ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಉಪನಿಷತ್ತಿನ ಮುಂಡಕೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಮುಂಡಕೋಪನಿಷತ್ತಿನ ಇವತ್ತಿನ ಭಾಗಕ್ಕೆ, ಅಂದರೆ ಮೊದಲನೆಯ ಮುಂಡಕದ ಎರಡು ಕೊನೆಯ ಉಪಸಂಹಾರದ ಶ್ಲೋಕಗಳಿಗೆ ಹೋಗೋಣ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ನಾಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಚ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ನಾಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ನಾರಾಯಣ. ಈಗ ನಮಗೆ ಇಲ್ಲಿಯವರೆಗೂ ಅಪರಾವಿದ್ಯದಿಂದ ಗೊತ್ತಾಗತಕ್ಕಂಥ ಅನುಭವಗಳು ಮತ್ತು ಅದರಿಂದ ದೊರಕಬಹುದಾದ ಲೋಕಗಳು, ಇಹ ಮತ್ತು ಪರ, ಇದರಲ್ಲಿರ್ತಕ್ಕಂಥ ಎಲ್ಲ ಸುಖ ಇಂದ್ರಿಯಗಳಿಗೆ ಬೇಕಾದದ್ದು ಅಥವಾ ಬುದ್ಧಿಗೂ ಕೂಡ ಸಾಂತ್ವನ ನೀಡುವಂಥ ಯಾವುದಾದ್ರು ಒಂದು ಸ್ಥಾನ, ಕರ್ಮದಿಂದಲೇ ಉಂಟಾಗುವ ಫಲಗಳು, ಕರ್ಮದಿಂದ ಉಂಟಾಗುವ ಫಲಗಳು ಇಹಲೋಕದಲ್ಲೂ ಮತ್ತು ಪರದಲ್ಲಿರಬಹುದಾದ ಸ್ವರ್ಗ ಅಥವಾ ಬೇರೆ ಇನ್ಯಾದರೂ ಲೋಕ ಅಂತ ನಾವು ಅಂದ್ಕೊಂಡ್ರೂ ಕೂಡ ಅದೆಲ್ಲವೂ ಕೂಡ ಕರ್ಮದಿಂದ ಪ್ರಾಪ್ತಿಯಾಗುವುದು. ಯಾವ ಯಾವುದು ಕರ್ಮದಿಂದ ಪ್ರಾಪ್ತಿಯಾಗುತ್ತೋ ಅದರ ಯಾವುದರಿಂದ ದೊರಕುತ್ತದೋ ಅದೆಲ್ಲವೂ ಅಪರ ವಿದ್ಯೆ. ಸೊ ಈಗ ನಾವು ಪರಾವಿದ್ಯೆಗೆ ಹೋಗಬೇಕಾಗಿರೋದ್ರಿಂದ ಪರಾವಿದ್ಯೆನ ತಿಳ್ಕೊಳ್ಬೇಕು ಅಂದರೆ ಅದಕ್ಕಿಂತ ಮುಂಚೆ ಈ ಜಗತ್ತಿನ ಯಾವುದೇ ಕರ್ಮವನ್ನು ಮಾಡುವುದಕ್ಕೆ ಇರುವ ಜ್ಞಾನದಿಂದ ನಮಗೆ ಪರಾವಿದ್ಯವು ಬರಲಾರದು ಅಂತ ಮೊದಲು ಗೊತ್ತಾಗಬೇಕು. ಹಾಗೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು, ಕರ್ಮದಿಂದ ಆಗುವ ಫಲಗಳೇನಿದೆ, ಯಾವ ಯಾವ ಲೋಕಗಳಿದೆ, ಅದು ನಿರ್ದಿಷ್ಟವಾಗಿ ಅದರಲ್ಲಿರೋ ದೋಷ ಗೊತ್ತಾಗಬೇಕು. ಏನೇ ಕರ್ಮವನ್ನು ಮಾಡಿದರೆ ಅದಕ್ಕೆ ಮ್ಯಾಕ್ಸಿಮಮ್ ಇಷ್ಟೇ, ಇದು ಮೇಲೆ ಇಲ್ಲ ಅಂತ ಗೊತ್ತಾಗಬೇಕು ನಮಗೆ. ಆದರೆ ಬ್ಯಾಂಕ್ನಲ್ಲೆಲ್ಲ ಹೇಳ್ತೀವಲ್ಲ ನಾವು ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ತೀವಲ್ಲ, ಗೊತ್ತಾನೆ ಮಿನಿಮಮ್ ಗ್ಯಾರಂಟಿ ಹೇಳ್ತಿರಲ್ಲ ನೀವೆಲ್ಲ. ಆದರೆ ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟಲ್ಲಿ ಇದಕ್ಕೆ ಮಿನಿಮಮ್ ಗ್ಯಾರಂಟಿನೂ ಇಲ್ಲ, ಅಟ್ಟಿವರ್ ರಿಸ್ಕ್ ಅಂತೀವಿ ಅಂತಿರೋ ಇಲ್ವಾ? ಹಾಂ, ವಾಟ್, ನೀವು ಯಾವುದೋ ಒಂದು ಇನ್ವೆಸ್ಟ್ಮೆಂಟಲ್ಲಿ ಆ ಥರ ಹೇಳ್ತಿರ್ತೀರಿ, ಬ್ಯಾಂಕು ಕೊಟ್ಟಾಗ ಕೊಡಿ ಪರವಾಗಿಲ್ಲ, ಬಟ್ ಮಿನಿಮಮ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಅದೆಲ್ಲ ಇಲ್ಲ, ಬಟ್ ಅಟ್ಟಿವರ್ ರಿಸ್ಕ್, ಬಟ್ ಯು ವಿಲ್ ಗೆಟ್, ಬಟ್ ವಿ ಡೋಂಟ್ ನೋ ಅನ್ನೋ ಥರನೇ ಇರುತ್ತದ, ಇದು ಅದೇ ಥರನೇ ಒಂದು ಅರ್ಥ. ಹಾಂ, ಅಶ್ಯೂರೆನ್ಸ್ ಇಲ್ಲ, ನೀವು ಬೇಕಾದ್ರೆ ಭಾಳ ಭಯ ಇದ್ದರೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಆ ಥರ ಇರುತ್ತಲ್ಲ. ಹಾಗೆ ಇದ್ರೊಳಗಡೆ ಇರತಕ್ಕಂಥದ್ರೊಳಗೆ ಇದ್ರೊಳಗೆ ಏನು ಮಾಡಬೇಕು, ಇದು ನೇರವಾಗಿ ಭಗವದ್ಗೀತೆಯಲ್ಲಿ ತದ್ವಿದ್ಯೆ ಪ್ರಣಿಪಾತೆ ಅನ್ನೋ ಶ್ಲೋಕವನ್ನು ಪ್ರತಿಬಿಂಬಿಸುತ್ತೆ. ಅದರಿಂದ ಇಂಥವನು ಅಂದರೆ ಯಾರು ಜಿಜ್ಞಾಸವೋ, ಯಾರು ಜ್ಞಾನದ ಹಂಬಲವಿರುವವನೋ, ಯಾರು ಮುಮುಕ್ಷವೋ, ಅವನು ಈಗ ಮಾಡಬೇಕಾದದ್ದೇನು ಅಂತ ಈ ಶ್ರುತಿ ಇದು ಹೇಳುತ್ತೆ, ಈ ಉಪನಿಷತ್ತು ಹೇಳುತ್ತೆ. ಯಾರು ಮುಮುಕ್ಷವೋ, ಯಾರು ಜಿಜ್ಞಾಸವಾಗಿದ್ದಾನೋ, ಆ ಪರಾವಿದ್ಯೆ ನನಗೆ ಬೇಕಲ್ಲ, ಅದೇನದು ಅಂತ ತಿಳ್ಕೋಬೇಕು ಅಂತಂತಾನೋ, ಅವನು ಈ ಸ್ಥಿತಿಯಲ್ಲಿ ಈಗ ಮಾಡಬೇಕಾದದ್ದೇನು ಅನ್ನೋದಕ್ಕೆ ಈ ಶ್ಲೋಕ ಹೊರಟಿದೆ. ಶಬ್ದಾರ್ಥವನ್ನು ನೋಡಿ, ಭಾಷೆಯನ್ನು ನೋಡೋಣ. ಬ್ರಾಹ್ಮಣ ಬ್ರಹ್ಮ ಜಿಜ್ಞಾಸು ಕರ್ಮಚಿತಾನ್ ಕರ್ಮಗಳಿಂದ ಉಂಟಾಗಿರುವ ಲೋಕಾನ್ ಲೋಕಗಳನ್ನು ಪರೀಕ್ಷಿಸಿ ಅಕೃತಃ ಅಕೃತವಾದದ್ದು ಅಂದರೆ ಶಾಶ್ವತವಾದದ್ದು ಕೃತೇನ ಅನಿತ್ಯವಾದ ಕರ್ಮದಿಂದ ನಾಸ್ತಿ ಆಗುವುದಿಲ್ಲ ಇತಿ ಹೀಗೆಂದು ನಿರ್ವೇದಂ ವೈರಾಗ್ಯವನ್ನು ಆಯಾತ್ ಹೊಂದಬೇಕು. ಸಹ ಅಂತಹವನು ತದ್ವಿಜ್ಞಾನಾರ್ಥಂ ಅದನ್ನು ತಿಳಿಯಲು ಸಮಿತ್ಪಾಣಿ ಸಮಿತ್ತುಗಳ ಕಂತೆ ಕೈಯಲ್ಲಿ ಹಿಡಿದು ಶ್ರೋತ್ರಿಯಂ ಶ್ರೋತ್ರಿಯನಾದ ಬ್ರಹ್ಮನಿಷ್ಠಂ ಬ್ರಹ್ಮನಿಷ್ಠನಾದ ಗುರುಮೇವ ಗುರುವಿನ ಬಳಿಗೆ ಅಭಿಗಚ್ಚೇ ಹೋಗಬೇಕು. ಇಷ್ಟು ಹೇಳಿದ್ರು, ಅರ್ಥ ಆಯ್ತಾ ನಿಮಗೆ? ಸಮಿತ್ತ ಪಾಣಿಗಳನ್ನ ಹಿಡ್ಕೊಂಡು ಗುರುಗಳ ತೊಳಬೇಕು ಅಂತ ಇದೆಲ್ಲ, ಇದಕ್ಕೆ ಒಂದು ಸಣ್ಣ ಪುಟ್ಟ ವ್ಯಾಖ್ಯಾನಗಳಿದೆ,
ಭಾಷ್ಯವನ್ನು ನೋಡ್ತಾರ ಅಲ್ಲಲ್ಲಲ್ಲೇ ನಾನು ಅದಕ್ಕೆ ಈಗ ನಾವು ಅದನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ತೀನಿ, ಭಾಷ್ಯವನ್ನು ನೋಡೋಣ. ಈಗ ಈ ಸಾಧ್ಯ ಸಾಧನ ರೂಪವಾಗಿರುವ ಎಲ್ಲ ಸಂಸಾರದಲ್ಲಿಯೂ ವಿರಕ್ತನಾಗಿರುವವನಿಗೆ ಪರವಿದ್ಯೆಯಲ್ಲಿ ಅಧಿಕಾರ ಎಂದು ತಿಳಿಸುವುದಕ್ಕಾಗಿ ಇದನ್ನು ಶ್ರುತಿಯು ಹೇಳುತ್ತದೆ. ಕರ್ಮದಿಂದ ಆಗಿರುವ ಲೋಕಗಳನ್ನು ಪರೀಕ್ಷಿಸಿ ಬ್ರಾಹ್ಮಣನು ಅಕೃತವಾದದ್ದು ಕೃತದಿಂದ ಆಗುವುದಿಲ್ಲ ಎಂದು ನಿರ್ವೇದವನ್ನು ಹೊಂದಬೇಕು. ಅದನ್ನು ಅರಿಯುವುದಕ್ಕಾಗಿ ಅವನು ಸಮಿತ್ಪಾಣಿಯಾಗಿ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದ ಗುರುವನ್ನೇ ಬಳಿ ಸಾರಬೇಕು. ಇದಕ್ಕೆ ಸಣ್ಣದಾಗ ಅರ್ಥ ಏನಪ್ಪ ಅಂದರೆ, ಏನು ತಲೆಯಲ್ಲಿ ಇಟ್ಕೊಂಡು ಈ ಶ್ಲೋಕದ ಭಾಷೆಗೆ ಹೋಗಬೇಕು ಅನ್ನೋದಕ್ಕೆ ಒಂದು ಮಾತಿದೆ. ಏನಂದರೆ ಅದು ಯಾವ ಯಾವುದು ಕೃತದಿಂದ ಲಭ್ಯವಾಗುತ್ತದೋ ಅದೆಲ್ಲವೂ ಕೃತದಿಂದಲೇ ಆಗತಕ್ಕಂಥದ್ದು, ಆದರೆ ಪರವಿದ್ಯೆ ಅನ್ನೋದು ಅಕೃತ, ಅಲ್ಲಿ ಕರ್ಮ ಇಲ್ಲ. ಪರವಿದ್ಯೆ ಅಂದರೆ ಏನರ್ಥ? ಬ್ರಹ್ಮವಿದ್ಯಾ, ಆತ್ಮವಿದ್ಯಾ, ತತ್ವವಿದ್ಯಾ, ಮೋಕ್ಷವಿದ್ಯಾ ಅಂತ ಅದಕ್ಕೆ ಹೆಸರು. ಪ್ರಜ್ಞಾ ಇದೆಲ್ಲ ಹೆಸರು, ಅದಕ್ಕೆಲ್ಲ ಬೇರೆ ಬೇರೆ ಹೆಸರುಗಳು. ಅದೆಲ್ಲನೂ ಕೂಡ ನಮ್ಗೆ ಅರ್ಥ ಆಗಬೇಕಾದ್ರೆ ಯಾವುದೇ ಕರ್ಮದಿಂದ ಅದು ಫಲಿಸುವುದಿಲ್ಲ. ಅದೇನಾಗಿದೆ? ಅದು ಅಕೃತ ಅಂದರೆ ಅದು ಕರ್ಮದಿಂದ ಸಿಗುವಂತಹುದಲ್ಲ. ಹಾಗಾದರೆ ಕರ್ಮದಿಂದ ಸಿಗುವಂಥದ್ದಲ್ಲಿ ಯಾವುದು ಅಂತ ನೋಡಿ ಆಗಿ ಬಿಟ್ಟ ಮೇಲೆ, ಮೋಡಿ ಆಗಿ ಬಿಟ್ಟ ಮೇಲೆ ಅಂತ ನಾನು ಪದವನ್ನು ಬಳಸಿದ್ದೀನಿ. ಬಿಟ್ಟ ಮೇಲೆ ಅಂದರೆ ನನಗೆ ಯಾವುದು ಪರಾವಿದ್ಯೆ ಬೇಕಾಗಿದೆಯೋ ಅದು ಈ ಜಗತ್ತಿನಲ್ಲಿ ಯಾವ ಕರ್ಮಗಳಿಂದಲೂ ಸಿಗುವಂತಹುದಲ್ಲ. ಏಕೆಂದರೆ ಕರ್ಮಗಳಿಂದ ಸಿಗುವಂತಹ ಎಲ್ಲ ಲೋಕಗಳನ್ನು ನಾವು ನೋಡಿದ್ದಾಯಿತು, ಪರೀಕ್ಷಿಸಿದ್ದಾಯಿತು. ಎಲ್ಲಿವರೆಗೂ? ಆ ಬ್ರಹ್ಮ ಭುವನಾಲ್ಲೋಕ. ಚಂದದಲ್ಲಿ ಇದನ್ನು ತಲೆಯಲ್ಲಿಟ್ಕೋಬೇಕು. ನಮ್ಗೆ ಏನಂದರೆ ಪರಾವಿದ್ಯೆ ಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಇದು ಅರ್ಥ. ಹಾಗೆ ಅಂಥವನು ಏನನ್ನು ಮಾಡಬೇಕು? ಇವಾಗ ನಮಗೆ ಪರಾವಿದ್ಯೆ ಬೇಕು ಅಂದರೆ ಅಪರಾವಿದ್ಯೆಗಿಂತ ಮೇಲಿನದು, ಮೇಲಿನದು ಪರಾವಿದ್ಯೆ ಅಂದ ಅರ್ಥ ಏನು? ಎಲ್ಲವೂ ಯಾವುದರಿಂದ ಬರುತ್ತದೋ ಆ ಮೂಲ ತತ್ವ, ಮೂಲ ತತ್ವ ನಮಗೆ ಯಾವ್ದು ಬೇಕೋ ಅದು ನಮಗೆ ಇಲ್ಲಿರತಕ್ಕಂಥ ಇದರಿಂದ ಸಿಗೋದಿಲ್ಲ. ಅಂದರೆ ಎಲ್ಲ ಇದು ಸಮೂಹದಿಂದ ಸಿಗೋದಿಲ್ಲ, ಕರ್ಮದಿಂದ ಸಿಗೋದಿಲ್ಲ. ನಾವು ಈ ಜಗತ್ತಿನಲ್ಲಿರತಕ್ಕಂಥ ಯಾವುದೇ ಕರ್ಮವು ಕರ್ಮದ ಫಲವನ್ನು ಕೊಡುತ್ತದೆ. ಕರ್ಮ ಮತ್ತು ಕರ್ಮದ ಫಲಕ್ಕೆ ಕಾರಣವಾಗಿರುವ ಮೂಲ ತತ್ವವನ್ನು ತಿಳಿಸಿಕೊಡಲಾರದು. ಅರ್ಥ ಆಯ್ತಲ್ಲ ಅಂತ ಅರ್ಥ. ಅದರಿಂದ ಅಂಥವನು ಏನು ಮಾಡಬೇಕು? ಭಾಷ್ಯದಲ್ಲಿ ನೋಡಿ, ಈಗ ಪರೀಕ್ಷಿಸಿ ಎಂದರೆ ಋಗ್ವೇದವೇ ಮುಂತಾದ ಅಪರವಿದ್ಯೆಯ ವಿಷಯವಾಗಿ ಅವಿದ್ಯೆಯೇ ಮುಂತಾದ ದೋಷಗಳಿರುವ ಪುರುಷನನ್ನು ಕುರಿತೇ ವಿಹಿತವಾಗಿರುವುದರಿಂದ ಸ್ವಾಭಾವಿಕವಾದ ಅವಿದ್ಯೆ ಕಾಮ ಕರ್ಮ ಎಂಬ ದೋಷಗಳುಳ್ಳ ಪುರುಷನು ಮಾತ್ರ ಮಾಡಬೇಕಾಗಿರುವ ಈ ಕರ್ಮ ಅಂದರೆ ಕರ್ತೃತ್ವ ಬುದ್ಧಿ ಉಳ್ಳವನಿಗೆ ಕರ್ಮವು ಅನುಶ್ಯೇಯವು. ಅಂದರೆ ಅರ್ಥ ಏನು ಅಂದರೆ, ನಮ್ಮಂತ ಎಲ್ಲರಿಗೂ ಕೂಡ ಕರ್ಮವೇ ಬಹಳ ಪ್ರಧಾನವಾಗಿದೆ, ಮತ್ತು ಕರ್ಮವೇ ಬಹಳ ಪ್ರಧಾನವಾಗಿರುವುದರ ಜೊತೆಗೆ ಪ್ರಭಾವ ಬೀರುವಂಥವುದಾಗಿದೆ, ಮತ್ತು ಕರ್ಮವೇ ಎಲ್ಲವನ್ನು ಕೊಡುತ್ತದೆ ಎಂದು ನಾವು ಭಾವಿಸಿರುವಂತೆ ನಮ್ಮ ಮೇಲೆ ಪ್ರಭಾವ ಬೀರತಕ್ಕಂಥ ಯಾವುದು ಮಾಯಾಚ್ಛಾದಿತವಾದದ್ದಿದೆ ಅಂದರೆ ತ್ರಿಗುಣಾತ್ಮಕವಾಗಿದೆ. ಯಾವ ಜೀವವು ಶರೀರದಲ್ಲಿ ಶರೀರ ಪೋಷಣೆಗೆ, ಅದರ ಬೆಳವಣಿಗೆಗೆ, ಅದರ ಸುತ್ತಲೂ ಇರುವ ಸಮಾಜಕ್ಕೆ, ರಾಷ್ಟ್ರಕ್ಕೆ, ಈ ಪ್ರಪಂಚಕ್ಕೆ, ನಮಗೆ ಇಂದ್ರಿಯಗಳಿಗೆ ಅನುಭವಕ್ಕೆ ಬರತಕ್ಕಂಥ ಎಲ್ಲ ಲೋಕಗಳು, ಇದೆಲ್ಲವೂ ಕೂಡ ನಮಗೆ ಕರ್ಮದಿಂದ ಸಿಗುತ್ತೆ. ನಮ್ಮ ಯಜ್ಞಯಾಗಾದಿಗಳು ಮಾಡೋದು ಕೂಡ ಸ್ವರ್ಗಲೋಕ ಬೇಕು, ಚಂದ್ರಲೋಕ ಬೇಕು, ಇಂದ್ರಲೋಕ ಬೇಕು ಅಂತ ನಾವೆಲ್ಲ ಕೇಳ್ತೀವಲ್ಲ. ಅದರಿಂದ ಅದಕ್ಕೋಸ್ಕರ ಹಿರಣ್ಯ ಗರ್ಭನ ತರಕ, ಹಿರಣ್ಯ ಗರ್ಭವು ಕೂಡ ಕರ್ಮದಿಂದ ದೊರಕುವಂತಹುದೇ. ಏಕೆಂದರೆ ಹಿರಣ್ಯ ಗರ್ಭ ಎಂಬತಕ್ಕಂಥ ಹಿರಣ್ಯ ಗರ್ಭನ ಸ್ಥಾನ ಇದೆಯಲ್ಲ, ಅಂದರೆ ಆ ಚತುರ್ಮುಖ ಬ್ರಹ್ಮಂದು ಕೂಡ ಒಂದು ಕಲ್ಪದ ಹೊರಗೆ, ತದನಂತರ ಆ ಪದವಿಯು ಇಲ್ಲದೇ ಇರುವುದರಿಂದ ಅದನ್ನೂ ಕೂಡ ಕರ್ಮದಿಂದ ಸಿಗುವಂತಹುದೇ ಹೊರತು ಅದನ್ನು ಅಕೃತವಾದಂಥ ಪರಬ್ರಹ್ಮ ವಿದ್ಯೆ ಪರಾವಿದ್ಯೆಯಾಗಲಾರದು. ಹಾಗಾದ್ರೆ ಏನು ಮಾಡಬೇಕು ನಾವು? ನಮಗೇನು ಅಂದರೆ, ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಈ ಮಳೆಗಾಲದ ಹಿಂದೆ ಬೇಸಿಗೆಯ ಕಾಲಕ್ಕೆ ನಡುವಿನಲ್ಲಿ ಕೆಲವು ದಾರಿನಲ್ಲಿ ಹೋಗ್ತಾ ಇರುವಾಗ ಕೆಲವು ಮರಗಳನ್ನು ನೋಡ್ತೀವಿ. ಒಂದು ಮರಗಳಲ್ಲಿ ನೀಲಿ ಹೂವುಗಳು ಹರಡ್ಕೊಂಡಿರುತ್ತೆ, ಅಥವಾ ಕೆಲವು ಹಳದಿ ಕಾಣುತ್ತೆ, ಹೌದಲ್ವಾ? ತುಂಬ ಸುಂದರವಾಗಿ ಕಾಣುತ್ತೆ. ಇದೆಲ್ಲ ನೀವು ನೋಡಿದ್ದೀರಿ. ವಸಂತದಲ್ಲಿ ಏನಾಗುತ್ತೆ ನಮಗೆ ಅಂದರೆ, ಮೇಲೆ ಎಷ್ಟೊಂದು ಚಂದದಿಲ್ಲಲ್ವ, ನಾವು ಆ ಹೂವನ್ನು ನೋಡುವಾಗ ಮೈ ಮರಿತೀವಿ. ಎಷ್ಟು ಚೆನ್ನಾಗಿದೆ ಹೂವು ಅಂತೀವಿ. ನೀಲಿ ಇದೆ, ಬರೀ ಹಳದಿನೇ, ಬೇರೆ ಏನು ಬಿಡದೇ ಇಲ್ಲ. ಇದೆಲ್ಲ ರೋಡಲ್ಲಿ ನೋಡಿದ್ದೀರಲ್ಲ, ನಾವು ಇದಕ್ಕೆ ಹೋಗುವಲ್ಲೂ ದಾರಿಲಿ ಸಿಗುತ್ತೆ ಹಳದಿ ಹೀಗಿದೆ ನೀಲಿ. ನಾವು ಅದನ್ನು ನೋಡ್ತಾ ಇದ್ದೀವಿ, ನಾವು ಅದನ್ನು ನೋಡುತ್ತಾ ನೋಡುತ್ತಾ ಮೈ ಮರೆತಾಗ ನಾವು ಹೂವನ್ನು ಆ ಗಿಡದಿಂದ ಮರದಿಂದ ಪ್ರತ್ಯೇಕಿಸಿ ಎಲ್ಲಿಂದ ಬಂದಿತ್ತು ಮೂಲ ಅದನ್ನು ಮರೆತು ಇದರಲ್ಲೇ ತಲ್ಲೀನರಾಗ್ತೀವಿ. ಹೌದಲ್ಲ? ಅಂದ ಅರ್ಥ ಏನು? ನಮಗೆ ಕಾಣುವ ಕೃತ್ಯ ಇಲ್ಲಿದೆ, ಆದರೆ ಯಾವುದರಿಂದ ಅದು ಉದ್ಭವ ಆಯಿತೋ ಅದು ಅಕೃತ್ಯ. ಯಾಕೆಂದರೆ ನಮ್ಗೆ ಕಾಣೋದಲ್ಲ, ಹೌದಲ್ವಾ? ಆದರೆ ಏನಾದ್ರು ಒಂದು ಕಾರಣ ಇರಬೇಕಲ್ಲ. ಸೊ ವಿಲಕ್ಷಣವಾದದ್ದು ಯಾವುದೋ ಒಂದು ಇರಬೇಕಲ್ಲ. ನಾವು ಬೇರೆ ಬೇರೆ ಹೂವುಗಳು ಅದನ್ನು ನೋಡಿದಾಗೂ ಒಂದೇ ಒಂದು ಎಲೆಗಳು ಇಲ್ಲದಂತೆ ಹೂವು ಮುಚ್ಚಿರತಕ್ಕಂಥ ಒಂದು ಮರವನ್ನು ನೋಡಿದಾಗಲೂ ನಮಗೇನಿಸುತ್ತೆ? ಎಷ್ಟು ಚೆನ್ನಾಗಿದೆ ಹೂವು ಅಂತ ಅನಿಸುತ್ತೆ. ಆದರೆ ಅದು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಅದು ಹೋಗ್ಬಿಡುತ್ತೆ.
ಆದರೂ ನಮಗೆ ಅದು ಬಹಳ ಅಟ್ರಾಕ್ಷನ್ ಇರುತ್ತೆ. ಅದನ್ನ ನೋಡುವಾಗಲೂ ಕೂಡ ಅದರ ಮೂಲ ಅನ್ನೋದು ನಮಗೆ ಅಕೃತ್ಯವಾಗಿರುತ್ತೆ. ಅಂದರೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಏನನ್ನಾದರೂ ಮಾಡಿ ಅದನ್ನು ತಿಳಿಯುವಂತ ಆಗೋದಿಲ್ಲ ಅದು. ಆದರೆ ಅದು ನಮ್ಗೆ ಪ್ರಾಕಟ್ಯ ಆಗೋದು ಮಾತ್ರ. ಹೀಗೆ ಹಾಗೆಯೇ ಕೂಡ ಮೂಲದಲ್ಲಿರುವ ಬ್ರಹ್ಮ ಏನಿದೆ ಅದರಿಂದ ಪ್ರಾಕಟ್ಯವಾಗಿರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನಾವು ಅರಿಯುವ, ತಿಳಿಯುವ ಅಥವಾ ಅದಕ್ಕೆ ಬೇಕಾಗಿದ್ದ ಮಾಹಿತಿ ಇರುವ ಗ್ರಂಥಗಳ ಯಾವುದಾದರೂ ಒಂದು ನಮಗೆ ಲಭ್ಯ ಇದೆ, ಹೌದಲ್ವ? ಆದರೆ ಅದಕ್ಕೆ ಮೂಲವಾಗಿರುವ ಆ ಮೂಲ ವಸ್ತು ಪರತತ್ವ ಅಂತ ಏನು ಹೇಳ್ತೀವಿ, ಆ ತತ್ ಅಂತೀವಲ್ಲ, ಅದು ಮಾತ್ರ ಇದಾವ ಕರ್ಮಗಳಿಗೆ ಬೇಕಾಗಿರತಕ್ಕಂಥ ಜ್ಞಾನದಿಂದಲೂ ಅದು ಸಿಗುವುದಿಲ್ಲ. ಅದು ಅಪರವಾಗಿದೆ, ಅಕೃತವಾಗಿದೆ. ಅಂದರೆ ಅದನ್ನ ಇನ್ನೊಂದು ಸತಿ ಮಾಡಬೇಕಾಗಿಲ್ಲ ಅಂತ. ಅಕೃತ ಅಂದ್ರೆ ಅರ್ಥ ಸ್ವಯಂ ಸಿದ್ಧ ಅಂತ. ಅಂದರೆ ತನ್ನಷ್ಟಕ್ಕೆ ತಾನು ಇದು ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಠತಿ ಅಂತ ಓದಿದಿರಲ್ಲ, ಅದು ಪರಬ್ರಹ್ಮ ಅನ್ನೋದಕ್ಕೆ ಅಪರಾವಿದ್ಯೆ ಅನ್ನೋದು ಯಾವುದರಿಂದಲ್ಲ ಬರುವಂತಹುದಲ್ಲ ಅಂತ ಅರ್ಥ. ಅಂದರೆ ಏನನ್ನಾದರೂ ಮಾಡಿ ಕೇಳಿ ನೋಡಿ ತಿಳಿಯುವಂತಹುದಲ್ಲ ಅಂದ್ರೆ ಅರ್ಥ ಏನು, ಅದು ಮೊದಲೇ ಯಾವಾಗಲೂ ಇರುವಂತಹುದು, ಸಿದ್ಧವಾದದ್ದು, ಸಂಸಿದ್ಧವಾದದ್ದು, ಸ್ವಸಿದ್ಧವಾದದ್ದು, ಸ್ವತಃ ಸಿದ್ಧವಾಗದ್ದು, ಹೌದಲ್ಲ? ಅದಕ್ಕೆ ಶಂಕರರ ಮಾತನ್ನು ಬಳಸೋದು, ಅಸ್ತಿ ಕಶ್ಚಿತ್ ಸ್ವಯಂ ತಿಷ್ಠತಿ, ತನ್ನಷ್ಟಕ್ಕೆ ತಾನು ಇದೆ ಅದು. ನಾವು ಏನನ್ನೋ ಮಾಡಿ ಅದನ್ನು ಪಡೆಯುವ ತಿಳಿಯುವ ಅದು ಇಲ್ಲವೇ ಇಲ್ಲ. ಅದು ನಮಗೆ ಗೊತ್ತಾದರೂ ಗೊತ್ತಾಗದೇ ಇದ್ರೂ ಅದು ಯಾವಾಗಲೂ ಇದ್ದೇ ಇರುತ್ತೆ, ಹೌದಲ್ವ? ಅದನ್ನು ನಾವು ಗೊತ್ತು ಮಾಡಿಕೊಳ್ಳಬೇಕು ಅಂತ ಅನ್ನುವಾಗಲೂ ಕೂಡ ಅದರಿಂದಲೇ ಗೊತ್ತು ಮಾಡಿಕೊಳ್ಬೇಕು. ನನಗೆ ಗೊತ್ತಾಗುವುದಿಲ್ಲ ಅಂತ ನನಗೆ ಅನಿಸುತ್ತಿದ್ದರೂ ಅದು ಕೂಡ ಅದರಿಂದಲೇ ಅನಿಸುತ್ತದೆ. ಇದು ಇಷ್ಟು ಸುಮಾರು ಭಾಳ ಆಳದಲ್ಲಿರತಕ್ಕಂಥ ವಿಚಾರವಾಗಿರುವುದರಿಂದ ಅದು ಅತ್ಯಂತ ಪರವಾಗಿದೆ. ಜಗತ್ತಿನಲ್ಲಿ ನಾವು ಕಾಣುವ ಯಾವುದೇ ಬ್ರಾಂಚ್ ಆಫ್ ನಾಲೆಡ್ಜ್ ಅಂತ ಏನಿದೆ ಅದು ಬ್ರಾಂಚನ್ನು ಮಾತ್ರ ತಿಳಿಸ್ಕೊಳ್ಳುತ್ತೆ, ಮೂಲದಲ್ಲಿರತಕ್ಕಂಥ ಬೀಜದ ಶಕ್ತಿಯನ್ನಲ್ಲ. ಅದರಿಂದ ಹೇಳ್ತಾ ಇದ್ದಾರೆ, ಇದನ್ನು ಮಾಡುವುದರಿಂದ ಉಂಟಾಗುವ ದಕ್ಷಿಣೋತ್ತರ ಮಾರ್ಗಗಳಿಂದ ಪಡೆಯಬೇಕಾಗಿರುವ ಫಲರೂಪವಾಗಿರುವ ಯಾವ ಲೋಕಗಳುಂಟೋ ಅವು, ಮತ್ತು ವೇದದಲ್ಲಿ ವಿಹಿತವಾದದ್ದನ್ನು ಮಾಡದೇ ಇರುವುದು ಮಾಡಬಾರದ್ದೆಂದು ಎಂಬುದನ್ನು ಮೀರುವುದು ಎಂಬ ದೋಷಗಳಿಂದಾಗುವ ನರಕ, ಸಿರಿಯ ಜಂತುಗಳು, ಪ್ರೇತಗಳು ಎಂಬ ಯಾವ ಲೋಕಗಳುಂಟೋ ಅವು, ಆ ಇವುಗಳನ್ನೆಲ್ಲ ಪರೀಕ್ಷಿಸಿ ಪ್ರತ್ಯಕ್ಷ ಅನುಮಾನ ಉಪಮಾನ ಆಗಮ ಇವುಗಳಿಂದ ಎಲ್ಲ ಬಗೆಗಳಿಂದಲೂ ಅವುಗಳ ನಿಜವಾದ ಸ್ವರೂಪವನ್ನು ಗೊತ್ತು ಮಾಡಿಕೊಂಡು ಸಂಸಾರದ ಗತಿಗಳಾಗಿರುವ ಅವ್ಯಕ್ತವು ಮೊದಲಾಗಿ ಸ್ಥಾವರದವರೆಗಿರುವ ವ್ಯಾಕೃತ ಅವ್ಯಾಕೃತ ರೂಪವಾಗಿ ಇರುವ ಬೀಜಾಂಕುರಗಳಂತೆ ಒಂದೊಂದರ ಉತ್ಪತ್ತಿಗೆ ಒಂದೊಂದು ಕಾರಣವಾಗಿರುವ ಎಷ್ಟೋ ಲಕ್ಷ ಸಂಖ್ಯೆಯ ಅನೇಕವಾದ ಅನರ್ಥಗಳಿಂದ ತುಂಬಿರುವ ಬಾಳೆಯ ಕಂಬದಂತೆ ಸಾರವಿಲ್ಲದವಾಗಿ ಮಾಯೆ, ಬಿಸಿಲು ಕುದುರೆಯ ನೀರು, ಗಂಧರ್ವ ನಗರ ಇವುಗಳ ಆಕಾರ ಉಳ್ಳವಾಗಿ ಕನಸಿನಂತೆಯೂ ನೀರುಗುಳ್ಳೆ ನೊರೆಗಳಂತೆಯೂ ಒಂದೊಂದು ಕ್ಷಣಕ್ಕೂ ನಾಶವಾಗುತ್ತಿರುವ ಲೋಕಗಳನ್ನು ಅವಿದ್ಯೆ, ಕಾಮ ಎಂಬ ದೋಷಗಳಿಂದ ಮಾಡುವ ಕರ್ಮಗಳಿಂದಾದ, ಎಂದರೆ ಧರ್ಮಾಧರ್ಮಗಳಿಂದ ಆಗಿರುವ ಎಂದು ಅರ್ಥ. ಇಂಥ ಲೋಕಗಳನ್ನು ಹಿಂತಳ್ಳಿ ಬ್ರಾಹ್ಮಣನಾದವನು ಎಲ್ಲವನ್ನೂ ತ್ಯಾಗ ಮಾಡಿ ಇಲ್ಲಿ ಬ್ರಹ್ಮವಿದ್ಯೆಯಲ್ಲಿ ತೊಡಗುವುದಕ್ಕೆ ಬ್ರಾಹ್ಮಣನಿಗೆ ಮುಖ್ಯವಾಗಿ ಅಧಿಕಾರ ಎಂಬುದನ್ನು ಸೂಚಿಸುವುದಕ್ಕೆ ಬ್ರಾಹ್ಮಣರು ಎಂಬ ಮಾತನ್ನು ಉಪಯೋಗಿಸಿರುತ್ತದೆ. ಇಲ್ಲಿ ತನಕ ಆಯ್ತು ಇವಾಗ. ಈಗ ಬ್ರಾಹ್ಮಣ ಅನ್ನೋದಕ್ಕೆ ನಮ್ಗೆ ಅನುಮಾನ ಬಂತು. ಮತ್ತೆ ಇದರ ಹಿಂದೆ ಒಂದು ಪದ ಇದೆ, ಅದು ದಕ್ಷಿಣ ಮಾರ್ಗವಾಗಿ ದೊರಕುವ ಫಲಗಳು. ಅಂದರೆ ದಕ್ಷಿಣ ಮಾರ್ಗವಾಗಿ ಹೋಗುವಾಗ ಅದು ಹಿಂತಿರುಗುವ ಮಾರ್ಗವೇ, ಹೊರಡುವಾಗಲೇ ಶುರು ಅದು, ಅಲ್ವಾ? ನಾವು ದಕ್ಷಿಣದಲ್ಲಿ ಹೋಗುವಾಗ ಏನು ರಾತ್ರಿಯಲ್ಲಿ ಭಗವದ್ಗೀತೆಯಲ್ಲಿ ಗೊತ್ತಿದೆಯಲ್ಲ, ಕತ್ತಲೆಯಲ್ಲಿ ಅಥವಾ ಹೊಗೆಯಲ್ಲಿ ಹೋಗ್ತಾ ಇದ್ದೀವಿ, ಚಂದ್ರಲೋಕ ತನಕ ಹೋಗ್ತೀವಿ. ಅಲ್ಲಿ ನಮ್ಮ ಪುಣ್ಯಗಳ ಏನೇನಿದೆಯೋ ಅದರ ಪ್ರಾಪ್ತಿಯಂತೆ ಎಲ್ಲವನ್ನು ಅನುಭವಿಸಿ ಮತ್ತೆ ಇಲ್ಲಿಗೆ ಬಂದೇ ಬರ್ತೀವಿ. ನೀವು ಯಾವ್ದಾದ್ರೂ ಹೋಗಿ ಬ್ರಹ್ಮಲೋಕಕ್ಕೆ ಹೋದರೂ ಪದವಿಗಾಗಿ ಹೋಗುವುದಾದರೆ ಬ್ರಹ್ಮ ಪದವಿ ಅಂದರೆ ಕ್ಷೀಣೆ ಪುಣ್ಯ ಮರ್ತಿ ಲೋಕವಶಂತೆ, ತಿರ್ಗಾ ಬರ್ತೀವಿ ಇಲ್ಲಿಗೆ. ಇಲ್ಲಿಗೆ ಬಂದಾಗಲೂ ಕೂಡ ಪುನರ್ಜನ್ಮ ಉಂಟಾಗುವಾಗ ಇಂತಹುದೇ ಎಂದೇನಿಲ್ಲ. ಕರ್ಮಕ್ಕೆ ಅನುಸಾರವಾಗಿ, ಕರ್ಮದಲ್ಲಿರುವ ಬಯಕೆಗೆ ಅನುಸಾರವಾಗಿ, ವಾಸನೆಗೆ ಅನುಸಾರವಾಗಿ ಇದು ಬರ್ತಾ ಇರುತ್ತೆ. ಸೊ ಇಲ್ಲಿಂದನೇ ಕೆಲವು ಮೂಲ ವಿಚಾರಗಳನ್ನು ತಿಳ್ಕೊಂಬಿಡಿ. ನಮಗೆ ಯಾವುದೋ ಒಂದು ಬಯಕೆ ಇದೆ, ಬಯಕೆ ಇರುವುದರಿಂದ ಬಯಕೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಕರ್ಮವನ್ನು ಮಾಡಬೇಕು, ಕರ್ಮವನ್ನು ಮಾಡುವುದಕ್ಕೆ ಶರೀರ ಬೇಕು. ಈ ಜೀವಕ್ಕೆ ಹೊತ್ತಾನೆ ನಾನು ಅನ್ಕೋಬಾರ್ದು, ಈ ಜೀವಕ್ಕೆ ಯಾವುದೋ ಒಂದು ಈಡೇರಬೇಕು. ಈಡೇರಬೇಕಾದ್ರೆ ಏನೋ ಒಂದು ಪದಾರ್ಥವೋ ಅದೋ ಇದೋ ಬೇಕು. ಅದನ್ನು ಸಂಪಾದಿಸುವುದಕ್ಕೆ, ಅನುಭವಿಸುವುದಕ್ಕೆ ಏನು ಬೇಕು? ಶರೀರ ಬೇಕು. ಶರೀರ ಬೇಕಾದರೆ ಪುನರ್ಜನ್ಮ ಬೇಕು, ಹೊತ್ತಾನೆ? ಈಗ ಎಲ್ಲದಕ್ಕೂ ನೋಡಿದ್ರೆ ನಮಗೆ ಏನಾದರೂ ಕೋರಿಕೆ ಏಕೆ ಇರುತ್ತದೆ? ಮೂಲ ಇದು, ಹೌದಲ್ವ? ನಮಗೆ ಕೋರಿಕೆ, ಹಿಂದಿನ ವಾಸನೆ ಇದೆ, ಈ ವಾಸನೆ ಇದೆ, ಆ ವಾಸನೆ ಇದೆ ಅಂತ ಅಂತೀವಲ್ಲ, ಯಾತಕ್ಕೆ ಇದೆ ವಾಸನೆಗಳು, ಏಕಿದೆ ನಮಗೆ ಆಸೆಗಳು, ಏಕಿದೆ?
ಆಸೆಗಳು ಏಕಿದೆ? ಇನ್ನೊಂದು ಪ್ರಶ್ನೆ ಕೇಳೋದೇ ಇದು, ಎಲ್ಲರಿಗೂ ಆಸೆ ಇದ್ದಿರುತ್ತೆ. ಯಾಕಿರುತ್ತದೆ? ಯಾಕಿರಬೇಕು ನಮಗೆ ಅದಲ್ವ? ಯಾಕೆ ಮದುವೆ ಮಾಡ್ಕೋಬೇಕು? ಯಾಕೆ ಸಂಸಾರ ಮಾಡಬೇಕು? ಯಾಕೆ ಸಂಪಾದನೆ ಮಾಡಬೇಕು? ಯಾಕೆ ಅಡುಗೆ ಮಾಡಬೇಕು? ಅನಿವಾರ್ಯಗತಕ್ಕಂಥ ಬೇಸಿಕ್ ಏನಿದೆ, ಊಟ ತಿಂಡಿ ಬಿಟ್ಬಿಡಿ. ಆದರೂ ನಮ್ಮ ಬದುಕಿನಲ್ಲಿ ಏನನ್ನು ನಿರೀಕ್ಷೆ ಇಟ್ಕೊಂಡು ಏನೇನನ್ನೋ ಮಾಡುತ್ತೇವೆ, ಏನನ್ನೋ ಮಾಡುವುದಿಲ್ಲ, ಎರಡು ಕರ್ಮನೇ ಅದಲ್ವ? ಹಾಗಾದರೆ ನಮಗೆ ಯಾವುದೋ ಒಂದು ಇಲ್ಲ. ಮನುಷ್ಯನ ಸ್ವಭಾವ ಏನು ಅಂದರೆ ಇಲ್ಲದೇ ಇರುವುದನ್ನು ಹುಡುಕುವುದು, ಹೌದಾನೆ? ಹಾಗಾದರೆ ಏನರ್ಥ ಇಲ್ಲ ಅಂದರೆ ಏನರ್ಥ? ಕೊರತೆ. ಯಾವುದು ನಮ್ಮಲ್ಲಿ ಕೊರತೆ ಇದೆಯೋ ಅದನ್ನು ಹುಡುಕ್ತಾ ಇರ್ತಾನೆ. ಸಾಮಾನ್ಯವಾಗಿ ಕರ್ಮವನ್ನೇ ಅವಲಂಬಿಸುವ ಯಾವುದೇ ಜೀವಿ ಇದ್ದಾನೆ, ಅವನಿಗೆ ಕೊರತೆ ಯಾವುದು ಅಂದರೆ ಸಂತೋಷದ ಕೊರತೆ, ಸ್ವರೂಪ ಜ್ಞಾನದ ಕೊರತೆ. ಬೇರೆ ಇಲ್ಲವೇ ಇಲ್ಲ, ಅವನಿಗೆ ಗೊತ್ತಿಲ್ಲ ಅಷ್ಟೇ. ಯಾರಿಗೆ ಸ್ವರೂಪ ಜ್ಞಾನದ ಕೊರತೆ ಇದೆಯೋ ಅವನು ಕರ್ಮವನ್ನು ಅವಲಂಬನೆ ಮಾಡ್ತಾನೆ, ಕರ್ಮವನ್ನು ಇಳಿಸ್ತಾನೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ? ಪೂಜಾದಿಗಳನ್ನು, ಯಜ್ಞಯಾಗಾದಿಗಳನ್ನು ಏನೇನೋ ಮಾಡ್ತಾ ಇದ್ದಾನೆ. ಅದು ಮಾಡಿಸ್ರೆ ಒಳ್ಳೆಯದು, ಸತ್ಯನಾರಾಯಣ ಪೂಜೆ ಮಾಡಿಸ್ರೆ ಒಳ್ಳೆಯದು, ಅದೇ ಇಲ್ವಾ? ತಲೆ ಬಡಿಸ್ಕೊಟ್ರೆ ಒಳ್ಳೆಯದು, ವಿಭೂತಿ ಒಳ್ಳೆಯದು, ನಾಮ ಒಳ್ಳೆಯದು, ಮುದ್ರೆ ಒಳ್ಳೆಯದು, ಈ ಥರ ಎಲ್ಲ ಇರುತ್ತಲ್ಲ. ನನಗೆ ಯಾರೋ ಒಬ್ಬರು ತಮಾಷೆಗೆ ಒಂದು ಸತಿ ಯಾರೋ ಒಬ್ಬರು ಒಂದು ಸತಿ ಕೇಳಿದ್ರು, ಭಾಳ ಹಿಂದೆ ಅಂತ ಇಟ್ಕೊಳ್ಳಿ, ಸರ್ ನೀವು ನಾಮನ ಮುದ್ರೆನ ವಿಭೂತಿನ ವ್ಯಂಗವಾಗ ಅವ್ರ ಹೇಗೆ ವ್ಯಂಗವಾಗಿ ಗುರ್ತಿರೋರನ್ನೇ, ನೀವು ನಾಮನೋ ವಿಭೂತಿನೋ ಮುದ್ರೆನೋ? ಮೂರು ಅಲ್ಲ, ನಾಲ್ಕನೇದೊಂದಿದೆ, ನಿಮಗೆ ಗೊತ್ತಿಲ್ಲ ಅಂತ ನಾನು. ಏನು ಸರ್ ಅದು ಅಂದರೆ? ಯೋಚನೆ ಮಾಡಿ, ಏನು ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ, ಹಿಂದೆನೆ ಕೇಳ್ತಾ ಇದ್ರು. ನಾಲ್ಕನೇದು ಯಾವುದು ಅಂದರೆ ಪಂಗ್ನಾಮ ಅಂತ, ಅದು ನಾನು ಅಂದೆ. ಏನು ಸರ್ ಹೀಗೆ ಹಾಕ್ಕೊಂಡು ನೋಡಿ ಗೊತ್ತಾಗತ್ತೆ ಅಂದೆ. ಹೌದಲ್ವಾ? ಅಂದರೆ ಅರ್ಥ ಏನು ಅಂದರೆ, ಪ್ರತಿಯೊಂದರಲ್ಲೂ ನಮಗೆ ಏನು ಬೇಕೋ ಅದನ್ನೇ ಹುಡುಕುತ್ತಿದ್ದೇವೆ. ಆದರೆ ಆ ಹುಡುಕುತ್ತಿರೋ ವಿಧಾನ ಮಾತ್ರ ವಿಧ ವಿಧವಾಗಿದೆ, ನಮಗದು ಸಿಗೋದಿಲ್ಲ. ಯಾಕೆಂದರೆ ಅದು ಅಲ್ಲಿ ಇರೋದಿಲ್ಲ. ವೆರಿ ಸಿಂಪಲ್. ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ಜನ್ಮದಲ್ಲೂ ಮಾನವ ಜೀವಿಗೆ ಬೇಕಾಗಿರೋ ಶಾಂತಿನೇ ಅದಲ್ವ? ತ್ಯಾಗ ತನಂತರಂ ಶಾಂತಿ, ಅಶಾಂತಸ್ಯ ಕುತಃಸುಖಂ. ಅದರಿಂದ ಇದಕ್ಕೆ ಬೇಕಾಗಿರತಕ್ಕಂಥದ್ದು ಸ್ವರೂಪ ಜ್ಞಾನ ಮಾತ್ರವೇ. ಸ್ವರೂಪ ಜ್ಞಾನ ಯಾರಿಗೆ ನಿಜವಾಗಲೂ ಇಚ್ಛೆ ಇದೆಯೋ ಅದೇ ಮೋಕ್ಷಜ್ಞಾನ, ಅದೇ ಸ್ವರೂಪ ಜ್ಞಾನ. ಅದನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕೆ ಬೇಕಾಗಿರುವುದನ್ನೇ ಪರಾವಿದ್ಯೆ ಅಂತ ಹೇಳಿರೋದು. ಮೇಲಿನದು ಅಂತ ಅರ್ಥ, ಮೂಲ ಅಂತ ಅರ್ಥ, ತತ್ವ ಅಂತ ಅರ್ಥ, ಬೇರೆ ಬೇರೆ ಇದೆ, ನಮಗದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಇಂಗಿತವನ್ನು ಹೇಳ್ತೀನಿ. ಆ ಇಂಗಿತನ ಪೂರ್ತಿ ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಉಪನಿಷತ್ತುಗಳಿಗೆಲ್ಲ ಸಹಾಯ ಆಗುತ್ತೆ. ನೋಡಿ, ಇವಾಗ ತತ್ವ, ಪರಬ್ರಹ್ಮ, ಪರಮಾತ್ಮ, ದೇವರು, ಆತ್ಮ, ತತ್ವ, ಇದೆಲ್ಲ ಇದೆಲ್ಲವೂ ಕೂಡ ಏಕ. ಏಕ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಅದನ್ನು ಏಕ ಅಂದೆ. ನೀವೆಲ್ಲ ಏನು ಹೇಳಬೇಕು? ಅನೇಕ ಅಲ್ಲ, ಇವತ್ತು ಬೇರೆ ಪದ ಹೇಳೋಣ ಅದಕ್ಕೆ. ಯಾವುದಂದರೆ ನಮಗೆ ಮೂಲದಲ್ಲಿರ್ತಕ್ಕಂಥ ದೇವರು, ಪರಮಾತ್ಮ, ಇದೆಲ್ಲ ಏನಿದೆ, ಆತ್ಮ, ಜೀವಾತ್ಮ, ಪರಮಾತ್ಮ, ಬ್ರಹ್ಮ, ದೇವರು, ಭಗವಾನ್, ಇದೆಲ್ಲನೂ ಕೂಡ ಏಕ. ಏಕ ಅದು, ಮಿಕ್ಕಿದ್ದೆಲ್ಲವೋ ಅತಿರೇಕ. ಅರ್ಥ ಮಾಡ್ಕೋಬೇಕು, ಅತಿ ಅತಿರೇಕ ಅಂದರೆ ಅದರ ಮೇಲೆ ಬರತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಜಗತ್ತಲ್ಲೂ ಅವನಿಂದ ಪ್ರಕಟವಾದದ್ರಲ್ಲಿ ಮೋಹಗೊಳ್ಳುತ್ತೇವೆ, ಅದರಲ್ಲಿಯೇ ನಮ್ಮ ಜೀವನವನ್ನು ಕೃತಕೃತ್ಯ ಅನ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ಏನೇನು ಅತಿರೇಕಗಳಿದೆ ಯೋಚನೆ ಮಾಡ್ಕೊಳ್ಳಿ, ನಮ್ಮ ಧರ್ಮ ಪ್ರಾಕಟ್ಯವೆಲ್ಲವೂ ಇಡೀ ಪ್ರಪಂಚದಲ್ಲಿ ಅತಿರೇಕವೇ. ಆದರೆ ಅತಿಯಾಗಿ ಏಕವಾಗಿ ಏಕದ ಮೇಲೆ ನಿಂತಿರುವುದೆಲ್ಲ ಅತಿರೇಕವು. ನಾವು ಆ ಏಕದ ಕಡೆಗೆ ಹೋಗುವಾಗ ಅತಿರೇಕಗಳನ್ನೆಲ್ಲ ಅಪರಾವಿದ್ಯೆ ಎಂದು ತಿಳಿಯಬೇಕು. ಬಿಡೋದು ಒದ್ದೋಡ್ಸೋದು ಅದೆಲ್ಲ ಆಗಲ್ಲ, ಅದನ್ನು ಬಿಟ್ಟುಬಿಡಿ. ಹಾಂ, ಅದೇ ಅಲ್ವಾ ಅತಿರೇಕ ಇದು? ಅದೇ ಅಲ್ವ, ಮನುಷ್ಯನಿಗೆ ತನಗೇನು ಬೇಕು ಅನ್ನೋದು ತಾನು ಕಂಡಿಡ್ಕೊಳ್ಳದೆ ಇರೋದಕ್ಕಿಂತ ಇನ್ನೇನಿದೆ ಅತಿರೇಕ ವಿದ್ಯೆ? ಹೌದು ಅಲ್ವಾ? ಅದಕ್ಕೆ ನಾವೇನು ಮಾಡ್ತೀವಿ, ಯಾವುದೋ ಗ್ರಂಥ, ಯಾವುದೋ ಮಠ, ಯಾವುದೋ ಇದು, ಕುಲ, ಜಾತಿ, ಇದಕ್ಕೆಲ್ಲ ಹೊರಟಾಗ್ತೀವಲ್ಲ. ಅದೆಲ್ಲನೂ ನಡೆಯೋದೇ ಇಲ್ಲ ಇದೊಳಗೆ ಪ್ರಸ್ಥಾನ ತೆರೆಗಳಲ್ಲಿ. ಅದೆಲ್ಲ ಮೂಲಕ್ಕೆ ಬಿಸಾಕಿದ್ರೆ ಬರಬೇಕು ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಭಾಳ ಮುಖ್ಯವಾದದ್ದೇನು ಅಂದರೆ, ಶಿಷ್ಯನಾದವನು ಗುರುಗಳ ಹತ್ರ, ಅದೆಲ್ಲ ಇನ್ನೂ ಬಂದಿಲ್ವೇನ, ಮುಂದಕ್ಕೆ ಬರುತ್ತದು, ಹ್ಞೂ, ಅದು ನೋಡೋಣ. ಅದರಿಂದ ಇಲ್ಲಿ ನಾವೇನು ನೋಡಬೇಕು, ಏಕವಾಗಿರುವುದು ಪರಾವಿದ್ಯೆ, ಅತಿರೇಕವಾಗಿರುವುದು ಅಪರಾವಿದ್ಯೆ. ಜಸ್ಟ್ ಈ ಫಾರ್ಮುಲಾಗಳಿಟ್ಕೊಳ್ಳಿ. ತುಂಬ ಇಲ್ಲಿ ಪದಗಳೆಲ್ಲ ಬಳಸಿರೋದು ಕನ್ಫ್ಯೂಷನ್ ಮಾಡ್ಕೊಳ್ಳಿ, ಮಾಡ್ಕೋಬಾರ್ದು. ಏಕ ಎಂದರೆ ಪರಾವಿದ್ಯ, ಅತಿರೇಕ ಅಂದರೆ ಅಪರಾವಿದ್ಯ. ಈ ಅತಿರೇಕಗಳಿಂದಲೇ ನಮಗೆ ಪರಾವಿದ್ಯೆಗೆ ಬೇಕಾಗಿರುವ ಯೋಗ್ಯತೆಯನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ. ಕಳೆದುಕೊಂಡ್ಬಿಟ್ಟಿದ್ದೀವಿ ಅಂದರೆ ಏನು ಇಲ್ಲ ಅಂತನೋ ಇದೆ. ಏನಾಗಿದೆ ಅದು? ಗೌಣವಾಗಿ ಬಿಟ್ಟಿದೆ. ಯಾವುದನ್ನು ಕೆಟ್ಟದ್ದು ಅಂತ ಹೇಳೋ ಹಾಗೆ ಇಲ್ಲ. ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ಅರ್ಜುನ ಈ ಕರ್ಮಯೋಗ ನಾನು ನಿಮಗೆ ಇವಾಗ ಹೇಳ್ತಿರೋದಲ್ಲಯ್ಯ, ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ನಾನು ಸೃಷ್ಟಿಗೂ ಮೊದಲು ಸೂರ್ಯನಿಗೆ ಹೇಳಿದ್ದೆ. ಅಂದರೆ ಏನರ್ಥ? ಅದು ಇದೆ, ಕಾಲಾನಂತರ ಅದೇನಾಗಿತ್ತು, ನಶಿಸಿ ಹೋಗಿತ್ತು. ಅಂದರೆ ನಾಶವಾಗಿರಲಿಲ್ಲ,
ಅದೆಲ್ಲವೂ ಕೂಡ ಇಲ್ಲದಂತ ಆಗಿಬಿಟ್ಟಿತ್ತು. ಇಲ್ಲದಂತೆ ಆಗಿಬಿಟ್ಟಿತ್ತು ಅಂದ್ರೆ ಆಗಿಬಿಟ್ಟಿತ್ತು ಅಂದ್ರೆ ಇನ್ನೂ ಇದೇ ಬರೋದಿದೆ ಅಂತ ಅರ್ಥ. ಅದರಿಂದ ಯಾವಾಗಲೂ ಕೂಡ ಪರಾವಿದ್ಯೆ ಅನ್ನೋದು ಯಾವಾಗಲೂ ಅಳಿಸೋಗೋದಿಲ್ಲ, ಯಾವಾಗಲೂ ಇದ್ದೇ ಇರುತ್ತೆ. ಯಾಕೆಂದರೆ ಎಲ್ಲಿ ಈ ಸೃಷ್ಟಿ ಸ್ಥಿತಿ ಲಯ ನಮ್ಮ ಕಾಲದಲ್ಲಿ ನಾವು ನೋಡಿರುವಂಥ ಈ ಪ್ರಪಂಚ ಏನಿದೆ ಇದು ಯಾವಾಗಲೂ ಪುನರಾವರ್ತನೆ, ಅದು ಆಗ್ತಾನೇ ಇರುತ್ತೆ. ಸೃಷ್ಟಿ ಕೋಟಿ ಕೋಟಿ ಕಲ್ಪಗಳಿಂದ ಸೃಷ್ಟಿ ಆಗ್ತಾನೇ ಇದೆ, ಸ್ಥಿತಿ ಆಗ್ತಾನೇ ಇದೆ, ಲಯ ಆಗ್ತಾ ಇದೆ. ಈಗ ನಾವಿರೋ ಈ ಕಲಿಯುಗೂ ಕೂಡ ಮೊದಲನೆಯದಲ್ಲ. ಈಗ ನಿಮಗೆ ಸಿಕ್ಕಿರುವ ಶರೀರವು ಮೊದಲನೆಯದಲ್ಲ. ನೀವು ಏನೇನು ಇಂದ್ರಿಯಗಳ ಅನುಭವಗಳನ್ನು ಪಡೀತಾ ಇದ್ದೀರಿ, ಕಷ್ಟ ಸುಖ ಅಂತೀರಿ, ಇದು ಮೊದಲನೆಯದಲ್ಲ. ಆದರೆ ನಾವೇನು ಮಾಡ್ತೀವಿ, ಇದನ್ನೇ ಮೊದಲನೆಯದಂತೆ ಅನ್ಸತ್ತೋ ಇಲ್ವೋ ನಮಗೆ? ಎಷ್ಟೋ ಅದು ಭೌತಿಕ ಉದಾಹರಣೆಗಳನ್ನು ತಗೊಳ್ಳಿ. ಎಷ್ಟೋ ದಿವಸದಿಂದ ನಾವು ಅಡುಗೆಯಲ್ಲಿ ಅದನ್ನೇ ತಿನ್ನುತ್ತಿದ್ದರೂ ಪ್ರತಿದಿನವೂ ನಮಗೆ ಅದು ಹೊಸದಾಗಿ ಕಾಣುತ್ತೋ ಇಲ್ವೋ? ಹೊಸದಾಗಿ ಬಿಸಿಯಾಗಿ ಅದೇ ಅನ್ನ, ಅದೇ ಇದು, ಅದೇ ಚಿತ್ರಾನ್ನಗಳು ಮಾಡ್ತಾ ಇದೀವೋ ಇಲ್ವೋ? ಬೇಜಾರ ಆಗಿಲ್ಲಪ್ಪ. ಯಾಕೆ? ಅದು ನಿಯಮ, ಅದು ಅದು ಅತ್ಯಂತ ಸಹಜ. ಒಂದು ಸತಿ ಅನ್ನ ತಿಂತಾನೆ ಬೇಜಾರಾಗ್ಬಿಟ್ರೆ ನೆಕ್ಸ್ಟ್ ಹೊಟ್ಟೆ ಹೋಗ್ತಾನೆ ಅವನು, ಹಾಗೆ ಬೇಜಾರಾಗೋ ಹಾಗಿಲ್ಲ. ಹೌದಾ ಇಲ್ವ? ಜೊತೆಗೆ ಅದು ಬಿಟ್ಟು ಬೇರೆ ಗತಿ ಇಲ್ಲ. ಈಗೇನೇನು ಆಲ್ಟ್ರೇಷನ್ ಇದೆಯಲ್ಲ ಅದನ್ನು ನೋಡಿ, ಏನೇನಿದೆಯಲ್ಲ ಜಂಕ್ ಅಂತ ಯಾಕೆ ಕರೀತಾರೆ ಅಂದರೆ ಅದಕ್ಕೂ ಮೂಲ ಆಹಾರ ಅಂದರೆ ಅನ್ನವೇ. ಅನ್ನವೇ ಬ್ರಹ್ಮ. ಇದೆಲ್ಲನೂ ಯಾವ ಥರ ನಾವು ತಗೋಬೇಕು ಅಂದರೆ, ಅದಕ್ಕೆ ನಾನು ಹೇಳಿದ್ದು ಏಕ ಅನ್ನುವುದು ಪರಾವಿದ್ಯೆ, ಅತಿರೇಕ ಅನ್ನುವುದು ಪ್ರಾಕಟ್ಯವಾಗಿರೋ ಪ್ರಪಂಚ. ಅತಿರೇಕದಲ್ಲಿರುವ ಎಲ್ಲ ಫಲಗಳೂ ಕೂಡ ಕರ್ಮದ ಫಲ, ನಾಶವಾಗುವಂತಹದು, ಅಶಾಶ್ವತವಾದಂತಹದು, ನಿಷ್ಫಲವಾಗುವಂತಹದು. ನಿಷ್ಫಲ ಅಂತ ಯಾಕೆ ಕರಿತಾ ಇದ್ದೀನಿ ಅಂದರೆ ಅದು ಕಾಲತಃ ದೇಶತಃ ವಸ್ತುತಃ ಮುಗಿದೋಗುತ್ತೆ, ಅಲ್ಲಿಗೆ ಕ್ಲೋಸ್. ಅದು ನಿಷ್ಫಲ ಅಂತ ಯಾವುದನ್ನು ವೇದಾಂತದಲ್ಲಿ ಯಾಕೆ ಕರೀತಾರೆ ಅಂದರೆ ಫಲವಾಗಿರತಕ್ಕಂಥ ಮೋಕ್ಷ ಜ್ಞಾನವನ್ನು ಕೊಡದೇ ಇರುವ ಯಾವುದೇ ಜ್ಞಾನವು ಜಗತ್ತಿನಲ್ಲಿ ಬಂದರೂ ಅದು ನಿಷ್ಫಲ. ನಮಗದು ಇನ್ನೊಂದು ಜನ್ಮ ಕೊಡ್ಬೋದು, ಸ್ವರ್ಗ ಕೊಡ್ಬೋದು, ಬ್ರಹ್ಮಲೋಕ ಕೊಡ್ಬೋದು, ಚಂದ್ರಲೋಕ ಕೊಡ್ಬೋದು, ಆದರೆ ಪರಾವಿದ್ಯೆಯನ್ನು ಕೊಡಲಾರದು. ಅದಕ್ಕೋಸ್ಕರ ಹೇಳಿದ್ದು ಕ್ಷೀಣೆ ಪುಣ್ಯ ಮರ್ತ ಲೋಕ ವಿಷಯ ಅಂದರೆ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ ಅಂತ. ಹಾಗಾದ್ರೆ ಏನು ಮಾಡಬೇಕು? ಓ ನಮ್ಗೆ ಯೋಗ್ಯತೆ ಇಲ್ಲ ಬಿಡಿ ಅಂತ ಅನ್ಸುತ್ತಲ್ಲ. ನಿಮಗಿದೆ ಅದು, ನಿನ್ನಲ್ಲಿರ್ತಕ್ಕಂಥ ಯಾಕೆಂದರೆ ನೋಡಿ, ಮನುಷ್ಯಂಗೆ ಏನನ್ನಾದರೂ ಕೇಳಿ, ನನಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ನಮ್ಮ ನೆಂಟರಿಷ್ಟೆಲ್ಲ ಗೊತ್ತು, ಬೇರೆ ಕಡೆ ಪರಿಚಯ ಇಲ್ಲ ಇದೆ, ಎಲ್ಲ ಇದೆ. ಕಣ್ಣು ಅಂದರೆ ಗೊತ್ತು, ಮೂಗು ಅಂದರೆ ಗೊತ್ತು, ಹೃದಯ ಅಂದರೆ ಗೊತ್ತು, ಕಿಡ್ನಿ ಅಂದರೆ ಗೊತ್ತು, ಗಂಡಸು ಅಂದರೆ ಗೊತ್ತು, ಹೆಂಗಸು ಅಂದರೆ ಗೊತ್ತು, ಬಾಲ ಬಾಲಕ ಅಂದರೆ ಗೊತ್ತು, ಎಲ್ಲನೂ ಗೊತ್ತು, ಬ್ರಾಹ್ಮಣ ಅದು ಇದು ಕ್ಷತ್ರಿಯ ಎಲ್ಲನೂ ಗೊತ್ತು. ನೀನು ಯಾರಯ್ಯ ಅಂತ ಕೇಳಿದ್ರೆ ಅದರೊಳಗೆ ಯಾವುದೋ ಒಂದನ್ನು ಹೇಳ್ತಾನೆ. ಹೌದಲ್ವಾ? ನಾನು ಮನುಷ್ಯ ಅಂತ ಹೇಳ್ತಾನೆ. ಯಾವ ಪ್ರಾಣಿ ವರ್ಗಕ್ಕೆ ನೀನು ಸೇರಿದವನು ಅಂತ ನಾನು ನಿನ್ನ ಪ್ರಶ್ನೆ ಕೇಳಿಲ್ಲಪ್ಪ. ನೀನು ಯಾರು ಅಂತ ಕೇಳಿರೋದು ಅಂದಾಗ ಮಾತ್ರ ಅವನಿಗೆ ಗಲ್ವೆಲಿ ಉಂಟಾಗ್ಬಿಡುತ್ತೆ. ನಾನು ಮನುಷ್ಯ ಅಲ್ವೇ ಹಾಗಾರೆ? ನೀನು ನಿನ್ನ ಶರೀರವನ್ನು ಪ್ರಾಣಿ ವರ್ಗಕ್ಕೆ, ಯಾವುದು ಮನುಷ್ಯ ಪ್ರಾಣಿ ವರ್ಗಕ್ಕೆ ಸೇರಿದೆ ಅನ್ನುವುದಕ್ಕೆ ನೀನು ಉತ್ತರ ಕೊಡ್ತಾ ಇದೆಯಾ? ಆದರೆ ನೀನು ಯಾರು ಅನ್ನೋಕ್ಕೆ ನೀವು ಉತ್ತರ ಕೊಡ್ತಾ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಏನೆಲ್ಲ ಜಗತ್ತಿನಲ್ಲಿ ಹುಡುಕಿದ್ರು ನಮಗೆ ಪ್ರತಿಬಿಂಬಗಳಲ್ಲಿ ನಾವು ಗುರುತಿಸಿಕೊಂಡಿದ್ದೀವಿ ಹೊರತು ಬಿಂಬವಾಗಿರುವ ನಾನು ಯಾರು ಅನ್ನುವುದಕ್ಕೆ ಬೇಕಾದ ಯೋಗ್ಯತೆಯನ್ನು ಸಂಪಾದಿಸೇ ಇಲ್ಲ. ಅದು ಯಾವುದೇ ಕರ್ಮಕ್ಕೂ ಆ ನಾನು ಆ ನಿಜವಾದ ನನಗೂ ಯಾವ ಸಂಬಂಧವೋ ಇರುವುದಿಲ್ಲ. ಅದು ಕೇವಲ ಜ್ಞಾನವಾಗಿದೆ, ಅದು ಅಕೃತವಾಗಿದೆ, ಅದು ಕರ್ಮದಿಂದ ಸಿಗುವಂತಹುದಲ್ಲ. ಇದನ್ನು ಹೇಳ್ತಾ ಇದ್ದಾರೆ. ಮುಂದಕ್ಕೆ ಹಾಗಾದ್ರೆ ಇಂಥವನು ಈ ಸ್ಟೇಜಲ್ಲಿ ಇವಾಗ ನೀವುಗಳೇ ಉಪನಿಷತ್ತು ನನಗೆ ಏಕೆ ಬೇಕೋ, ಉಪನಿಷತ್ತಿಂದ ನನಗೇನಾಗತ್ತೆ, ಹಾಗೆ ಏನೋ ಆಗುತ್ತದೆ ಅನ್ನುವ ಆ ನಾನು ಯಾರು, ಏನನ್ನು ಹುಡುಕ್ತಾ ಇದ್ದೀನಿ ಅಂತ ಪ್ರಶ್ನೆ ಮಾಡ್ಕೋಬೇಕು. ಸಮಾಧಾನವನ್ನು ಹುಡುಕಬೇಕು, ಉತ್ತರವನ್ನಲ್ಲ. ಜಗತ್ತಿನಲ್ಲಿ ನಿಮಗೆ ಯಾವುದೇ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಸಮಾಧಾನ ಸಿಗಲ್ಲ. ಸಮಾಧಾನ ಅಂದರೆ ಸಾವಧಾನದಿಂದ ಸನ್ನಿಧಾನದಲ್ಲೇ ಸಿಗುವ ಸಮಾಧಾನ ಅಂತಂದರೆ ಅದು ನಿರುತ್ತರವಾಗಿ ಬಿಡುತ್ತದೆ, ಪ್ರಶ್ನೆಗಳು ಇಲ್ಲವಾಗಿ ಬಿಡುತ್ತದೆ. ಅದು ಮೂಲ. ಅದಕ್ಕೆ ಹೋಗ್ತಾ ಇರೋದು ಮನುಷ್ಯಂಗೆ ಇರೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್. ಅದು ಒನ್ ಪಾಯಿಂಟ್ ಪ್ರೋಗ್ರಾಮ್ಗೆ ಎಷ್ಟೊಂದು ಈ ಇದಿದೆ ನೋಡಿ, ಅಲಂಕಾರಗಳಿದೆ ನೋಡಿ, ಹೌದಾ ಇಲ್ವಾ? ಸೊ ಆ ವಿಶೇಷಗಳು ಸಮಾಧಿಗಳು ಎಲ್ಲ ಮುಂದಕ್ಕೆ ಬರುವಾಗ ನೋಡೋಣ. ಈಗ ಮುಂದಕ್ಕೆ ಏನು ಹೇಳ್ತಾರೆ ಭಾಷೆದಲ್ಲಿ ನೋಡಿ, ಲೋಕಗಳನ್ನು ಹೀಗೆ ಪರೀಕ್ಷೆ ಮಾಡಿ ಏನು ಮಾಡಬೇಕು ಎಂದರೆ ಶ್ರುತಿಯು ಹೇಳುತ್ತದೆ, ನಿರ್ವೇದವನ್ನು ಹೊಂದಬೇಕು. ನೀರ್ ಎಂಬ ಉಪಸರ್ಗವನ್ನು ಸೇರಿಸಿರುವ ವಿದ್ ಧಾತುವಿಗೆ ಇಲ್ಲಿ ವೈರಾಗ್ಯ ಎಂದು ಅರ್ಥ. ಅದನ್ನು ವಿರಕ್ತಿ ವೈರಾಗ್ಯ ಅಂದ್ರೆ ಅರ್ಥ ಏನು ಅಂದ್ರೆ, ಲೋಕಗಳನ್ನ ಪರೀಕ್ಷಿಸಿ ಅಂದ್ರೆ ನಿಮಗೆ ಜಗತ್ತಿನಲ್ಲಿ ಮನುಷ್ಯನಾಗಿರೋದ್ರಿಂದ ಮಾತ್ರ ಇದು ಸಾಧ್ಯ. ಅಂದರೆ ಯು ಹ್ಯಾವ್ ಟು ನಿಮ್ಮ ಸೆಲ್ಫ್ ಎನ್ಕ್ವೈರಿ ಅಂತ ಇದಕ್ಕೆ ಹೆಸರು. ಎನ್ಕ್ವೈರಿ ಆಫ್ ದಿ ಸೆಲ್ಫ್ ಈ ನಥಿಂಗ್ ಬಟ್ ದಿ ಸ್ಟಡಿ ಆಫ್ ಉಪನಿಷತ್ಸ್.
ನೋಡಿ, ಇವಾಗ ನಾವು ನಮಗೆ ಜಗತ್ತಲ್ಲಿ ಮನುಷ್ಯ ಆಗಿರೋದ್ರಿಂದ ಬೇರೆ ಪ್ರಾಣಿ ಅಲ್ಲದೆ ಇರೋದ್ರಿಂದ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಈ ಕರ್ಮಗಳನ್ನು ಮಾಡಿದ್ರೆ ಇಂಥ ಫಲ ಅಂತೆ, ಸಂತಾನಕ್ಕಿದು, ಮೃತ್ಯುಂಜಯ ಹೋಮ ಇದೆ, ಸತ್ಯನಾರಾಯಣ ಪೂಜೆ ಇದೆ, ಎಲ್ಲನೂ ಗೊತ್ತಾಯ್ತಲ್ಲ. ಇದೆಲ್ಲ ಮಾಡ್ತಾ 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 ನೋಡ್ತಾ ಇದನ್ನು ಮಾಡಿದ್ರೆ ಸ್ವರ್ಗಲೋಕವಂತೆ, ಇದನ್ನು ಮಾಡಿದ್ರೆ ಚಂದ್ರಲೋಕಕ್ಕೆ ಹೋಗುವಂತೆ ಹೋಗುತ್ತದಂತೆ ಅಂತ ನಮಗೆ ಶ್ರುತಿಗಳಲ್ಲಿ ಪ್ರಮಾಣನೂ ಇದೆ. ಅದನ್ನು ಮಾಡಿದಂಥ ದೊಡ್ಡ ದೊಡ್ಡ ಮಹರ್ಷಿಗಳು ಮಹಾತ್ಮರು ಕೂಡ ಇದ್ದಾರೆ, ನೋಡಿದ್ದೀವಿ. ಆದರೆ ಅದೇ ನಮಗೆ ಚಂದದಲ್ಲಿ ಜ್ಞಾನ ಕೊಡುತ್ತದೆ. ಏನು, ಆ ಲೋಕಗಳ ಯಾವುದೇ ಪ್ರಾಪ್ತಿಯೂ ಕೂಡ ಕೆಲವು ಕಾಲ ಇದ್ದು ಹೋಗುವಂಥದ್ದು ಹೊರತು ಅದು ನಮಗೆ ಇದರಿಂದ ಮುಕ್ತಿಯನ್ನು ಕೊಡುವಂತಹುದಲ್ಲ. ತಾತ್ಕಾಲಿಕವಾಗಿರುವ ಫಲಗಳು ಅದು. ಎಷ್ಟೇ ಸತಿ ನೀವು ಹೋದರೂ, ಎಷ್ಟೇ ಸತಿ ನೀವು ಮಾಡಿದ್ರು, ಒಂದೇ ಸಿನಿಮಾ ನಾನು ಸತಿ ನೋಡಿದಾಗ ಅದಕ್ಕೆ ಎಂಥದೇ ಅವಾರ್ಡ್ ಬಂದಿದ್ರು ಕೂಡ ನಿಮಗೇನಾಗತ್ತೆ, ಅದರ ಬಗ್ಗೆ ವಿರಕ್ತಿ ಬರಬೇಕು ತಾನೇ, ಬರಲ್ಲ ಇವನಿಗೆ ಅದಿಲ್ವಾ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಯಾವುದಾದ್ರೂ ವಿಜೃಂಭಣೆ ಅಂತಿದ್ರೆ ನೋಡ್ತಾ ಇರ್ತೀವಿ. ಅಂದರೆ ಅರ್ಥ ಏನು ಅಂದರೆ, ನಮಗೆ ಅಲಂಕಾರಗಳಲ್ಲಿ ಆಡಂಬರಗಳಲ್ಲಿ ಇರುವ ಆಸಕ್ತಿ ಸೆಳೆತ ನಮಗೆ ನಿರಾಡಂಬರದಲ್ಲಿ ಇರುವುದಿಲ್ಲ, ಹೌದಲ್ವಾ. ಅದಕ್ಕೆ ಅದನ್ನು ವಿಜೃಂಭಿಸ್ತಾ ಇರ್ತೀವಲ್ಲ. ಇದೆಲ್ಲ ಬೇಕಾದಷ್ಟು ಉದಾಹರಣೆಗಳಿದೆ ಇದು. ಅದಕ್ಕೋಸ್ಕರ ಈ ಆಗಾಗ ಬರತಕ್ಕಂಥ ಉದಾಹರಣೆಗಳನ್ನು ನೋಡಿ ಜಗತ್ತಿನಲ್ಲೂ ಅಷ್ಟೇ. ಏನೂ ಇಲ್ಲದೆ ಬರಿಗಾಲಲ್ಲಿ ಹೋಗುವವನು ಚಪ್ಪಲಿ ಹಾಕುವವನನ್ನು ನೋಡಿ ಆಸೆ ಪಡ್ತಾನೆ, ಏನಕ್ಕೆ, ಚಪ್ಪಲಿಗೆ, ಅದೇ ಅಲ್ವಾ. ಚಪ್ಪಲಿ ಸಿಕ್ಕಿದ ಮೇಲೆ ಸೈಕಲ್ ಯಾರು ಹೋಗ್ತದೆ ಅದು ಬೇಕು ಅಂತ ಅನ್ಸುತ್ತೆ. ಸೈಕಲ್ ತೊಗೊಂಡ ಕಷ್ಟಪಟ್ಟ ಮಾಡಿದ್ರೆ ಸೈಕಲ್ ಸಿಕ್ತು, ಅದಕ್ಕೆ ಎಂಡೆ ಇಲ್ಲ. ಸೈಕಲ್ ಆದಮೇಲೆ ಮೋಟರ್ ಸೈಕಲ್ ಬೆಟರ್ ಅಲ್ವೇ ಅನ್ಸುತ್ತೆ. ಮೋಟರ್ ಸೈಕಲ್ ಹೋಗ್ತಾ ಇರ್ತಾನೆ, ಯಾರು ಚುರದ ನೀರು ಹಾಕ್ಬಿಡ್ತಾರೆ, ತುಂಬ ಬೇಜಾರಾಗುತ್ತೆ. ಆವಾಗ ಮಾರುತಿ 800 ತೊಗೊಂಡ್ರೆ ಬೆಟರ್ ಅಲ್ವೇ ಅಂತಾನೆ. ಇದ್ದಿದ್ದೆಲ್ಲ ಹಾಕಿ ಒಡವೆ ಗಿಡವೆ ಮಾವನ ಕಾಟ ಕೊಟ್ಟು ಏನೋ ಮಾಡೋ, ಒಂದು ಮಾರುತಿ ಕಾರ್ ತಗೋತಾನೆ. ಮಾರುತಿ ಕಾರ್ ಹೋಗ್ತಾ ಇರ್ತಾನೆ, ಪಕ್ಕದಲ್ಲೊಂದು ಹೊಂಡ, ತಕ್ಷಣ ಅವನು ಹೊಂಡಕ್ಕೆ ಬಿದ್ದ, ಹೌದಲ್ವಾ. ಹಾಗಾದ್ರೆ ನನ್ನ ಕೋರಿಕೆಗಳಿಗೆ, ನನಗೆ ಬೇಕು ಬೇಕು ಅನ್ನತಕ್ಕಂಥ ಈ ಹೊಡೆತಕ್ಕೆ ಇರತಕ್ಕಂಥದ್ದು ನಿಲುಗಡೆ ಯಾವುದು, ಹೌದಲ್ವಾ. ಅದರಿಂದ ಮೋಕ್ಷ ಯಾವಾಗ ಅಂದರೆ ಅರ್ಥ, ಈ ಶರೀರದಲ್ಲಿ ಆಗತಕ್ಕಂಥ ಎಲ್ಲ ಭಾವ ವಿಕಾರಗಳನ್ನು ನೀವು ನೋಡಿದಾಗ, ಎಲ್ಲಗಳ ನಮಗೆ ಉಪಲಬ್ಧ ಪ್ರಾಪ್ತಿಗಳಿಗೆ ಎಲ್ಲದಕ್ಕೂ ಒಂದೊಂದು ಕರ್ಮ ಮಾರ್ಗಗಳಿದೆ. ಅದೆಲ್ಲವೂ ಕೂಡ ಕಾಲದಲ್ಲಿ ಆಗಾಗಾಗಾಗೆ ಹೊಟ್ಟೋಗುತ್ತೆ, ಅಲ್ಲಲ್ಲಲ್ಲೇ ಕರ್ಮದ ಫಲಗಳೆಲ್ಲವೋ ಭೋಗಿಸಿ ನಶಿಸಿ ಹೋಗುತ್ತದೆ ಅಲ್ವಾ. ಅಂದ್ರೆ ಅರ್ಥ ಏನು, ಕರ್ಮದ ಫಲಗಳು ಮೂರು ರೀತಿ, ಭೋಗಿಸಬೇಕು, ಇಲ್ಲ ದಾನ ಮಾಡಬೇಕು, ಇಲ್ಲ ಬೇರೆಯವರ ಪಾಲಾಗುತ್ತದೆ, ಕಳ್ಳರ ತಗೊಂಡೋಗ್ತಾರೆ, ಬೇರೆ ಮಾರ್ಗನೇ ಇಲ್ಲ ಇಲ್ಲಿ. ನೀವು ಯಾವುದೇ ಫಲ ತೊಗೊಂಡ್ರು ಏನೇ ಮಾಡಿದ್ರು ಅದೇ ಆಗೋದು. ಅದರಿಂದ ಅದೆಲ್ಲ ಲೋಕವನ್ನು ಅವಲೋಕಿಸುತ್ತಾ, ಅದಕ್ಕೋಸ್ಕರ ಯಾವಾಗಲೂ ಅನಲೈಸ್ ದಿ ವರ್ಲ್ಡ್ ಅಂದರೆ ಇದನ್ನು ನಾನು ಯಾವಾಗಲೂ ಇಂಗ್ಲೀಷ್ ಹೇಳ್ಕೊಡೋದು ನಿಮಗೆ, ಅನಲೈಸ್ ದಿ ವರ್ಲ್ಡ್ ಪ್ಲಸ್ ವಿಜುವಲೈಸ್ ದಿ ಸೆಲ್ಫ್ ಈಕ್ವಲ್ಸ್ ರಿಯಲೈಸೇಷನ್. ಉಪನಿಷತ್ತಲ್ಲಿ ಅದಕ್ಕೆ ಎಷ್ಟು ಸಾರಿ ಎಷ್ಟು ಕೋಟಿ ಸತಿ ಹೇಳಿದ್ರು ಸಾಲದು, ಏನೇನು ತಿಂದು ಏನೇನು ಮಾಡೋದು, ಏನೇನು ಯಜ್ಞ ಆಗಾದಿಗಳು ಮಾಡೋದು, ಮದುವೆಗಳು ಮಾಡೋದು, ಮದುವೆನಲ್ಲಿ ಯಜ್ಞ ಹೋಮಗಳೆಲ್ಲ ಮಾಡೋದು, ಹೌದಲ್ವಾ. ಅರುಂಧತಿ ನಕ್ಷತ್ರಗಳನ್ನೆಲ್ಲ ತೋರಿಸಿದ್ದಾಯ್ತು ಯಾರಿಗೆ, ವಧುವರರಿಗೆ, ಹೌದಲ್ವಾ. ಇವರು ಆಮೇಲೆ ಒಂಥರ ಮಾಡಿಕೊಂಡು 20 ಲಕ್ಷ ಸೇವಿಂಗ್ಸ್ ಇತ್ತು, 20 ಲಕ್ಷ ಹೋಯಿತು ಒಂದೇ ದಿವಸಕ್ಕೆ, 25 ವರ್ಷ 30 ವರ್ಷ ಸರ್ವಿಸು, ಅವಳಿಗೇನೇನು ಕೊನೆಯಲ್ಲಿ ರಿಟೈರ್ಮೆಂಟ್ ಬೆನಿಫಿಟ್ಟು ಅಲ್ವಾ. ಆ ಬೆನಿಫಿಟ್ ಹೋದ ತಕ್ಷಣನೇ ನಿನ್ಗೆ ಇದ್ದಕ್ಕಿದ್ದಾಗ ಆವಾಗ ನಿಜವಾದ ರಿಟೈರ್ಮೆಂಟ್ ಆಗುತ್ತೆ. ಚೌಲ್ಟ್ರಲ್ಲೇ ಒಬ್ಬನೇ ಮೂಲೆಯಲ್ಲಿ ಕೂತ್ಕೊಂಡು 4 ಗಂಟೆ ಆಗಿದೆ ಎಲ್ಲ ಹೊಟ್ಟೋದ್ರು, ಅದಲ್ವಾ. ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡ್ರಿ, ಏನು ರೀ ಇದು, ಹೌದು ರೀ, ಇನ್ನೇನು ಮಾಡೋಣ, ನಾಳೆಯಿಂದ ಪೆನ್ಷನಲ್ಲಿ ಜೀವನ ಮಾಡ್ಬೇಕ್ರಿ, ಮೊದಲೆಲ್ಲ ಹರಟ್ದಾಗ ತಲೆ ಹರಟಾಗಿಲ್ಲ, ಸಿ ಬಿವೇರ್ ಆಫ್ ಕಮಿಂಗ್ ಡೇಸ್ ಅಲ್ವಾ. ಬರುವ ದಿನಗಳಲ್ಲಿ ಕಾಯುವ ನಿರೀಕ್ಷಿಸುವ ಇದೆಯಲ್ಲ, ಅದಕ್ಕೆ ಮುಂಚೆಯೇ ಇದನ್ನು ಏನು ಮಾಡಬೇಕು ಅನ್ನೋದು ಮನುಷ್ಯ ಲೋಕದಲ್ಲಿರುವ ಮಾನವ ಜೀವಿಗೆ ಮಾತ್ರ. ನೋಡಿ, ಈ ಪ್ರಯೋಗ, ಈ ಇರತಕ್ಕಂಥ ಈ ಅವಕಾಶ, ಮತ್ತು ಅವಕಾಶ ಒಂದೇ ಅಲ್ಲ, ಸಿಕ್ಕಿರತಕ್ಕಂಥ ಅಲ್ಲ ಇರತಕ್ಕಂಥ ಮಾರ್ಗ, ಇದೆಲ್ಲವೂ ಕೂಡ ಹೆಚ್ಚಾಗಿ ಮನುಷ್ಯನಿಗೆ ಇರೋದು. ಜೊತೆಗೆ ಎಲ್ಲರಿಗಿಂತ ಮುಖ್ಯವಾಗಿ ಅವಶ್ಯಕತೆ ಇರೋದು ಈ ಜೀವಕ್ಕೆ, ದೇವರಿಗಲ್ಲ. ಅಂದರೆ ದೇವತೆಗಳಿಗಿಲ್ಲ ಇದು, ದೇವತೆಗಳೆಲ್ಲ ಫಿಕ್ಸೆಡ್ ಕ್ಲೋಸ್ ಅಮರತ್ವ ಇದೆ. ನಮಗೆ ಮಾತ್ರ ಎನಿ ಪೋಸ್ಟ್ ಯು ಕ್ಯಾನ್ ಟೇಕ್ ಬೇಡ ಅಂದರೆ ಬಿಡ್ಬೋದು, ಆದರೆ ತಿರುಗಾ ಮಾಡಬೇಕು ಕರ್ಮ ಇಲ್ಲಿ. ಅದಕ್ಕೋಸ್ಕರ ಇದರಿಂದ ಮನುಷ್ಯ ಶರೀರದಲ್ಲಿ ಇರುವಾಗಲೇ, ಈಗಲೇ ಮಾನವ ಜನ್ಮದಲ್ಲೇ ನಾನು ನಾನು ಅನ್ನುವ ಈ ಅಹಂಕಾರ ವಿಜೃಂಭಿಸುತ್ತಿರುವಾಗಲೇ ಇದರಲ್ಲಿ ನಾನು ತಿಳ್ಕೋಬೇಕಾದದ್ದು ಯಾವುದರಿಂದ ಸಾಧ್ಯವೋ ಅದು ಪರಾವಿದ್ಯೆಯಾಗಿದೆ. ಅದಕ್ಕೋಸ್ಕರ ಗುರುಗಳ ಬಳಿ ಸಾರಬೇಕು. ಎಂಥ ಗುರು, ಅವನ್ಯಾವನೋ ಆಗಿರಬಾರ್ದು ಅಂತ ಮುಂದೆ ಕೇಳ್ತಾನೆ ನಾನು. ಆ ವೈರಾಗ್ಯದ ಪ್ರಕಾರವನ್ನು ಶ್ರುತಿಯು ತಿಳಿಸುತ್ತದೆ. ಅದು ರಕ್ತನಾಗಿರಬಾರದು, ವಿರಕ್ತನಾಗಿರಬೇಕು. ಅದಕ್ಕೋಸ್ಕರ ವೈರಾಗ್ಯವನ್ನು ಸೂಚಿಸುತ್ತದೆ ಅಂದರೆ ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ, ಯು ಅಂಡರ್ಸ್ಟ್ಯಾಂಡ್, ಅಬ್ಸಾರ್ವ್, ಅಡಾಪ್ಟ್. ಇದು ಇಂಪಾರ್ಟೆಂಟ್ ಯಾವಾಗಲೂ.
ಎಲ್ಲದ್ರಿಗೂ ಕೂಡ ಒಂದು ಮಿತಿ ಇದೆ, ಒಂದು ಇತಿ. ಅದನ್ನ ನೋಡ್ತಾ ನೋಡ್ತಾ ಹೋದಾಗ ವಯಸ್ಸಿಗೆ ತಕ್ಕಂತೆ, ನಮ್ಮ ಬುದ್ಧಿಗೆ ತಕ್ಕಂತೆ, ಇಂದ್ರಿಯಗಳ ಪಟುತ್ವಕ್ಕೆ ತಕ್ಕಂತೆ ಯಾವುದು ಕೆಟ್ಟದ್ದು ಒಳ್ಳೆಯದು ಅಂತ ಇರೋದಿಲ್ಲ. ಯಾವುದು ನಮ್ಮನ್ನು ಆಳದ ಹಾಗೆ, ನಾವು ಅದನ್ನು ಹಾಗೆಯೇ ನೋಡುತ್ತಾ ನೋಡುತ್ತಾ ನಾವು ಅದನ್ನು ಉಪಯೋಗಿಸುವ ಹಾಗೆ. ಉಪಭೋಗ ಬೇರೆ, ಉಪಯೋಗ ಬೇರೆ. ಸೊ ಯಾವುದರಲ್ಲಿ ಉಪಲಬ್ಧಿ ಇದೆಯೋ ಅದರಲ್ಲಿ ಯೋಗ ಭಾವ ಇದ್ದರೆ ಉಪಯೋಗ. ಯಾವುದು ನಾವು ಭೋಗಿಸುತ್ತೋ ಭೋಗಿಸುತ್ತೋ ಅದೇ ನಮ್ಮನ್ನು ಆವರಿಸಿ ಬಿಡುತ್ತದೋ ಅದು ಉಪಭೋಗ. ಸೊ ಎನಿಥಿಂಗ್ ಯು ಹ್ಯಾವ್ ಟು ಯೂಸ್, ಅದಲ್ವಾ? ಡೋಂಟ್ ಅಬ್ಯೂಸ್, ಡೋಂಟ್ ಮಿಸ್ಯೂಸ್. ಯು ಹ್ಯಾವ್ ಟು ಓನ್ಲಿ ಯೂಸ್ ಇಟ್ ಆ್ಯಸ್ ಇಟ್ ಈಸ್ ಸಪೋಸ್ ಟು ಯೂಸ್ ಅಂತ. ಈ ದೇಹದಿಂದ ಹಿಡಿದು ಎಲ್ಲ ವಿಚಾರಗಳಲ್ಲೂ ಇರಬೇಕಾದ ಪ್ರಜ್ಞೆಯನ್ನು, ಯೋಗ ಭಾವವನ್ನು, ಸಮತ್ವವನ್ನು, ಕೌಶಲವನ್ನು ಇಲ್ಲಿಂದಲೇ ಇಟ್ಕೊಂಡು ಹೋಗಿ ಈ ಕ್ಲಾಸ್ನಲ್ಲಿ ನಿಮಗೆ ಅದು ಸಿಗತ್ತೆ ಎನ್ನುತಕ್ಕಂಥ ದೊಡ್ಡದಾದ ಒಂದು ಭ್ರಾಮಕ ಚಿಂತೆಯಲ್ಲಿ ನಾನಿದ್ದೇನೆ. ಏನ್ ಹೇಳ್ತಾರೆ ನೋಡಿ, ಈ ಸಂಸಾರದಲ್ಲಿ ಅಕೃತವಾದ ಅಂದ್ರೆ ಕರ್ಮದಿಂದ ಮಾಡಲ್ಪಡದ ಪದಾರ್ಥವು ಯಾವುದೂ ಇರುವುದಿಲ್ಲ. ಲೆಕ್ಕ ಹಾಕೊಳ್ಳಿ, ಹೇಳಿ ಹೇಳಿ. ಲೋಕಗಳೆಲ್ಲವೂ ಕರ್ಮದಿಂದ ಆಗಿರುತ್ತದೆ. ಹೌದು, ಕರ್ಮದಿಂದ ಆಗಿರುವುದರಿಂದ ಅನಿತ್ಯವೂ ಆಗಿರುತ್ತದೆ ಅಲ್ವೇ. ನಿತ್ಯವಾದದ್ದು ಒಂದೂ ಇರುವುದಿಲ್ಲ. ಮುಗಿದೋಯ್ತು. ಅನಿತ್ಯವಾದದ್ದು ಹೌದಲ್ಲ, ನಿತ್ಯವಲ್ಲ. ಅದನ್ನ ಅನಿತ್ಯವಾದದ್ದು ಅಂದ ತಕ್ಷಣನೇ ನಿತ್ಯವಲ್ಲದ್ದು. ಈಗ ನಿತ್ಯ ಅನಿತ್ಯ ಅಂದ್ರೆ ಏನು ನಿಮಗೆ ಗೊತ್ತಿದೆ? ಜ್ಞಾನದಿಂದಲೇ ನಿರ್ಣಯ ಮಾಡ್ಕೋಬೇಕು ಮನುಷ್ಯ ಆಗಿರೋದ್ರಿಂದ, ಹೌದಲ್ವಾ? ನಿತ್ಯ ಎಂದರೆ ಯಾವುದು ನಿರಂತರವೋ, ಯಾವುದು ಸತ್ಯವೋ ಅದು ನಿತ್ಯ. ಅನಿತ್ಯವಾದದ್ದು ಅಂದ್ರೆ ಏನರ್ಥ? ಕಾಲ ದೇಶ ವಸ್ತುಗಳಲ್ಲಿ ತನ್ನಷ್ಟಕ್ಕೆ ತಾನು ಕ್ಷಯಿಸುವ, ಕ್ಷೀಣಿಸುವ, ನಾಶವಾಗುವ ಯಾವುದು ವೃತ್ತಿ ಪ್ರವೃತ್ತಿ ಇದೆಯೋ ಅದು ಅನಿತ್ಯವಾದದ್ದು. ನಿತ್ಯಾನಿತ್ಯ ವಸ್ತು ವಿವೇಕ. ಇದಿಷ್ಟೇ, ಇದು ಈ ಕಾಲದಲ್ಲಿ ಇರುತ್ತೆ. ಆಮೇಲೆ ನೋಡಿ, ನಮ್ಗೆ ಇರತ್ತ ಅವಸ್ಥೆಗಳನ್ನ ನೋಡಿ. ಬಾಲ್ಯಾವಸ್ಥೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಬಾಲ್ಯಾವಸ್ಥೆ ಹೊರಟೋಯ್ತು, ಯೌವನಾವಸ್ಥೆ ಬಂತು, ಹೌದಲ್ವಾ? ಅಂದರೆ ಬಾಲ್ಯಾವಸ್ಥೆಯನ್ನು ನಾವು ಅಡವಿಟ್ಟು ಅದನ್ನು ಬಲಿಕೊಟ್ಟು ಯೌವನಾವಸ್ಥೆಯನ್ನು ತಗೊಂಡ್ವಿ, ಯೌವನಾವಸ್ಥೆಯನ್ನು ಬಲಿಕೊಟ್ಟು ವೃದ್ಧಾಪ್ಯವನ್ನು ತಗೊಂಡ್ವಿ. ನಾವು ಬಲಿಕೊಟ್ಟು ಅಂದರೆ ಅದು ಆಗ್ಬಿಡುತ್ತೆ, ನಾವೇನು ಕೊಡಬೇಕಾಗಿಲ್ಲ. ವೃದ್ಧಾಪ್ಯವನ್ನು ಬಲಿಕೊಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಂಡ್ವಿ ಅಂದರೆ ಬೇಕಾ ಬೇಡವಾ ಅನ್ನೋದು ಅಲ್ಲಿ ನಿರ್ಧಾರವಾಗಬೇಕು, ಹೌದಲ್ವಾ? ಸೊ ಅದಕ್ಕೆ ಇಲ್ಲಿರ್ತಕ್ಕಂಥದ್ದೇನು, ಜಗತ್ತೆಲ್ಲವೂ ನಿಮಗೆ ಚೆನ್ನಾಗಿ ಪರಿಚಯ ಆಗಬೇಕು. ಎಷ್ಟೇ ಕೋಟಿ ವರ್ಷ ನೀವು ಬಂದರೂ ಕೂಡ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಅಸ್ತಮಾನ, ಅದೇ ಉದಯ, ಅದೇ ನಕ್ಷತ್ರ, ಅದೇ ಮಳೆ, ಅದೇ ನೀರು, ಅದೇ ಭೂಮಿ, ಅದೇ ಆಕಾಶ, ಅದೇ ಹಸಿವು, ಹೌದಲ್ಲ? ಅದು ನಮಗೆ ಯಾವಾಗ ಗೊತ್ತಾಗತ್ತೆ? ಮನುಷ್ಯ ಶರೀರದಲ್ಲಿ ಅಂದರೆ ಈಗ. ಈಗ ನಾವು ಮನುಷ್ಯರೋ? ಮನುಷ್ಯತ್ವ ಇದೆಯೋ? ಮನುಷ್ಯತ್ವ ಎಂದರೆ ಏನು ಗೊತ್ತಾ? ಬೇರೆ ಏನೂ ಅಲ್ಲ ಮನುಷ್ಯತ್ವ ಅಂದರೆ. ಯಾರಿಗೂ ಉಪಕಾರ ಮಾಡೋದು, ಮನೆಗೆ ಬಂದವ್ರಿಗೆ ಊಟ ಹಾಕೋದು ಅದೆಲ್ಲ ಮನುಷ್ಯತ್ವ ಅಲ್ಲ. ಆಧ್ಯಾತ್ಮಿಕವಾಗಿ ಮನುಷ್ಯತ್ವ ಎಂದರೆ ಇದು ನಿತ್ಯ, ಇದು ಅನಿತ್ಯ ಎಂಬ ತಿಳುವಳಿಕೆಯನ್ನು ತಂದುಕೊಳ್ಳುವುದೇ ಮನುಷ್ಯತ್ವ. ಆಮೇಲೆ ಮುಮುಕ್ಷತ್ವ. ಮೊದಲು ಮನುಷ್ಯತ್ವ, ಆಮೇಲೆ ಮುಮುಕ್ಷತ್ವ, ಹೌದಲ್ವ? ನಮಗೆ ಇದು ಯಥಾರ್ಥ ಜ್ಞಾನ ಏನಿದೆ, ಪದಾರ್ಥದ ಯಥಾರ್ಥ ಜ್ಞಾನ ಮನುಷ್ಯತ್ವ. ಯಥಾರ್ಥದ ಪರಮಾರ್ಥ ಜ್ಞಾನವೇ ಏನದ? ಮುಮುಕ್ಷತ್ವ. ಮುಮುಕ್ಷತ್ವದಿಂದ ಇರತಕ್ಕಂಥ ಪರಮಾರ್ಥದ ನಿಲುಗಡೆಯೇ ಮೋಕ್ಷ ಅಂತ ಅರ್ಥ. ಅದರಿಂದ ಈಗ ನಮಗೇನು ಅಂದರೆ ಎಲ್ಲನೂ ನಮ್ಮ ಗಲಿಬಿಲಿ ನಮ್ಗೆ ಇಲ್ಲ 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 ಇದೇ ಶಾಶ್ವತ ಇದೆ ಅನ್ನಿಸ್ತಾನೆ ಇರುತ್ತೆ. ಅಯ್ಯೋ ಪರ್ಮನೆಂಟ್ ಆಗಿರುತ್ತೆ, ಇದನ್ನು ತೊಗೊಳ್ಳಿ ಇಟ್ಕೊಂಡಿರಿ. ಇಲ್ಲ, ಯಾವುದು ಆ ಥರ ಇಲ್ಲ ಜಗತ್ತಲ್ಲಿ. ಯಾವುದನ್ನು ನಾವು ತಂದು ಕೂಡಿಟ್ಟರೂ ನಮ್ಮ ಸಂಗ್ರಹವಾದರೂ ಅದು ಸಂಗ್ರಹ ಭೋಗ ಎರಡರಲ್ಲೂ ಕೂಡ ಅದು ಹೊರಟು ಹೋಗುತ್ತದೆ. ಅಥವಾ ಅದರ ಮುಂದೆಯೇ ನಾನು ನಾನು ಅನ್ನುವ ಯಾವುದು ನನಗೆ ಉಪಾಧಿಯಾಗಿರತಕ್ಕಂಥದ್ದು, ಇಂದ್ರಿಯ ಅನುಭವಕ್ಕೆ ಬೇಕಾಗಿರುವ ಸಾಮಗ್ರಿಯಾಗಿದೆಯೋ ಆ ದೇಹವೇ, ಆ ಇಂದ್ರಿಯ ಗ್ರಾಮವೇ ಹೋಗಿಬಿಡುತ್ತದೆ. ಏಕೆ? ಅದು ಅನಿತ್ಯ, ನಿತ್ಯವಾದದ್ದಲ್ಲ. ಸೂರ್ಯಚಂದ್ರರು ಕೂಡ ನಿತ್ಯವಲ್ಲ, ತಿಳ್ಕೊಂಡಿರಿ. ಪ್ರತಿ ನಿತ್ಯವೂ ಅದರ ಅನಿತ್ಯತೆ ನಮ್ಮ ಗಮನಕ್ಕೆ ಬರುತ್ತೆ, ಗಮನಿಸಬೇಕು. ಲೋಕದಲ್ಲಿ ನೋಡ್ತಾ ಇರಿ ನೀವು, ಹೌದಲ್ವಾ? ಮಳೆ ಬಂತು, ಹೊಟ್ಟೋಯ್ತು. ಗಾಳಿ ಬೀಸ್ತಾ ಇದೆ, ಈ ಕಡೆಯಿಂದ ಬಂತು, ಈ ಕಡೆಯಿಂದ ಹೊಟ್ಟೋಯ್ತು. ಸೂರ್ಯೋದಯ ಆಯಿತು, ಅಸ್ತಮಾನ, ತಿರ್ಗಾ ಬೆಳಗ್ಗೆ ಅಂದ್ರೇನೋ ಆಯ್ತು. ಪ್ರತಿ ಕ್ಷಣವು, ಪ್ರತಿಯೊಂದು ಪದಾರ್ಥವು, ಪ್ರತಿಯೊಂದು ನಿಹಾರಿಕೆಯು ಪ್ರತಿ ಕ್ಷಣದಲ್ಲೂ ಈ ಜಗತ್ತಿನಲ್ಲಿ ಬದಲಾಗುತ್ತಿರುತ್ತದೆ, ಹೌದಲ್ವಾ? ಸೊ ಇದೆಲ್ಲವೂ ಪುನರಾವರ್ತನೆ. ಮನುಷ್ಯನಲ್ಲಿರತಕ್ಕಂಥ ಜೀವಭಾವಕ್ಕೆ ಮಾತ್ರವೇ ಈ ಪುನರಾವರ್ತನೆಯ ಲೋಕದಲ್ಲೂ ಪರಿವರ್ತನೆಯ ಅವಕಾಶ ಇದೆ. ಈ ಪರಿವರ್ತನೆಗಾಗಿಯೇ ಮನುಷ್ಯನಲ್ಲಿ ಈ ಜೀವ ಇರೋದು. ಸೊ ಆ ಪರಿವರ್ತನೆಗೆ ಹೋಗಬೇಕಾದ್ರೆ ನಾವು ಈ ಜೀವ ಅನ್ನುವುದು ಪರವಾಗಬೇಕಾದರೆ ನಮಗಿರತಕ್ಕಂಥದ್ದೇನದು ಪರಾವಿದ್ಯೆಯ ಅವಶ್ಯಕತೆ ಇದೆ. ಅದಕ್ಕೆ ನಮಗೆ ಈಗ ಇರುವ ಯೋಗ್ಯತೆ ಸಾಲದು. ಅದರಿಂದ ನಾವು ಯೋಗವನ್ನು ಪರಮಯೋಗ ಮಾಡ್ಕೋಬೇಕು. ಪರಯೋಗ ಮಾಡ್ಕೊಳ್ಳೋಕೆ ಬೇಕಾಗಿರೋ ವಿದ್ಯೆ ಯಾವುದು? ಅಲ್ಲಿ ಎಲ್ಲಿ ಹೋಗಬೇಕು? ಯಾರು ಹೇಳ್ತಾರೆ, ತೋರಿಸ್ತಾರೆ ಅದೆಲ್ಲ? ಯಾವ ಕರ್ಮವೇ ಆದರೂ ಅನಿತ್ಯವಾದದ್ದಕ್ಕೆ ಸಾಧನವಾಗಿರುತ್ತದೆ. ಹೇಗೆಂದರೆ ಕರ್ಮದ ಕಾರ್ಯವೆಲ್ಲ ನಾಲ್ಕೇ ವಿಧವಾಗಿರುತ್ತದೆ.
ಉತ್ಪಾದ್ಯ ಉಂಟು ಮಾಡತಕ್ಕದ್ದು, ಆಪ್ಯ ಪಡೆಯತಕ್ಕದ್ದು, ಸಂಸ್ಕಾರ್ಯ ಸರಿಪಡಿಸತಕ್ಕದ್ದು, ವಿಕಾರ್ಯ ಮಾರ್ಪಡಿಸತಕ್ಕದ್ದು, ಇವುಗಳನ್ನು ಬಿಟ್ಟರೆ ಬೇರೆ ಯಾವುದೂ ಕರ್ಮಕ್ಕೆ ವಿಷಯವಿರುವುದಿಲ್ಲ. ಹೌದೇ ಅಲ್ವಾ? ಸೊ ಇರುವುದನ್ನು ಮಾರ್ಪಡಿಸುವುದು ಸೈನ್ಸ್, ಅದು ಬೇರೇನು ಯು ಕೆನಾಟ್ ಪ್ರೊಡ್ಯೂಸ್, ಅದಲ್ವಾ? ಅವಾಗೋಸ್ಕರ ಮಾಡೋದು, ಯು ಕ್ಯಾನ್ ರಿಪೇರ್, ಯು ಕೆನಾಟ್ ಪ್ರೊಡ್ಯೂಸ್ ಇಟ್, ಯು ಕ್ಯಾನ್ ರೀಪ್ರೊಡ್ಯೂಸ್ ಇಟ್. ಅಂದರೆ ಇರತಕ್ಕಂಥ ವಿಸರ್ಗದಲ್ಲಿರ್ತಕ್ಕಂಥ ಮನುಷ್ಯ ಪ್ರಕೃತಿಯಲ್ಲಿ ಇರುವುದನ್ನೇ ತಗೊಂಡು ಮಾಡಿಫಿಕೇಶನ್, ಇದನ್ನು ಅದಕ್ಕೆ ಹಾಕಿ ಅದನ್ನು ಇದಕ್ಕೆ ಹಾಕಿ ಏನಾದ್ರು ಮಾಡಿದ್ರೆ ಒಂದು ಅದನ್ನು ನಾವು ಸೈನ್ಸ್ ಅಂತ ಕರಿತೀವಿ, ಅದಲ್ವಾ? ಸೊ ದಿ ರಿಸಲ್ಟ್ ಆಫ್ ದಿ ಸೈನ್ಸ್ ಈಸ್ ನಾಟ್ ಅಲ್ಟಿಮೇಟ್. ಸೈನ್ಸ್ಗೆ ಯಾವಾಗಲೂ ಏನು ಹೇಳ್ತಾರೆ, ದಿ ರಿಸಲ್ಟ್ ಆಫ್ ಸೈನ್ಸ್ ಈಸ್ ನಾಟ್ ಅಲ್ಟಿಮೇಟ್, ಬಟ್ ಫಿಲಾಸಫಿ ಈಸ್ ದ ಅಲ್ಟಿಮೇಟ್ ರಿಯಾಲಿಟಿ. ಇದು ಅಬೌ ದಟ್ ಅಂದ ಅರ್ಥ ಏನು, ಇದು ಇಷ್ಟೇ ಯೋಗ್ಯತೆ ಅಂತ ಕೂಡ ನಮಗೆ ತೋರಿಸ್ಕೊಡುತ್ತೆ. ಯಾವುದೋ ಸೆನ್ಸ್, ಸೆನ್ಸಿಂದನೆ ವಿಜ್ಞಾನ ಕೂಡ ಬೆಳೆಯೋದು, ಜ್ಞಾನದಿಂದಲೇ ಜ್ಞಾನ ವಿಜ್ಞಾನವನ್ನು ಬೆಳಗತಕ್ಕಂಥ ಯಾವುದು ಪ್ರಜ್ಞೆ ಇದೆ, ಪರಬ್ರಹ್ಮ ವಸ್ತು ಇದೆ, ಪರತತ್ವ ಇದೆ, ಅದರಿಂದಲೇ ಇದೆಲ್ಲವೂ ಕೂಡ ಬೆಳೆಯೋದು. ನಮಗೆ ಜ್ಞಾನ ಇದೆ, ಅದರ ಅನುಭವದಿಂದ ವಿಜ್ಞಾನ ಬೆಳೆಯುತ್ತೆ. ವಿಜ್ಞಾನ ಅಂದರೆ ಜ್ಞಾನದ ವಿಸ್ತಾರ, ಜ್ಞಾನದ ವಿಸ್ತಾರ ಅಂದರೆ ವಿಶೇಷವಾದ ಜ್ಞಾನ. ಅದು ಏನಾಗುತ್ತೆ, ನಮಗಿರೋ ಜ್ಞಾನ ಪದಾರ್ಥವಾಗ್ಬೋದು, ಪದಾರ್ಥದಿಂದ ವ್ಯಕ್ತಿ ವಸ್ತುಗಳಾಗ್ಬೋದು, ಅಲಂಕಾರ ಆಗ್ಬೋದು, ಅನುಭೋಗ ಆಗ್ಬೋದು, ಇದೆಲ್ಲವೂ ಕೂಡ ಮಾಡಿಫಿಕೇಶನ್. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ, ಇದೆಲ್ಲ ಆದರೂ ಕೂಡ ಅದೆಲ್ಲವೂ ನಶಿಸಿ ಹೋಗುತ್ತದೆ. ಹೌದಲ್ವೋ? ತಮಾಷೆ ನೋಡಿ, ಕೂದಲಿರುವಾಗ ಉದ್ದುದ್ದನೆ ಜಡೆಯನ್ನು ಹಾಕಿಕೊಳ್ಳುವ ಹೆಂಗಸರು, ಹೌದಲ್ವಾ, ಎಷ್ಟುದ್ದ ಇದೆ ಹೊಗಳ್ಕೊಳ್ತಾ ಇದ್ರು, ಮನೇಲೆಲ್ಲ ಅದು ಮಗ್ಗಿನ ಜಡೆ ಹಾಕಿದ್ದೇನು, ಅಲಂಕಾರ ಮಾಡಿದ್ದೇನು, ಮೂರು ಕಾಲಿಂದ ಹಾಕಿದ್ದೇನು, ಅಯ್ಯೋ ಸಿಕ್ಕೇ ಬಿಡಿಸಿ ಕಾಲವಲ್ಲೇ, ಎಷ್ಟೊಂದು ಕೂರ್ಲು ನಿಮಗೆ, ನಮ್ಮ ಅಜ್ಜಿಗೆ ಹೀಗೆ ಇತ್ತು ಅಂತ ದೊಡ್ಡವ್ರು ಹೇಳ್ಕೊಂಡು ಮಾಡಿದ್ದೆಲ್ಲ ಉಂಟು. ಹೌದಲ್ವಾ? ಆಮೇಲೂ ಈ ಮನುಷ್ಯ ನೋಡಿ ಹೇಗೆ ಮಾಡ್ತಾನೆ, ಆಮೇಲೆ ಎಲ್ಲ ಏನಾಯಿತು, ಕೊತ್ತಂಬರಿ ಥರ ಆಯಿತು. ಆವಾಗಲೂ ಇವ್ರು ಬಿಡ್ತಾರ ಇಲ್ಲ, ಮೊದಲೆಲ್ಲ ಉದುರಿತ್ತಲ್ಲ ಅದನ್ನೆಲ್ಲ ಕೊಟ್ಬಿಟ್ಟು ಅದೇ ಥರದ ಚೋರಿ ತಂದರು. ಮನಸ್ಸು ಬಿಡೋದಿಲ್ಲ ನೋಡಿ, ಇಲ್ಲದೇ ಇದ್ರೂ ಏನಾದ್ರು ಮಾಡೋಣ, ಸಿಕ್ಕಿಸ್ಕೊಂಡ್ರು ಇವಾಗ ಇಲ್ವೇ ಇಲ್ಲ, ಅದಿಲ್ಲದೇ ಇದ್ರೂ ಪರವಾಗಿಲ್ಲ, ಕ್ಲಿಕ್ ಹಾಕೊಂಡ್ಬಿಟ್ರೆ ಜಡೆನೇ ಬಂದ್ಬಿಡುತ್ತೆ, ತಲೆನೇ ಬಂದ್ಬಿಡುತ್ತೆ, ಎಲ್ಲನೂ ಬಂದ್ಬಿಡ್ತಲ್ಲ. ಯಾತಕ್ಕಿದು, ಯಾರಿಗೆ ನಾವು ಹೇಳೋಕ್ಕೆ, ಏನು ಮಾಡ್ತಾ ಇದ್ದೀವಿ ನಾವು ಅಂದರೆ, ನಾವೆಲ್ಲರೂ ಕೂಡ ಯಾರನ್ನೋ ಒಪ್ಪಿಸುವುದಕ್ಕೆ, ಯಾರನ್ನೋ ಏನೋ ಪ್ಲೀಸ್ ಮಾಡುವುದಕ್ಕೆ ನಾವು ನಮ್ಮನ್ನು ವಿಕೃತ ಮಾಡ್ಕೋತಾ ಇರ್ತೀವಿ ಅಂತ ಅರ್ಥ. ವಿಕೃತ ಅಂದ ಅರ್ಥ ಎಲ್ಲೇ ಪ್ರೆಸೆಂಟೇಷನ್ ರಾಂಗ್ ಆಗಿರಬೇಕು ಅಂತ ಅರ್ಥ ಅಲ್ಲ, ಅದನ್ನು ನೀವೇನೇ ಮಾಡಿಕೊಂಡರು ಮಾಡದೇ ಇದ್ದರೂ ಅದು ಇದೆ ಅಂತ ನಿಮಗೆ ಚಂದದಲ್ಲಿ ತಿಳಿದಿರಲೇ. ಹೌದಲ್ವಾ? ನಿಮ್ಮಿಂದ ಎಲ್ಲವೂ ಬೆಳಗಬೇಕು, ನಿಮ್ಮಿಂದ ಎಲ್ಲವೂ ವಿಜೃಂಭಿಸಬೇಕು, ಆದರೆ ವಿಜೃಂಭಣೆಯಿಂದ ನೀವಲ್ಲ, ಇದು ಬಹಳ ಮುಖ್ಯ ಅಂತಾನೆ. ಅದರಿಂದ ಯು ಆ ಕೇಂದ್ರ ಬಿಂದು, ನಾನು ನಾನು ಅನ್ನೋದೇನಿದೆ ಅದು ಪರಿಪೂರ್ಣವಾಗಿರೋ ತತ್ವ. ಅದರಿಂದ ಅಹಂಕಾರದಿಂದಲೇ ಹೊರಟು ಅಹಂಕಾರವನ್ನು ಬಿಡಿಸಿಕೊಳ್ಳುತ್ತಾ ಕೊಳ್ಳುತ್ತಾ ಅಹಂ ಸ್ವರೂಪದೆಡೆಗೆ ಹೋಗತಕ್ಕಂಥದ್ದು ಸತ್ಯ ಮಾರ್ಗ. ಅಥವಾ ನಾವು ಅಹಂಕಾರದಲ್ಲೇ ಇದ್ದು ಅದನ್ನೇ ಬೆಳೆಸಿಕೊಳ್ಳುತ್ತಾ ಬೆಳೆಸಿಕೊಳ್ಳುತ್ತಾ ಮಾರ್ಗದಲ್ಲಿ ಹೋಗೋದು ಮಿಥ್ಯ ಅಷ್ಟೇ. ಇದೆಲ್ಲವೂ ಮಿಥ್ಯ, ಶರೀರದಿಂದ ಹಿಡಿದು ಎಲ್ಲವೂ ಮಿಥ್ಯ. ಯಾಕೆ? ಇದು ಅನಿತ್ಯವಾದದ್ದು ಮತ್ತು ಯಾವಾಗಲೂ ಬದಲಾಗುತ್ತಿರುವಂಥದ್ದು. ದಟ್ ಇಸ್ ದಿ ಟ್ರೂತ್ ಆಫ್ ದಿ ವರ್ಲ್ಡ್. ವರ್ಲ್ಡ್ ಅಂದರೆ ಪಿಂಡಾಂಡ ಬ್ರಹ್ಮಾಂಡ ಸೇರಿ, ಪಿಂಡಾಂಡವೋ ಅನಿತ್ಯ, ಬ್ರಹ್ಮಾಂಡವೋ ಅನಿತ್ಯ. ಅದಕ್ಕೋಸ್ಕರ ಯಥಾ ಪಿಂಡೇ ತಥಾ ಬ್ರಹ್ಮಾಂಡೆ ಅನ್ನೋದು. ಇದನ್ನು ವಿಜುವಲೈಸ್ ಮಾಡಿಬಿಡಿ, ಜಗತ್ತನ್ನು ಅನಲೈಸ್ ಮಾಡಿದ್ರೆ ಎರಡು ಒಂದೇ ಥರ, ಎಲ್ಲವೂ ಬದಲಾವಣೆ ಆಗ್ತಾ ಇದೆ ತಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಇಲ್ಲಿ ಆಗೋ ಯಾವುದೇ ಕರ್ಮಗಳಿಂದ ಪಡೆಯುವ, ಪಡೆದದ್ದನ್ನು ಉಳಿಸಿಕೊಳ್ಳುವ, ಉಳಿಸಿದ್ದುಗಳನ್ನು ಬೆಳೆಸುವ, ಬೆಳೆಸಿದ್ದು ಮತ್ತೆ ಮತ್ತೆ ಪಡೆಯುವ, ಮತ್ತೆ ಅದು ನಶಿಸುವ, ನಾಶವಾಗುವುದೇ ಇರುತ್ತದೆ. ಇದನ್ನು ನಾವು ಬೇರೆ 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 ಕರ್ಮ ಅಂತ ಕರ್ಕೋತೀವಿ. ನೋನು ಯೋಗ ಕ್ಷೇಮ, ಅದಿಲ್ಲೋ ಭಗವದ್ಗೀತೆ ಹೇಳುತ್ತೆ, ಯೋಗನೋ ನನ್ನ ಪ್ರಾಪ್ತಿ. ಯೋಗ ಅಂದರೆ ಪ್ರಾಪ್ತಿ, ಕ್ಷೇಮ ಅಂದರೆ ಅದನ್ನು ಕಾಪಾಡೋದು. ಅದೇ ಅಲ್ವಾ? ಆದರೆ ಹಿಂದಿನ ಕಾಲದಲ್ಲೆಲ್ಲ ಪತ್ರ ಬರೆಯೋ ಹಾಗೆ ಬರೀತಾ ಇದ್ರು, ಯೋಗ ಕ್ಷೇಮ ಅಲ್ವಾ? ಯೋಗ ಕ್ಷೇಮಕ್ಕೆ ಕಾಗದ ಬರೀರಿ ಅಂದ್ರೆ ಅರ್ಥ, ಹಿಂದೆ ಬರೆದಿರಲ್ಲ ಕಾಗದ, ಈ ಕಾಗದ ಬರೆಯ, ಇಲ್ಲಿ ಈ ನಡುವಿನ ಸಮಯದಲ್ಲಿ ನೀವು ಏನನ್ನಾದರೂ ಹೊಂದಿದ್ದೀರಾ ಅಥವಾ ನಿಮ್ಮಲ್ಲಿ ಏನೇನಿತ್ತು ಅದು ಹಾಗೆ ಇದೆಯೋ ಅಂತ ಅರ್ಥ. ಯೋಗ ಮತ್ತು ಕ್ಷೇಮ. ಈಗೇನಾದ್ರು ಹೊಸದ ಮನೆಗಿನ ತೊಗೊಂಡ್ರೋ ಅದು ಯೋಗ. ಆಮೇಲೆ ಹಳೆ ಮನೆ ಇತ್ತಲ್ಲ, ಹೋಗ್ಬಿಡ್ತು, ಹೋ ಕ್ಷೇಮ ಇಲ್ಲ ಆ ಥರ. ಅದಕ್ಕೋಸ್ಕರ ಯೋಗಕ್ಷೇಮ ಅಂತ ಬರಿತಿದ್ದು ಹಿಂದೆ ಇಲ್ಲ, ಭಗವದ್ಗೀತೆಯಲ್ಲಿ ನೇರವಾಗಿದೆ ನೋಡಿ. ಯೋಗಕ್ಷೇಮಂ ವಹಾನ್ಯಂ, ನೀನು ಯಾರು ಅನ್ನತ್ತೆ ದೈವ ಅಲ್ಲ, ನೀನೇ ನಾನು ಕಡ ಅಂತ ಹೇಳಬೇಕು. ಅದಕ್ಕೆ ಉತ್ತರ ನಾನು ಅನ್ನೋದು ಬೇರೆ ಅಲ್ಲ, ನೀನೇ ನಾನು, ನಾನೇ ನೀನು ಅಂತ ಹೇಳೋಕೆ ತಾಕತ್ ಬೇಕಾದರೆ ನಮಗೆ ಈ ಪರಾವಿದ್ಯೆ ಗೊತ್ತಿರಬೇಕು. ಅದನ್ನು ಹೇಳ್ತಾರೆ ನೋಡಿ, ನಾನು ನಿತ್ಯವಾಗಿಯೂ ನಾಶವಿಲ್ಲದ್ದಾಗಿಯೂ ಭಯವಿಲ್ಲದ್ದಾಗಿಯೂ ಕೂಟಸ್ಥವಾಗಿಯೂ ಚಲನವಿಲ್ಲದ್ದಾಗಿಯೂ ಎಂದೆಂದಿಗೂ ಇರುವುದಾಗಿಯೂ ಇರುವ ಪದಾರ್ಥವನ್ನು ಬಯಸುವವನೇ ಹೊರತು ಅದಕ್ಕೆ ವಿರುದ್ಧವಾದದ್ದನ್ನು ಬಯಸುವವನಲ್ಲ. ಆದ್ದರಿಂದ ಆಯಾಸವು ಹೆಚ್ಚಾಗಿಯೂ ಬೇಕಾದ ಅರ್ಥವನ್ನು ದೊರಕಿಸುವ ಸಾಧನವಲ್ಲದೆಯೂ ಇರುವ ಕೃತದಿಂದ, ಎಂದರೆ
ಕರ್ಮದಿಂದ ಏನು ಪ್ರಯೋಜನ ಎಂದು ವೈರಾಗ್ಯವನ್ನು ಹೊಂದಬೇಕು. ಅಂದ್ರೆ ಅರ್ಥ ಏನಾಯ್ತು ಅಂದ್ರೆ, ಏನೇನು ಮಾಡಿದರೂ ನಾನು ನಾನಲ್ಲದ ಶರೀರಕ್ಕೆ, ನನ್ನದಲ್ಲದ ಪದಾರ್ಥಕ್ಕೆ ಒದ್ದಾಡುತ್ತಿರುವುದೇ ಹೊರತು ನಾನು ನನಗಾಗಿ ಒದ್ದಾಡ್ತಾನೆ ಇಲ್ವಲ್ಲ ಅಂತ ಅರಿವು ಬರಬೇಕು ಅಂತ ಅರ್ಥ. ವಿರಕ್ತಿಯಿಂದ ಅರ್ಥ ಏನು ಅಂದರೆ, ನಾವು ಒದ್ದಾಡ್ತಾ ಇರೋದಲ್ಲ ಎಲ್ಲವೂ ಕೂಡ, ನಾನಲ್ಲದ ಈ ಶರೀರಕ್ಕೋಸ್ಕರ ಹೌದಲ್ವಾ, ನನ್ನದಲ್ಲದ ಮಮಕಾರ ಏನಿದೆ ಅದ್ರ ಪದಾರ್ಥಕ್ಕೋಸ್ಕರ ಓಡಾಡ್ತಾ ಇದ್ದೀವಿ. ಸೊ ಪದಾರ್ಥವನ್ನು ಹೊಂಚ್ಕೊಂಡ್ಬಿಡ್ತೀವಿ, ಶರೀರವನ್ನು ಏನೇನೋ ಮಾಡಕ್ಕೆ ಇಟ್ಕೊಡ್ತೀವಿ. ಇನ್ನೊಂದು ಪುನರ್ಜನ್ಮಕ್ಕೂ ಟ್ರೈ ಮಾಡ್ತಾನೆ ಮನುಷ್ಯ, ಅದೆಲ್ಲದಕ್ಕೂ ಕರ್ಮಗಳನ್ನು ಮಾಡ್ತಾನೆ. ಆದರೆ ಅದೆಲ್ಲದರಲ್ಲಿ ನನಗೆ ವಿರಕ್ತಿ ಬರಬೇಕು. ಯಾಕೆಂದರೆ ನಾನು ನನಗಿಂತ ಮುಖ್ಯವಾದದ್ದು ಬೇರೆ ಯಾವುದು ಇಲ್ಲ ಎಂಬ ಅರಿವು ನನಗೆ ಮೊದಲು ಬರಬೇಕು. ಹೌದಲ್ವಾ, ನೋಡಿ ಉದಾಹರಣೆಗೆ, ನನ್ನ ಶರೀರ ಮುಖ್ಯವೋ ನಾನು ಮುಖ್ಯವೋ? ಹೌದಲ್ವಾ, ನಾನು ಮುಖ್ಯ ಅಂದಮೇಲೆ ನಾನು ಯಾರು ಏನು ನಂಗೆ ಗೊತ್ತಾಗಬೇಕು ತಾನೆ. ಆದರೆ ಅಮುಖ್ಯವಾಗಿರುವ ನಾನಲ್ಲದ ಈ ನಾನು ಈ ಶರೀರವನ್ನು ಬಳಸಿಕೊಳ್ಳುತ್ತಿದ್ದೇನೆ, ಯಾತಕ್ಕೆ? ನನಗಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪದಾರ್ಥಗಳಿಗೋಸ್ಕರ ಕರ್ಮ ಮಾಡ್ತಾ ಇದ್ದೀನಿ, ಈ ಶರೀರದ ಉಪಯೋಗಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನಂಗೆ ಆರೋಗ್ಯ ಆಯುಷ ಎಲ್ಲ ಬೇಕು ಅಂತ ಇದ್ದೀನಿ. ಇದೆಲ್ಲವೂ ಕರ್ಮಗಳನ್ನು ನಾನು ಮಾಡ್ತಾ ಇರೋದು ಈ ಶರೀರಕ್ಕಾಗಿ ಹೊರತು ನನಗಾಗಿ ಅಲ್ಲ. ಯಾಕೆಂದರೆ ನಿಜವಾಗಿ ನಾನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅದರಿಂದ ನಾನು ನೆಚ್ಚಿಕೊಂಡಿರೋದು ಏನನ್ನ? ಈ ಶರೀರವನ್ನು, ಅದಕ್ಕೆ ಹೊಂದಿರುವ ಕರ್ಮವನ್ನು, ಕರ್ಮದಿಂದ ಬರುವ ಪದಾರ್ಥ ಪ್ರಪಂಚವನ್ನು, ಲಾಭವನ್ನು. ಅದು ನಿಮ್ಮ ಕರ್ಮವನ್ನು ಮಾಡಿದ್ರೆ ಸಿಗ್ತಾ ಇರುತ್ತೆ. ಅದು ಎಷ್ಟು ದಿವಸ ಸಿಗುತ್ತೆ? ಶರೀರ ಇರೋವರೆಗೂ ಸಿಗುತ್ತೆ. ಅದು ಇಲ್ವಾ, ಶರೀರ ಸಿಕ್ಕ ಮೇಲೆ ಭಯ ಇದೆಯಲ್ಲ, ತಿರ್ಗಾ ಬಂದ್ಬಿಡ್ತೀವೋ ಏನೋ, ಇನ್ನೇನಿದೆಯೋ, ಏನು ಗತಿಯೋ ಅಂತ ಇದೆಲ್ಲ ಇದೆಯಲ್ಲ, ಅದೆಲ್ಲನೂ ನಮ್ಗೆ ಈಗಲೇ ಗೊತ್ತಾಗಬೇಕು. ಆ ಗೊತ್ತಾಗಬೇಕಾದ್ರೆ ಈಗ ಯಾವ್ಯಾವುದು ಕರ್ಮದಿಂದ ಗೊತ್ತಾದದ್ದು ನಶಿಸಿ ಹೋಗುತ್ತದೋ ಅದರಲ್ಲೆಲ್ಲವೂ ಕೂಡ ನಾವು, ಅದೆಲ್ಲವೂ ಅತಿಶಯ ಸುಖ, ಅತಿರೇಕವಾದದ್ದು. ಏಕವಾಗಿರುವ ನನಗೆ ಅತಿರೇಕವಾದ ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ. ಅವಶ್ಯಕತೆ ಇದ್ದರೂ ಅದು ತತ್ಕಾಲದ್ದು ಮಾತ್ರವೇ ಹೊರತು ಶಾಶ್ವತವಾದದ್ದಲ್ಲ. ನಾನು ಶಾಶ್ವತ, ನಾನು ಯಾವ್ಯಾವುದನ್ನು ಪಡಿತಾ ಇದ್ದೀನೋ, ಅನುಭವಿಸ್ತಾ ಇದ್ದಾರೆ, ಅದೆಲ್ಲವೂ ಅಶಾಶ್ವತ, ಅಪರವಿದ್ಯೆ. ಸೊ ಈಗ ಇಲ್ಲಿಂದ ಮುಂದಕ್ಕೆ ನಾನು ನನಗಾಗಿ ನನ್ನನ್ನು ನಾನು ಅರಿಯಬೇಕು, ತಿಳಿಯಬೇಕು, ಅದರಲ್ಲೇ ಇದ್ದು ಬಿಡಬೇಕು ಅಂತ ಅದರ ವಿಸ್ತಾರವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವ ಈ ಸಂದರ್ಭದಲ್ಲಿ ಇಂತಹ ಯೋಗ ಭಾವ ಇರತಕ್ಕಂಥ ಈ ಪುರುಷನು, ಅಂದರೆ ಈ ಪುರುಷನು ಅಂದರೆ ಈ ಯಾರತಕ್ಕನೋ ಅಧ್ಯಯನ ಮಾಡ್ತಕ್ಕಂಥ ನೀವೆಲ್ಲರೂ ಪ್ರಯತ್ನಶೀಲರು, ಏನು ಮಾಡಬೇಕು ವಿದ್ಯಾರ್ಥಿಗಳು, ಈಗೇನು ಮಾಡಬೇಕು? ಹೀಗೆ ವೈರಾಗ್ಯವನ್ನು ಹೊಂದಿ ಭಯವಿಲ್ಲದ್ದಾಗಿಯೂ, ಮಂಗಲ ಸ್ವರೂಪವಾಗಿಯೂ, ಕರ್ಮದಿಂದ ಉಂಟಾಗತಕ್ಕದ್ದಲ್ಲವಾಗಿಯೂ, ನಿತ್ಯವಾಗಿಯೂ ಇರುವ ಪದವು ಯಾವುದೋ ಅದರ ವಿಜ್ಞಾನಕ್ಕಾಗಿ, ಎಂದರೆ ಅದನ್ನು ವಿಶೇಷವಾಗಿ ಇಂಥದ್ದೆಂದು, ಅಂದರೆ ಅನುಭವಕ್ಕೆ ತಂದುಕೊಳ್ಳುವುದಕ್ಕಾಗಿ, ಇಂಥದ್ದೆಂದು ಗೊತ್ತು ಮಾಡಿಕೊಳ್ಳುವುದಕ್ಕಾಗಿ ಆ ವೈರಾಗ್ಯವನ್ನು ಪಡೆದಿರುವ ಬ್ರಾಹ್ಮಣನು ಗುರುವನ್ನೇ, ಎಂದರೆ ಶಮದಮಾದಿಗಳಿಂದ ಕೂಡಿರುವ ಆಚಾರ್ಯನನ್ನೇ ಬಳಿಸಾರಬೇಕು. ಶಾಸ್ತ್ರವನ್ನು ಬಲ್ಲವನಾದರೂ ಸ್ವತಂತ್ರವಾಗಿ ಬ್ರಹ್ಮಜ್ಞಾನವನ್ನು ಹುಡುಕಬಾರದು ಎಂಬುದು ಗುರುವನ್ನೇ ಎಂದು ಅವಧಾರಣ ಮಾಡಿರುವುದರ ಪ್ರಯೋಜನ. ಹೌದು, ಗುರುವನ್ನೇ ಅಂತ ಆ ನೇ ಆದ್ಮೇಲೆ ಒಂದು ದೀರ್ಘ ಕೊಟ್ಟಿಯಾರ ನೋಡಿ ಆ ವ್ಯಾಖ್ಯಾನಗಳಲ್ಲೂ, ಗುರುವನ್ನೇ ಅಂದ್ರೆ ಯಾರು ಆಗ್ಬೋದು ಅಂತಲ್ಲ, ಗುರುವನ್ನೇ ಅಂದ್ರೆ ಆ ಗುರು ಹೇಗಿರ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ಇಂತಹ ಬ್ರಾಹ್ಮಣನು, ಇದಕ್ಕೆ ಚಿನ್ಮಯಾನಂದರು ಒಂದು ಕಡೆ ಬರೀತಾರೆ, ಇದಕ್ಕೆ ಬರೆಯೋರು ಈಗಿನ ಕಾಲದಲ್ಲಿ ಬ್ರಾಹ್ಮಣನೇ ಸಿಗಲ್ಲ ಅಂತ ಬರೀತಾರೆ. ಯಾವುದೋ ಒಬ್ಬ ಬ್ರಾಹ್ಮಣನಿಗೆ ಮಗ, ಅವನು ಬ್ರಾಹ್ಮಣ ಅಂತ ಮಾತ್ರ ಅರ್ಥ ನಿಂತುಬಿಟ್ಟಿದೆ. ಆದರೆ ಬ್ರಾಹ್ಮಣ ಅಂದ್ರೆ ಅದು ಅಲ್ಲ ಅಂತಾರೆ ನೋಡಿ. ಹಾಗಾದರೆ ನಾವು ಯಾರು ಗುರುಗಳ ಹತ್ರ ಹೋಗ್ಬೇಕಾದ್ರೆ ಏನೇನು ಮಾಡಬೇಕು ಇದೆಲ್ಲ ಹೇಳಿದಾರಲ್ಲ, ಅದಕ್ಕೆಲ್ಲ ಈಗಿನ ಕಾಲಕ್ಕೆ ಅನ್ವಯ ಆಗುವಂಥದ್ದು ಏನಿದೆ ಅದನ್ನು ನೋಡೋಣ. ಈಗ ನಮಗೆಲ್ಲರಿಗೂ ಕೂಡ ವಿರಕ್ತಿ ಯಾಕೆ ಬಂದಿದೆ ಅಂದರೆ, ಇದಾದ ಮೇಲೆ ಇಷ್ಟೆಲ್ಲ ಆದಮೇಲೆ ಅತಿಶಯವಾದ ಆಯಾಸದಿಂದ ಎಲ್ಲವನ್ನು ಗಳಿಸಿದ್ದಾಯಿತು, ಈ ಮಾನವ ಜನ್ಮ ಅಂದರೆ ಏನು ಅಂತ ನೋಡಿದ್ದಾಯಿತು, ಹೌದಲ್ವಾ, ತಿಂದಿದ್ದಾಯಿತು, ಉಂಡಿದ್ದಾಯಿತು, ಇದರಲ್ಲಿ ಬಿಟ್ಟು ಬೇರೆ ಏನಾದರೂ ಇದೆಯೋ ಅಂತ ಇದೆ ಅಂತ ಅನ್ನುವಾಗ ನಮಗೆ ಒಂದು ಭಯವಿಲ್ಲದವನಾಗಿ ಅಂತ ಒಂದು ಪದವನ್ನು ಬರೆದಿದ್ದಾರೆ. ಹೌದಲ್ವಾ, ನೋಡಿ ಮನುಷ್ಯನಿಗೆ ಇಲ್ಲಿ ಯಾವುದು ಕೊರತೆಯೋ, ಕೊರತೆಯಿಂದ ಸದಾ ಉಂಟಾಗುವ ಮಾನಸಿಕ ನಿಲುವೇ ಭಯ. ಹೌದಲ್ವಾ, ನಾಳೆ ಏನು ಗತಿನೋ ಏನೋ ಭಯ. ಗೊತ್ತಾನೆ, ಇಷ್ಟು ದುಡ್ಡಿದೆ, ಇದು ಹೊಟ್ಟೋಗ್ಬಿಟ್ರೆ ಏನು ಗತಿನೋ ಏನೋ ಭಯ. ನಮಗೆ ಭದ್ರತೆಯ ಭಯ, ಮೂಲದಲ್ಲಿ ವೇದಾಂತಕ್ಕೆ ಪದ ಅದು ಭದ್ರತೆ ಅನ್ನೋದು, ಭದ್ರತೆಯ ಭಯ. ಈ ಶರೀರದ ಭದ್ರತೆಯ ಬಲ, ಬಲ ಇಲ್ಲ ನಮಗೆಲ್ಲ, ಭದ್ರತೆಯಲ್ಲಿರ್ತಕ್ಕಂಥ ಅನುಮಾನ ಇದೆ ನಮಗೆ. ಆಮೇಲೆ ಆರೋಗ್ಯದಲ್ಲಿರ್ತಕ್ಕಂಥ ಭದ್ರತೆ, ಆಹಾ ಅದರ ಬಲದ ಮೇಲೆ ನಿಂತಿದ್ದೀವಿ ನಾವು. ಹಣದ ಬಲ ನೋಡಿ, ನೆಂಟರಿಷ್ಠರ ಬಲ, ಯೋಗ್ಯತೆಯ ಬಲ, ಪಟುತ್ವದ ಬಲ, ಆಮೇಲೆ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠೆಯ ಬಲ.
ಪ್ರತಿಷ್ಠೆ ಇದೆಯಲ್ಲ, ಯಾರು ಏನು ಅನ್ಕೊಂಡ್ಬಿಡ್ತಾರೋ, ನಮ್ಮ ಅವಮಾನ ಆಗ್ಬಿಡ್ತು, ಅದಾಗ್ಬಿಡ್ತು, ಇದಾಗ್ಬಿಡ್ತು, ಅದು ಇಲ್ವಾ? ಈ ಎಲ್ಲವೂ ಜಗತ್ತಿನ ಬಗ್ಗೆ ನಾವು ಇಟ್ಟುಕೊಂಡಿರೋ ಈ ಸಂಕೋಚಗಳೆಲ್ಲವೂ ನಮಗೆ ನಮ್ಮ ಭದ್ರತೆಯನ್ನು ಅಲ್ಲಾಡಿಸಿಬಿಡುತ್ತದೆ, ಹೌದಾ ಇಲ್ವಾ? ಆದರೆ ನೀವು ಎಷ್ಟಾರೋ ಭಯ ಪಡಿ, ಬಡದೇ ಇರಿ, ಮೃತ್ಯು ಬಂದೇ ಬರತ್ತಾ, ಬಂದೇ ಬರುತ್ತೆ ಅಂತ ಜ್ಞಾನವಾದಾಗ ನಮಗೆ ಆ ಮೃತ್ಯುವಿನ ಬಗ್ಗೆ ವಿರಕ್ತಿ ಬಂದು ಬಿಡಬೇಕು. ನೋಡಿ, ಎಷ್ಟಾರು ನೀವು ಬಿಡ್ತಾನೆ ಹೇಳ್ಕೊಳ್ಳಿ, ಏನಾದ್ರು ಹೇಳಿ, ದಿನನಿತ್ಯ ಎಷ್ಟಾರು ಭಯ ಪಡಿ, ಊಟ ಮಾಡ್ತಾನೆ ಇದ್ದೀರಿಲ್ವಾ, ತಿಂಡಿ ತಿಂತಾನೆ ಇದ್ದೀರೋ ಇಲ್ವಾ, ನಿದ್ರೆ ಮಾಡ್ತಾನೆ ಇದ್ದೀರೋ ಇಲ್ವಾ, ಕಾಯಿಲೆ ಬಂದಾಗ ಮಾತ್ರ ತಗೋತೀನೋ ಇಲ್ವಾ, ತಗೋತಾ ಇದ್ದೀರೋ ಇಲ್ವಾ? ಸೊ ನಾಳೆಗಳನ್ನು ನೆನೆದು ಇಂದು ನೀವು ಭಯಪಟ್ಟರು, ನಾಳೆ ಬರುವ ಬಾರದೇ ಇರುವ ವಿಚಾರದಲ್ಲಿ ಎಂದಿಗೂ ಮನುಷ್ಯನಿಗೆ ಯಾರೇ ಅನ್ನುವ ಇರೋದೇ ಬರೋದೇ ಇಲ್ಲ. ನಾಳೆ ಅನ್ನುವುದು ಎಂದಿಗೂ ಬರುವುದಿಲ್ಲ, ಚೆನ್ನಾಗಿ ನಾವು ಕಟ್ಕೊಳ್ಳಿ, ನಾಳೆ ಅನ್ನುವುದು ಎಂದಿಗೂ ಬರುವುದಿಲ್ಲ. ಏಕೆ? ನಾವು ನಾಳೆ ಅಂತ ಯಾವುದನ್ನು ಅಂತೀವೋ ಅದು ನೀವು ಅನ್ನುವಾಗ ಏನಾಗಿರ್ತದೋ, ಇವತ್ತು ನಾಳೆ ಬೆಳಗಾಗಿದ್ದು ಏನ್ರಿ, ಇವಾಗ ಹೌ ಆರ್ ಯು ಟುಮಾರೋ ಅಂತ ಕೇಳ್ತಾರ, ಹೌ ಆರ್ ಯು ಟುಡೇನೆ. ಎವ್ರಿ ಟುಮಾರೋ ವಿಲ್ ಬಿಕಮ್ ಟುಡೇ ವೆನ್ ಯು ಕೆ ರಿಮೆಂಬರ್ ಎವ್ರಿ ಎಸ್ಟರ್ಡೇ ಇಸ್ ಆಲ್ಸೋ ಟುಡೇ. ಸೊ ವರ್ತಮಾನವೇ ಈ ಕಾಲದಲ್ಲಿ ನಾವು ಸುಮ್ಮನೆ ವ್ಯವಹಾರಕ್ಕೆ ಮಾಡ್ಕೊಂಡಿರೋದು. ಕಾಲ ಅನ್ನುವುದು ವರ್ತಮಾನಕ್ಕೆ ಸಂಬೋಧನೆ ಮಾಡತಕ್ಕಂಥದ್ದು, ಇದು ವೇದಾಂತ ಭಾಗ. ಸೊ ಇಲ್ಲಿರೋದೆಲ್ಲನೂ ಕೂಡ ಅದೇ ಥರ ವರ್ತಮಾನ ಅಷ್ಟೇ, ಈಗಳಿಗೇನು ಅದೇ ಟೇಕ್ ಎ ಡೇ ಅಟ್ ಎ ಟೈಮ್, ಡೇ ಲೀವ್ ಎ ಡೇ ಅಟ್ ಎ ಟೈಮ್. ಯಾವಾಗಲೂ ಹೇಳ್ತಿರ್ತೀನಿ ನಾನು ಇದನ್ನು, ಯಾವಾಗಲೂ ಯೋಚನೆ ಮಾಡಿ, ಡೋಂಟ್ ಥಿಂಕ್ ಆಫ್ ಟುಮಾರೋ, ಡೋಂಟ್ ಡ್ರಾ ಯುವರ್ ಎಸ್ಟರ್ಡೇ. ಇದು ಫಸ್ಟ್ ತಲೆಗೆ ಬಂದರೆ ಮೆಲ್ಲೆ ಮೆಲ್ಲಿಗೆ ನಿಮ್ಗೆ ವಿರಕ್ತಿ ಬರುತ್ತೆ. ಫಸ್ಟ್ ನಮ್ಗೆ ಬರಬೇಕಾದ ವಿರಕ್ತಿ ಯಾವ್ದ್ರಲ್ಲಿ ಗೊತ್ತಾ? ಕಳೆದು ಹೋದ ನೆನ್ನೆಯದರಲ್ಲಿ ವಿರಕ್ತಿ ಇರಬೇಕು, ಬಾರದೇ ಇರುವ ನಾಳೆಯಲ್ಲಿ ವಿರಕ್ತಿ ಇರಬೇಕು. ಇವಾಗ ಇರೋ ರಕ್ತಿ ಇರಬೇಕಾ? ಇಲ್ಲ. ಇಲ್ಲಿರಬೇಕಾದದ್ದು ಅನುರಕ್ತಿ. ರಕ್ತಿ ಅಂದರೆ ಅಂಟ್ಕೊಳ್ಳೋದು, ಲಿಪ್ತತೆ. ನಮಗೆ ಬೇಕಾದದ್ದು ನಿರ್ಲಿಪ್ತತೆ. ಯಾವತ್ತಿ ಎನಿ ಗಿವನ್ ಟೈಮ್ ದಿಸ್ ಆಲ್ಸೋ ವಿಲ್ ಗೋ, ವಿಲ್ ಗೋ ಅಂದರೆ ಏನಿರುತ್ತೆ, ಇಟ್ ವಿಲ್ ನಾಟ್ ಗೋ. ವೈ ಇಟ್ ವಿಲ್ ನಾಟ್ ಗೋ? ಇಟ್ ಹಸ್ ನಾಟ್ ಕಮ್. ಈ ಪದಾರ್ಥ ಪ್ರಪಂಚಕ್ಕೆ ನಾನು ಅಂತ ಅಂದ್ಕೊಂಡು ಈ ಶರೀರ ಬಂದಿದೆ, ಏನೇನು ಸಿಗುತ್ತೋ ಅದೆಲ್ಲ ಗುಡ್ಡೆ ಹಾಕ್ಕೊಂಡು ಒಂದಷ್ಟು ಸಂಸಾರ ಮಾಡುತ್ತೆ, ಈ ಶರೀರ ಹೋಗುತ್ತೆ, ಹೌದೇ ಅಲ್ವಾ? ಸೊ ಇದು ಅಭಾಸ, ವಿರೋಧಾಭಾಸದಲ್ಲಿರ್ತಕ್ಕಂಥದ್ದು ಸಂಸಾರ, ಅದನ್ನು ಹೇಳ್ತಾ ಇದ್ದಾರೆ ಮುಂದೆ. ಆದ್ದರಿಂದ ಬ್ರಾಹ್ಮಣ ಅಂತ ಏನಿದೆ ಇಲ್ಲಿ, ವಿರಕ್ತನಾದವನು ಬ್ರಾಹ್ಮಣ. ನೋಡಿ, ಈ ಸಂಸಾರದ ಕಡೆಗೆ ವಿರಕ್ತನಾದವನು ಅಂದ್ರೆ ಅರ್ಥ ಏನು ಅಂದರೆ, ಸಂಸಾರದಲ್ಲಿ ಹುರುಳಿಲ್ಲ, ತಿರುಳಿಲ್ಲ, ಮೂರು ದಿನದ್ದು ಇದು ಎಂದು ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡವನು ಬ್ರಾಹ್ಮಣ. ಜಾತಿಯಿಂದ, ಗೀತಿಯಿಂದ, ಕುಲದಿಂದ ಅಲ್ಲ. ಹಾಗಂದಾಗ ಅವನಿಗೆ ಏನಾಗುತ್ತೆ, ಇದೆಲ್ಲಕ್ಕೂ ಮೀರಿದಂಥ ಯಾವುದೋ ಒಂದು ಪರಮ ಚೈತನ್ಯ ಇದೆ, ವಿಶುದ್ಧವಾದದ್ದಿದೆ ಅನ್ನುವ ಪ್ರಜ್ಞೆಯ ಕಡೆಗೆ ದೃಷ್ಟಿ ಹಾಯಿಸುವವನು, ಹಾಯಿಸುತ್ತಾ ನಿರಂತರವಾಗಿ ಅದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡಿರುವವನು ಬ್ರಾಹ್ಮಣ. ಈಗಿನ ಕಾಲಕ್ಕೆ ಹೊಂದುವಂಥದ್ದು, ಚಿನ್ಮಯರು ಕೂಡ ಈ ಅಭಿಪ್ರಾಯನ ಒಪ್ಕೊಂಡಿದ್ದಾರೆ, ಹೌದೋ ಇಲ್ವಾ? ಆಮೇಲೆ ಗುರುಗಳು ನೋಡೋಣ. ಸಮಿತ್ ಪಾಣಿಯಾಗಿ ಸಮಿತ್ತುಗಳ ಕಟ್ಟನ್ನು ಕೈಯಲ್ಲಿ ತೆಗೆದುಕೊಂಡು ಶ್ರೋತ್ರಿಯನಾಗಿಯೂ, ಎಂದರೆ ಅಧ್ಯಯನ ಮಾಡಿ ಶ್ರವಣ ಮಾಡಿದ ಅರ್ಥವನ್ನು ಸಂಪಾದಿಸಿಕೊಂಡಿರುವವನಾಗಿಯೂ, ಬ್ರಹ್ಮನಿಷ್ಠನಾಗಿಯೂ, ಎಲ್ಲಾ ಕರ್ಮಗಳನ್ನು ಬಿಟ್ಟು ಬರಿಯ ತನಗೆ ಎರಡನೆಯದಿಲ್ಲದ ಬ್ರಹ್ಮದಲ್ಲಿಯೇ ನಿಷ್ಠೆ ಇರುವ ಆತನಿಗೆ ಬ್ರಹ್ಮನಿಷ್ಠ ಎಂದು ಹೆಸರು. ಜಪನಿಷ್ಠನು ತಪೋನಿಷ್ಠನು ಎಂಬಲ್ಲಿ ಹೇಗೆ ಜಪದಲ್ಲೇ ತಪಸ್ಸಿನಲ್ಲಿಯೇ ನಿಷ್ಠೆ ಇರುವವನೆಂದು ಅರ್ಥ ಮಾಡಬೇಕೋ ಹಾಗೆಯೇ ಇಲ್ಲೂ ಅರ್ಥ ಮಾಡಬೇಕು. ಕರ್ಮಿಗೆ ಬ್ರಹ್ಮನಿಷ್ಠೆ ಎಂಬುದು ಹೊಂದುವುದೇ ಇಲ್ಲ, ಏಕೆಂದರೆ ಕರ್ಮಕ್ಕೂ ಆತ್ಮಜ್ಞಾನಕ್ಕೂ ವಿರೋಧವಿರುತ್ತದೆ. ಆತನು ಇಂಥ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದ ಗುರುವಿನ ಬಳಿಗೆ ವಿಧಿವತ್ತಾಗಿ ಬಂದು ಆತನ ಮನಸ್ಸನ್ನು ಪ್ರಸನ್ನವಾಗಿ ಮಾಡಿಕೊಂಡು ಅಕ್ಷರ ಎಂಬ ಸತ್ಯವಾದ ಪುರುಷನನ್ನು ಕುರಿತು ಕೇಳಬೇಕು. ಬಂತಲ್ಲ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅವನು ತತ್ವದರ್ಶಿ ಆಗಿರ್ಬೇಕು. ಇಲ್ಲಿ ನೋಡಿ, ನಮ್ಗೆ ಎರಡು ಮೂರು ಪದ ಇದೆಯಲ್ಲ. ಹಿಂದಿನ ಕಾಲದಲ್ಲಿ ಆ ಸಮಿತ್ತನ್ನು ಕೈಲಿ ಹಿಡಿದು ಗುರುಗಳ ಆಶ್ರಮಕ್ಕೆ ಹೋಗ್ತಾ ಇದ್ದ ಶಿಷ್ಯನಾದವನು ಅಂತ ಇದೆಯಲ್ಲ. ಒಂದೇ ಶ್ಲೋಕ ಆದರೂ ಪರವಾಗಿಲ್ಲ, ಇವತ್ತು ಮುಂದಿನ ವಾರ ಮಾಡೋಣ, ಒಂದೇ ಆಗೋದು ಮೋಸ್ಟ್ಲಿ. ಇದನ್ನು ಕ್ಲಿಯರಾಗಿ ಕೇಳ್ಕೊಂಬಿಡಿ. ಸಮಿತ್ತ ಪಾಣಿ ಇಟ್ಕೊಂಡು ಕೈಯಲ್ಲಿ ಹೋಗೋನು ಅಂತಂದರೆ ಅದು ಅವನಿಗೆ ಏನು ದ್ಯೋತಕವಾಗಿತ್ತು ಅವಾಗ ಅನ್ನೋದು ಹಿಂದೆ ಬೇರೆ ಬೇರೆ ಉಪನಿಷತ್ತುಗಳು ಬರುತ್ತೆ, ವ್ಯಾಖ್ಯಾನಕಾರರು ಅದನ್ನು ಮಾಡಿದ್ದಾರೆ. ಈ ಸಮಿತ್ತನ್ನು ಯಾತಿಗೆ ಬಳಸ್ತಾರೆ? ಹೋಮಕ್ಕೆ. ಹೋಮಕ್ಕೆ ಅಂದ್ರೆ ಏನರ್ಥ? ಅದಕ್ಕೆ ಅರ್ಪಣೆ ಮಾಡ್ತಾರೆ, ಅಲ್ಲ? ಸಮಿತ್ತು ಕೈಲಿದ್ದಾನೆ ಅಂದರೆ ತಾನು ಪರಿಪೂರ್ಣವಾಗಿ ಸಮರ್ಪಣಾ ಭಾವದಲ್ಲಿ ಹೋಗ್ತಾ ಇದ್ದ ಶಿಷ್ಯ ಅವ್ರ ಹತ್ರಕ್ಕೆ ಅಂತ ಅರ್ಥ. ದಕ್ಷಿಣೆ ವಿಚಾರನೋ, ಮನೆ ಬರ್ಕೊಡೋದೋ ಅದೆಲ್ಲ ಏನಿಲ್ಲ. ಸಮಿತ್ತು ಪಾಣಿ ಅಂತಂದರೆ ಕೈಯಲ್ಲಿರತಕ್ಕಂಥದ್ದು ಅರ್ಪಣಾ ಭಾವ. ಆದರೆ ಈಗ ಸಮಿತ್ತನ್ನು ನೀವೆಲ್ಲ ಬರುವಾಗ ಏನಾದ್ರು ಹುಡ್ಕೊಂಡು ಕಷ್ಟಪಟ್ಟು ಅರಳಿ ಕಟ್ಟೆಲ್ಲಿ ತೊಗೊಂಬಂದು ಹತ್ತದು, ಎಲ್ಲರೂ ಹತ್ತತ್ತು ಇಟ್ಕೊಂಬಂದು ಎಲ್ಲಿಗಾಗ್ತೀರಿ? ಹೌದಿಲ್ವಾ?
ಸೊ ಅದರ ಅರ್ಥ ಇವಾಗಲ್ಲ. ಅರ್ಥ ಏನು ಅಂದರೆ, ತುಂಬ ಚೆನ್ನಾಗಿದೆ ಇದು. ಯಾವಾಗ ನಾವು ಯಾವುದಾದರೂ ಒಬ್ಬರ ಹತ್ರ ಏನನ್ನಾದರೂ ತಿಳಿಯುವುದಕ್ಕೆ ಹೋದರೆ, ಅವ್ರು ಯಾರ್ಯಾರಾಗಿರ್ಬೋದು, ಅಕ್ಷರಂ ಕಲಿಸ ಆತಮ್ ಗುರು ತಾನೇ, ಬ್ರಾಂಚಾರು ಇರಲಿ ಏನಾದ್ರು, ಈಗಿನ ಕಾಲಕ್ಕೆ ಒಂದೋ ಥರ ನಾನು ಮಾತಾಡ್ತಿದ್ದೀನಿ. ನಾವು ಅಲ್ಲಿ ಒಳಗೆ ಹೋಗುವಾಗ, ಅವನ ಬಳಿಗೆ ಹೋಗುವಾಗ ನಮ್ಮಲ್ಲಿ ಎರಡು ವಿಚಾರ ಇರ್ಕೂಡ್ದು. ಅದೇ ಸಮಿತ್ ಈಗಿನ ಕಾಲಕ್ಕೆ, ಒಂದು ಅಹಂಕಾರ, ಒಂದು ಮಮಕಾರ. ಇದೆರಡನ್ನು ಬಿಟ್ಟು ಒಳಗೆ ಹೋದರೆ ಮಾತ್ರವೇ ನೀವು ಸಮಿತ್ಪಾಣಿಗಳಾಗಿ ಹೋಗಿದ್ದಾರೆ ಅಂತ ಅರ್ಥ. ನನ್ನಲ್ಲಿ ಯಾವಾಗ ಅಹಂಕಾರ ಇದೆಯೋ, ಅಹಂಕಾರ ಅಂದರೆ ಬೇರೆ ಏನರ್ಥ, ಏನೂ ಇಲ್ಲ. ಅಹಂಕಾರ ಎಂದರೆ ಪ್ರೀ ನೋಷನ್, ನಥಿಂಗ್ ಎಲ್ಸ್. ನನ್ನ ತಲೆಯಲ್ಲಿ ಆಗಲೇ ಇದೆ ನಾನೇನು ಬ್ರಾಹ್ಮಣನೆಂದೋ ಅದೆಂದೋ ಇದೊಂದೋ. ದೇಹದಿಂದ ಗುರುತಿಸಿಕೊಳ್ಳುವ, ಜಾತಿಯಿಂದ ಗುರುತಿಸಿಕೊಳ್ಳುವ, ಜ್ಞಾನದಿಂದ ಗುರುತಿಸಿಕೊಳ್ಳುವ, ಕರ್ಮದಿಂದ ಗುರುತಿಸಿಕೊಳ್ಳುವ, ಈ ಜಗತ್ತಿನ ಯಾವುದಾದರೂ ಪದಾರ್ಥದಿಂದ ಹೆಮ್ಮೆ ಪಡುವ ಯಾವುದೇ ವಿಚಾರಗಳು ತಲೆಯಲ್ಲಿ ಇಲ್ಲದೇ ಇದ್ದರೆ ನೀವು ಬ್ರಹ್ಮವಿದ್ಯೆಗೆ ಅರ್ಹರು. ಅರ್ಥ ಆಯ್ತಲ್ಲ? ಆವಾಗ ಆ ಗುರು ಹೇಗಿರಬೇಕು ಅಂತಿದ್ದೆ ನೋಡಿ. ಈಗ ಗುರುನು ಕೂಡ ನಾವು ಒಬ್ಬೊಬ್ಬರು ಒಂಥರ ಇರ್ತೀವಿ. ಯಾರು ನಿಜವಾದ ಗುರು ಅಂತ ಹೇಗೆ ಗೊತ್ತಾಗುತ್ತೆ? ಅವನು ಬ್ರಹ್ಮನಿಷ್ಠ ಹೌದೋ ಅಲ್ವೋ ಹೇಗೆ ಗೊತ್ತಾಗತ್ತೆ? ಹೌದಲ್ವಾ? ಅದರಿಂದ ಈಗ ನಾವು ನೋಡಬೇಕಾದ್ದೇನು ಅಂದರೆ, ಯಾವುದಾದರೂ ಗುರು ಆದರೆ ಮೊದಲು ನಾವು ಅವನನ್ನು ನೋಡಬೇಕಾದದ್ದು ಸಮಾಧಾನ ಚಿತ್ತ. ಆತನಲ್ಲಿ ನಾವು ಯಾವಾಗಲೂ ಪ್ರಸನ್ನತೆಯನ್ನು ನೋಡಬೇಕು. ಆ ವ್ಯಕ್ತಿಯಲ್ಲಿ ಇದೆಯಾ ಸ್ವಲ್ಪ ನಿದ್ದಿದ್ರಲ್ಲಿ ಪರವಾಗಿಲ್ವಲ್ಲ. ಟೆಸ್ಟ್ ಮಾಡಬಾರ್ದು ಯಾವುದೇ ಗುರುಗಳನ್ನ, ಯಾಕೆಂದರೆ ಗುರುಗಳಷ್ಟು ಹೋಪ್ಲೆಸ್ ಇನ್ಯಾರೂ ಇರಲ್ಲ. ಹೌದಲ್ವಾ? ಗೊತ್ತೇ ಆಗಲ್ಲ. ಆದರೆ ಅವ್ರು ಯಾವಾಗ ಏನೇನು ಹೇಳ್ತಾರೋ, ಏನೇನು ಮಾಡ್ತಾರೋ ಅನ್ನೋದು ನಮಗೆ ದೊಡ್ಡ ಪರೀಕ್ಷೆ ಆಗ್ಬಿಡುತ್ತೆ. ಅಯ್ಯೋ, ಐ ಕಮ್ ಟು ದಿ ರಾಂಗ್ ಪ್ಲೇಸ್, ಐ ಕಮ್ ಟು ದಿ ರಾಂಗ್ ಪೀಪಲ್, ರಾಂಗ್ ಮ್ಯಾನ್ ಅಂತ ಕೂಡ ಅನಿಸ್ಬಿಡುತ್ತೆ. ಹೌದಲ್ವಾ? ಹಾಗಲ್ಲ. ನಮ್ಮ ತಲೆಯಲ್ಲಿ ಗುರುವಿನ ಬಗ್ಗೆ ಯಾವುದೇ ಪ್ರೀನೋಷನ್ ಇರಬಾರ್ದು. ಯಾಕೆಂದರೆ ನಾವು ಬಂದಿರೋದನ್ನೇ ಪರಾವಿದ್ಯೆ ಅಂದರೆ ಏನು ತಿಳ್ಕೊಳ್ಳೋದಕ್ಕೆ? ಹೌದಲ್ವಾ? ಅದನ್ನು ತಿಳ್ಕೊಳ್ಳೋದಕ್ಕೆ ಅಂದರೆ ಪರಾವಿದ್ಯೆಯ ಲಕ್ಷಣಗಳಲ್ಲಿ ಒಂದು ಮೂರು ನಾಲ್ಕಾದರೂ ಅವನಲ್ಲಿ ಕಾಣಬೇಕು. ಗುಣಾತೀತನಾಗಿರಬೇಕು, ಅಧ್ಯಯನಶೀಲನಾಗಿರಬೇಕು, ಪ್ರಸನ್ನ ಚಿತ್ತನಾಗಿರಬೇಕು, ಪ್ರಶಾಂತವಾಗಿರಬೇಕು. ಅಂದರೆ ಅವನೆಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಸರಳ ಜೀವನ ನಡೆಸುತ್ತಿರಬೇಕು, ಸರಳವಾಗಿರಬೇಕು. ಹೌದಲ್ವಾ? ಅವನೇನೋ ಬರ್ತೀರೋ, ಏನ್ರಿ ಯಾವ ಕಡೆಯಿಂದ ಬರ್ತಾ ಇದ್ದೀರಾ ಅಂತ ಕೇಳೋದು ನಾವು. ಈಗ ನಮ್ಮ ಅಲ್ಲಿಂದ ಸುಟ್ಟು ತೊಗೊಂಬನ್ರಿ, ಆಯ್ತಲ್ಲ ಅವನು ಸರಳ ಅಲ್ಲ. ಏನನ್ನೂ ಕೂಡ ಕೇಳಿ ಪಡೆಯಬಾರದು. ಏನಾದರೂ ಬರುವಾಗಲೂ ಕೂಡ ಅವನಿಗೆ ತೆಗೆದುಕೊಳ್ಳುವುದರಲ್ಲಿ ಆತ್ಮದಲ್ಲಿ ತುಂಬ ಸಂಕೋಚ ಭಾವ ಇರಬೇಕು. ಅದು ಭಾಳ ಮಿನಿಮಮ್ ಕ್ವಾಲಿಫಿಕೇಷನ್ ಆಫ್ ದೀಸ್ ಟುಡೇಸ್ ಗುರು. ಅದಲ್ವಾ? ಯಾಕೆಂದರೆ ನಿಮ್ಗೊಂದು ತಮಾಷೆ ಹೇಳ್ತೀನಿ ಕೇಳಿ. ನಾನು ಹಿಂದೆ ಪ್ರವಚನ ಮಾಡುವಾಗ, ಇಲ್ಲಿ ಶ್ರೀನಗರದಲ್ಲಿ ಮಾಡುವಾಗ ಅಂತ ಕಾಣುತ್ತೆ, ಒಬ್ಬರು ಒಂದು ದಿವಸ ಒಂದು ಪ್ಲಾಸ್ಟಿಕ್ ಡಬ್ದಲ್ಲಿ ಇಷ್ಟು ಗಾತ್ರ ಏನು ತೊಗೊಂಬಂದರು. ಇದೆಲ್ಲ ಕೇಳಿದ್ರೆ ನೀವು ನಗ್ತೀರಾ, ಇಂಥದ್ದೆಲ್ಲ ನಿಮ್ಗೆ ಆಗಿದೆಯಾ ಸರ್ ಅದು? ಇನ್ನೂ ಅದಕ್ಕಿಂತ ಜಾಸ್ತಿ ಆಗಿದೆ ಬೇಕಾದಷ್ಟು. ನಮ್ಮ ಅನುಭವ ನಿಮ್ಗೆ ಸುಮ್ಮನೆ ಯಾಕೆ ಹೇಳ್ತೀನಿ ಅಂದರೆ ಹೆಂಗಿರುತ್ತೆ ನೋಡಿ ಅಂತ. ಸರಿ, ಎಲ್ಲ ಆಯಿತು, ಪ್ರವಚನ ಮುಗೀತು. ಅವಾಗ ಇನ್ನೂ ನಾವೇ ಎಲ್ಲ ಶುರು ಮಾಡ್ತಿದ್ವಲ್ಲ, ನನಗೆ ಮಧ್ಯೆ ಮಧ್ಯೆ ಆ ಡಬ್ಬ ನೋಡೋದು ಅಲ್ಲ, ಆ ಅಪರಾಹ್ನ ನೋಡ ಏನದು, ಏನೋ ತಂದೆ ಇರಲ್ಲ ಇವರು, ಏನೋ ದೇವಸ್ಥಾನಕ್ಕೋ ಅದಕ್ಕೋ ಇದಕ್ಕೆ ತಂದಿಟ್ಟರು, ಅದು ಮುಂದೆನೇ ಇಟ್ಟಿದ್ರೆ ಆಯಿತು. ನಾನು ಅದನ್ನ ಹಾಗೂ ಪ್ರತಿಗದ ಪಕ್ಕದಲ್ಲಿ ಇಟ್ಟೆ, ಕಣ್ಣಿಗೆ ಬೀಳದೆ ಇರಲಿ, ಸರಿಯಾಗಿ ಉಪನ್ಯಾಸ ಮಾಡೋಣ. ಎಲ್ಲ ಆದಮೇಲೆ ನಂಗೆ ಅವ್ರು ಕೊಟ್ಟರು, ಸರ್ ಇದನ್ನು ನೀವೇ ಬಳಸಬೇಕು, ನೀವೇ ಇಟ್ಕೋಬೇಕು ಅಂದರು. ನೀವೆಲ್ಲ ನಗ್ತೀರ ಹೇಳಿದ್ರೆ ಅದನ್ನು ಏನು ಗೊತ್ತಾದು, ಆ ಡಬ್ಬದ ತುಂಬ ಅರಿಶಿನದ ಕೊನೆ ಒಂದು 5 ಕೆಜಿ ಇರ್ಬೋದಪ್ಪ. ನಾನು ಸುಳ್ಳು ಹೇಳ್ತಿಲ್ಲ, ನಿಜವಲ್ಲ, ಇವ್ರಿಗೂ ಗೊತ್ತು ಕೇಳಿ. ನನಗೆ ನಗು ಬಂದ್ಬಿಡ್ತು, ಆಕೆ ನೋಡಿದೆ ನಾನು ನಿಮಗೆ. ಆಯ್ತಮ್ಮ, ದಿವಸ ಇದನ್ನು ಇನ್ಮೇಲೆ ನನ್ನ ಮಕ್ಕಳಿಗೂ ಬಳ್ಕೊಂಡು ಅರ್ಶನದ ಕೊನೆ ಏನು ಮಾಡ್ತೀರ? ಅರ್ಶನ ಆದರೆ ಯಾರಿಗಾರು ಕೊಡ್ಬೋದು ಅಲ್ವಾ? ಅರ್ಶನದ ಕೊನೆ ಏನು ಮಾಡ್ತೀರಿ? ಅದಲ್ವಾ, ನಾನು ಭಾಳ ಯೋಚನೆ ಮಾಡಿದೆ, ಅವ್ರಿಗೂ ಬೇಜಾರಾಗ್ಬಿಡ್ದು ಭಾಳ ಸಂತೋಷ ಮನೆ ಕಳಿಸ್ತೆ. ನಾವು ಅದನ್ನು ಅವತ್ತು ತಂದ್ವಿ ಮನೆಗೆ. ನನಗೂ ಇವ್ರು ನಗು ಒಂದು ದಿವಸ ಎಲ್ಲ ಅದನ್ನು ನೋಡೋದು ನಗೋದು ಇದೇ ಕೆಲಸ. ಮಹಾಲಕ್ಷ್ಮಿ ಇದ್ರೊಳಗೆ ಎಂಥದ್ದು ನಮ್ಮ ಎಂಥದ್ದು ಶೇಷಾದ್ರಿಪುರಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆಯಲ್ಲ, ಹೇಳಿದ್ದೆ ನಾನು ನಿಮ್ಗೆ ಇನ್ನೊಂದ್ಸತಿ. ಆ ಡಬ್ಬನ್ನು ತೊಗೊಂಡೋಗಿ ಅವ್ರು ಕೂಡ ಅವ್ರು ಗುರುತಿರೋರೇನೆ, ಸರ್ ಈ ವರ್ಷದ ಕೊನೆ ನಾನೇನು ಮಾಡಲಿಲ್ಲ ಪೂರೈ, ನೀನು ಏನಾರು ಮಾಡ್ಕೊ, ಆ ಲಕ್ಷ್ಮಿ ಮುಂದೆ ಇಟ್ಬಿಡು, ಮಾಯ ಆದರೂ ಆಗ್ಬೋದು, ನನ್ನ ಹತ್ರ ಇದ್ದರೆ. ಹೌದಲ್ವಾ? ಇಂತಹದು ಕೆಲವೆಲ್ಲ ಇರುತ್ತೆ, ಕೆಲವೆಲ್ಲ ಏನೇನೋ ಆಗುತ್ತಲ್ವಾ. ಇಲ್ಲ ಯಾರು ತೀರ್ಥಯಾತ್ರೆ ಹೋದರೆ ಪುಟ್ ಪುಟ್ಟ ದೇವರು ತಂದುಬಿಡ್ತಾರೆ, ಅದನ್ನು ನಮ್ಮಲ್ಲಿ ಇಷ್ಟು ಒಂದು ದೇವ್ರು ಇಷ್ಟ ಆಗ್ಬಿಡುತ್ತೆ, ಒಂದು ದೇವ್ರನ್ನ ಮುಟ್ಟಿ ಇನ್ನೊಂದು ಬಿದೋಗುತ್ತೆ. ಇದೆಲ್ಲ ಇದಕ್ಕೆ ಏನಂತ ಕರಿಬೇಕು, ಅಪಭ್ರಂಶಗಳು. ಹೌದು, ಇಂಥವುದಕ್ಕೆ ಯಾರು ಗುರು ಆಗಿರೋನೋ ನಿಶ್ಚಲವಾಗಿರಬೇಕು, ನಿಸ್ತೇಜನ ಆಗಬಾರ್ದು, ನಿರ್ಲಿಪ್ತ ಅವ್ನು ನಿರ್ಲಿಪ್ತನಾಗಿರಬೇಕು. ಇಂಥೆಲ್ಲ ಬರುತ್ತೆ, ಇದೆಲ್ಲ ಅದು ಯಾವುದನ್ನು ಅವನು ಏನು ಅಂಟ್ಕೊಳ್ಳದೆ ಇರಬೇಕು. ಅಂದರೆ ಇದೆಲ್ಲ ಇರೋದು ಹೇಗೆ, ಅವನಿಗೆ ಸಂಬಂಧಪಟ್ಟಿರೋದು, ಅವನು ಇರ್ತಾನೋ ಬಿಡ್ತಾನೋ ಬೇರೆ ವಿಚಾರ. ಆದರೆ ಪ್ರಾಕಟ್ಯವಾಗಿ ಹೊರಗಡೆ ಏನಿರಬೇಕು, ಸರಳವಾಗಿರಬೇಕು, ವಿರಳವಾಗಿರಬೇಕು, ಹಸನ್ಮುಖಿಯಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಧ್ಯಾಯ ಇರಬೇಕು ಅವನಿಗೆ, ವೇದಾಧ್ಯಯನ ಗೊತ್ತಿರಬೇಕು ಅವನಿಗೆ. ಸೊ ನಿರುಕ್ತಿಗಳು ಗೊತ್ತಿರಬೇಕು, ಯುಕ್ತಿಗಳು ಗೊತ್ತಿರಬೇಕು, ದೃಷ್ಟಾಂತ ಗೊತ್ತಿರಬೇಕು, ಶ್ರುತಿಗಳು ಗೊತ್ತಿರಬೇಕು.
ಎಕ್ಸ್ಟೆಂಪೋ ಆಗಿ ಎಲ್ಲಿದ್ರೆ ಏನಾದರೂ ಒಂದು ಹೇಳತಕ್ಕಂಥ ಅವನಿಗೆ ಚಾಕಚಕ್ತಿಯ ವಿಧಾನವೂ ಗೊತ್ತಿರಬೇಕು. ಹಾಗನ್ಬಿಟ್ಟು ಅವನು ಬಹಳ ಪ್ರವೀಣ ಆಗ್ಬಿಡ್ತಾನೆ ಅಂತ ಏನಿಲ್ಲ, ಹೌದಲ್ವಾ? ಎಲ್ಲರಿಗೂ ಯಾವಾಗಲೂ ಎಲ್ಲವೂ ಎಂದಿಗೂ ಗೊತ್ತಿರುವುದಿಲ್ಲ ಅಂತ ಅವನಿಗೆ ಚಂದದಲ್ಲಿ ಗೊತ್ತಿರಬೇಕು. ಅಂಥವನು ಪೂರ್ಣನಾಗಬಲ್ಲಂಥ ಪ್ರಜ್ಞೆ ಉಳ್ಳವನು. ಅಂದರೆ ಅರ್ಥ ಏನಂದರೆ, ಆ ಗುರುವಾದವನಿಗೆ ತನ್ನಲ್ಲಿರುವುದನ್ನೆಲ್ಲ ಇನ್ನೊಬ್ಬರಿಗೆ ಕೊಟ್ಟು ಬಿಡುವಂತಹ ಉದಾರತನವಾದ, ಎಲ್ಲದಕ್ಕಿಂತಲೂ ಹೆಚ್ಚಾಗಿ ತತ್ವಜ್ಞಾನದಲ್ಲಿ ತುಂಬ ಹಂಬಲ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ತಾರೆ ವ್ಯಾಖ್ಯಾನಗಾರ ಹಿಂದೆ ಎಲ್ಲನು, ಹೃದಯವು ಮಿಡಿಯಬೇಕು ಅವನು ನಿಜವಾದ ಗುರು ಅಂತ. ಮಿಡಿಯಬೇಕು, ಯಾರ್ಯಾರು ಇಲ್ವಾ, ಬರಲಿಲ್ವಾ, ಯಾಕೆ ಬರಲಿಲ್ಲ, ಏನಾಯಿತು, ಅವ್ರಿಗೆ ಇದು ಹೇಳಬೇಕಾಯ್ತಲ್ಲ, ಹೇಳಿದ ಮೇಲೆ ಅಯ್ಯೋ ಕಡಿಮೆ ಆಗೋಯ್ತಲ್ಲ, ಈ ಥರ ಎಲ್ಲ ಅನ್ನಿಸ್ತಾ ಇರಬೇಕು ಅವನಿಗೆ. ಅಂಥವನು ಗುರು ಅಂತ ಈಗಿನ ಕಾಲಕ್ಕೆ ಅಪ್ಲೈ. ಯಾವಾಗ ಆಗಿಲ್ಲ, ತದ್ವಿದ್ಯ ಪ್ರಣಯಪಾದನೆ ಅಂದರೆ ಜ್ಞಾನಿನಃ ತತ್ವದರ್ಶಿನಃ, ತತ್ತನ್ನು ನೋಡಿರ್ಬೇಕು ಅವನು. ಅಂದರೆ ಅವನು ಕೇವಲ ಮಂತ್ರ ಪ್ರೋಕ್ತನಾಗಿರಬಾರದು, ಮಂತ್ರ ದ್ರಷ್ಟಾರನಾಗಿರಬೇಕು, ಭಗವಂತನ ಸಾಕ್ಷಾತ್ತಾಗಿ ಕಂಡಿರಬೇಕು. ಅದರ ಅರ್ಥ ಏನು, ತಾನೇ ಅದಾಗಿ ಬಿಟ್ಟಿರಬೇಕು. ಬ್ರಹ್ಮವೇತ್ ಬ್ರಹ್ಮ ಇವ ಭವತಿ, ಹೇಗೆ ಗೊತ್ತಾಗತ್ತೆ ನಮಗೆ, ಅದಲ್ವಾ? ಸದ್ಯಕ್ಕೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಬಿಟ್ಟುಬಿಡೋಣ, ಮುಂದೆ ಹೇಗೆ ಗೊತ್ತಾಗುತ್ತೆ ಅನ್ನೋದು ನೀವೇ ಅದಾದಾಗ ನಿಮಗೆ ಅನುಭವಕ್ಕೆ ಬರುತ್ತೆ. ಇದು ಅನುಭೂತಿಯ ವಿಚಾರ, ಅದರಿಂದ ಯಾವುದೋ ಹೊರಗಡೆ ಇರತಕ್ಕಂಥ ವೇಷಭೂಷಣದಿಂದ ನೋಡಿ ತಿಳ್ಕೊಳ್ಳೋವಂಥದ್ದು ವಿಚಾರ ಅದಲ್ಲ. ಅದು ಆಶ್ರಮವಾಗಿರಬೇಕು, ಕಾವ್ಯ ಬಟ್ಟೆ ಉಟ್ಟಿರಬೇಕು, ಆ ಥರ ಎಲ್ಲೂ ಇಲ್ಲ, ಅದೆಲ್ಲ ಇಲ್ಲ. ಅವನೇನಾಗಿರಬೇಕು ಅಲ್ಲ, ಎಲ್ಲದಕ್ಕಿಂತ ಶಿಷ್ಯನಿಗೆ ಅನಿಸುತ್ತೆ ನಮಗೆ ಹೊಂದುವಂತಿರಬೇಕು ಅಂತ ತಲೆನ ಇಟ್ಕೊಂಡ್ರೆ ಯಾರಿಗೂ ಗುರುವೇ ಸಿಗಲ್ಲ. ಯಾಕೆ ಅಂದರೆ ಯಾರಿಗೆ ಯಾರೂ ಯಾವತ್ತೂ ಪೂರ್ತಿಯಾಗಿ ಹೊಂದಿಕೊಳ್ಳಲಾಗುವುದೇ ಇಲ್ಲ ಈ ಜಗತ್ತಲ್ಲಿ. ಗಂಡ ಹೆಂಡತಿ ಹೊಂದಿಕೊಂಡಿರುವರೇ, ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿಯರು, ತಂದೆ ಮಕ್ಕಳು, ಇಲ್ಲ ಇಲ್ಲ, ಕೆಲವು ಸತಿ ಒಂದೊಂದು ಬರೀ ಭಿನ್ನಾಭಿಪ್ರಾಯವೇ ಇರುತ್ತಾ ಇಲ್ವಾ? ಆದರೆ ಗುರು ಶಿಷ್ಯರಲ್ಲಿ ಯಾವುದೇ ಅಭಿಪ್ರಾಯ ಭೇದ ಇರಕೂಡದು, ಇರುವುದಿಲ್ಲ, ಹೌದಲ್ವಾ? ಅವನು ತಪ್ಪು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದ್ರು ಕೂಡ ತಪ್ಪು ಹೇಳಿಕ್ಕೆ ಸಾಧ್ಯ ಇಲ್ಲ. ಅವರು ಯಾವುದೋ ಕಾರಣದಿಂದ ಹಾಗೆ ಅನಿಸುತ್ತಿದೆ ನನಗೆ ಅಂತ ಶಿಷ್ಯ ಅನ್ಕೋಬೇಕು ಹೊರತು, ಗುರು ಕೂಡ ಬೇಕಾಗಿಯೇ ತಪ್ಪು ಹೇಳಿದ್ರು, ಬೇಕಾಗಿ ಹೇಳಿದ್ದೀನಿ, ಸರಿಯಾದ್ದು ಇನ್ನೊಂದಿದೆ, ಅದಕ್ಕೊಂದು ಸಮಯ ಇದೆ ಅಂತ ಅವನಿಗೆ ಗೊತ್ತಿರಬೇಕು, ಹೌದಾ? ಯಾವುದು ಡೆಲಿಬರೇಟ್ ಅಂತ ಇಲ್ಲಿರೋದಿಲ್ಲ. ಇಟ್ ಶುಡ್ ಬಿ ಆಸ್ ವೆರಿ ಪ್ಯೂರ್ ಆಸ್ ಮಾರ್ನಿಂಗ್ ಡ್ಯೂಸ್. ಈ ಥರ ಇಬ್ಬರು ಇರಬೇಕು. ಅಂತಹ ಗುರುಗಳ ಹತ್ರ ಹೋಗಿ ನಾವು ದೊಡ್ಡದಾಗಿ ದೀರ್ಘದಿಂದ ನಮಸ್ಕಾರ, ಈಗೆಲ್ಲ ನಮಸ್ಕಾರ ಎಲ್ಲ ಮಾಡೋಕ್ಕಾಗಲ್ವಲ್ಲ, ಬಗ್ಗಕ್ಕೆ ಆಗಲ್ಲ. ಹೌದಲ್ಲ, ನಾವು ಹೋಗೋದು ಶಿಷ್ಯವೃತ್ತಿ ತೊಗೊಳ್ಳೋದೇನೆ 60, 65, 70 ಆದಮೇಲೆ. ಅದಕ್ಕೋಸ್ಕರ ಹಿಂದೆ ಹೇಳಿ ನಿಮ್ಗೆ ಆಗುಂತಕ ಅಂತಿತ್ತು, ಹೌದಲ್ವಾ? ಈಗ ಹೇಗಿದೆ, ಮುಗಿದೋಗ್ತಾ ಇದು ಈ ಶ್ಲೋಕದ ಆಯಿತು ನೋಡಿ. ಆಗುಂತಕ ಧರ್ಮ ಅಂತ ಹಿಂದೆ ಒಂದಿತ್ತು. ಅಂದ ಅರ್ಥ ಏನು ಅಂದರೆ, ಚಿಕ್ಕ ವಯಸ್ಸಲ್ಲಿ ಗುರುಕುಲಕ್ಕೆ ತೊಗೊಂಡೋಗಿ ಹುಡುಗನ್ನ ಬಿಟ್ಬಿಡೋರು ತಂದೆ ತಾಯಿಗಳು, ಹೌದಲ್ವಾ? ಚಿಕ್ಕ ವಯಸ್ಸಿಗೆ ಅಂದ್ರೇನು, ಅವನಿಗೆ ಉಪನಯಸ ಆಗ್ತಿದ್ದಾಗೆ 5 ವರ್ಷ 6 ವರ್ಷ ಅಷ್ಟರಲ್ಲಿ ಬಿಟ್ಬಿಡೋರು. ಆಗ ಮಧುಲು ಗುರುಗಳು ಒಂದು ಮಾತು ಹೇಳೋರು ಅವನಿಗೆ, ಅವ್ರು ಯಾರು ಗೊತ್ತಿಲ್ಲ ಅವನಿಗೆ, ಗುರು ಯಾರು ಹುಡುಗಂಗೆ ಗೊತ್ತಿಲ್ಲ, ಏನಿಲ್ಲ, ತುಂಬ ಆಟ ಆಡುವ ವಯಸ್ಸು. ನೋಡಪ್ಪ, ಇಂದಿನಿಂದ ನಿನಗೆ ವಿದ್ಯಾ ನೀ ಅಧ್ಯಯನ ಮಾಡಬೇಕು, ವೇದಾಧ್ಯಯನ ಮಾಡಬೇಕು, ಗುರುಕುಲದಲ್ಲಿಯ ಇಲ್ಲಿಂದ 25 ವರ್ಷ ನೀನು ಬೇರೆ ಏನನ್ನೂ ನೋಡಕೂಡದು, ಯಾವುದಾದರೂ ಒಂದು ಹೆಣ್ಣು ಮಗಳ ಭಾವಚಿತ್ರವನ್ನು ಕೂಡ ನೋಡಕೂಡದು. ಆಯಿತು ಗುರುಗಳು. ಅವಲಿಂದ ಅವನು ಕೇವಲ ವೇದಾಧ್ಯಯನ, ಗುರುಕುಲದಲ್ಲೇ ಊಟ, ಅಲ್ಲೇ ವಾಸ, ಅಂತೇ ವಾಸಿ, ಹೌದಲ್ವಾ? ಗುರು ಮಾತೆ ಅಲ್ಲಿ ಅಲ್ಲಿ ಅಲ್ಲ, ಬೇರೆ ಶಿಷ್ಯರಿರೋರು ಅಲ್ಲೇ, ಆಟ ಆಡಿದ್ರು ವೇದದಲ್ಲೇ, ಊಟ ಮಾಡಿದ್ರು ವೇದದಲ್ಲೇ, ಆ ಥರ ಅಧ್ಯಯನ ಆಗೋದು ಎಲ್ಲಿವರೆಗೆ, 25 ವರ್ಷ. 25ನೇ ವರ್ಷದಲ್ಲಿ ಗುರುಗಳೇ ಯಾರು ಏನು ಮಾತಾಡೋಕ್ಕಿಲ್ಲ, ಬಪ್ಪ ಇಲ್ಲಿ ನೀನು ಈಗ ಮದುವೆ ಮಾಡಿಕೋ, ಇದೇನಿದು ಗುರು, ಒಂದು ಹೆಣ್ಣಿನ ಚಿತ್ರನೂ ಕಣ್ಣೆತ್ತಿ ನೋಡಬಾರ್ದು ಅನ್ನೋರು ಇವತ್ತು ಮದುವೆ ಮಾಡ್ಕೊಂತ ಹೇಳ್ತಿದಾರಲ್ಲ ಅಂತ ಹೇಳೋದು. ಆದರೆ ಮಾಡ್ಕೋಬೇಕು ಅಷ್ಟೇ, ವಿವಾಹ. ಅಲ್ಲಿಗೆ ಬ್ರಹ್ಮಚರ್ಯ ಮುಗೀತು, ಗೃಹಸ್ಥಾಶ್ ಇನ್ನು 25 ವರ್ಷ ನೀನು ಸಂಸಾರದಲ್ಲಿರೋ, ಇದೆಲ್ಲ ಆಗುಂತಕ ಧರ್ಮ ಅಂತ. 25 ವರ್ಷ ಸಂಸಾರದಲ್ಲಿದ್ದ ಅವನು, ಹೌದಲ್ವ? ಆದರೆ 25 ಕೊಂಡು ಗುರುಗಳ ಹತ್ರ ಬರಬೇಕು ಅಂತ ಕಂಡೀಷನ್ನು ಅಂದರೆ, ಅಥವಾ ಗುರುಗಳೇ ಪ್ರತ್ಯಕ್ಷವಾಗೋರು ಅವಾಗೆಲ್ಲ ಹಾಗೆ, ಗುರುಗಳೇ 25 ವರ್ಷ ಆಯಿತು ನೋಡಿದ್ರು, ಸಂಸಾರ ಮಾಡ್ಯಾರೆ, 3-4 ಜನ ಮಕ್ಕಳಾಗಿದೆ ಅವ್ರಿಗೆ, ಸಂಸಾರದೆಲ್ಲ ಕಷ್ಟ ಸುಖಗಳು ಗೊತ್ತಾಗಿದೆ, ಏನೇನು ಸಂಪಾದನೆ ಮಾಡಬೇಕು, ಏನೇನು ವಿಲೇವಾರಿ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಮಾಡ್ಯಾನೆ. ಗೃಹಸ್ಥಾಶ್ರಮದಲ್ಲಿ ಏನೇನು ಬ್ರಹ್ಮಚರ್ಯದಲ್ಲಿ ಕಲಿತಿದ್ನೋ ಅದೆಲ್ಲವನ್ನು ಪ್ರಾಕ್ಟಿಕಲ್ಲಾಗಿ ನೋಡ್ತಾ ಇದ್ದಾನೆ, ತಿಳ್ಕೊಂಡ್ಯಾನೆ. ಆವಾಗ ಹೇಳಿದ್ರು, ಇವಾಗ ನಿಮ್ಮಿಬ್ಬರಿಗೂ 50 ವರ್ಷ ಆಯಿತು, ಹೇ ಗಂಡಸೆ ನಿನಗೆ 50 ವರ್ಷ ಆಯಿತು, ಗೃಹಸ್ಥಾಶ್ರಮ ಆಯ್ತಾನೆ, ಬಿಟ್ಟು ಬಿಡಿ, ಗಂಡ ಹೆಂಡತಿ ಇಬ್ಬರು ಕೂಡ ಆಚೆ ಹೊರಟಬೇಕು. 25 ವರ್ಷ ನೀವು ಇದ್ಯಾವುದನ್ನು ಬಿಟ್ಬಿಡಿ, ಮಕ್ಕಳನ್ನ ಮನೆಯನ್ನ ಎಲ್ಲನೂ ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡೋದೆ, ಬಿಡಬೇಕು ಅದನ್ನೇ ಆಗಂತ ಕಾಣೋದು, ಖಂಡಿತ ಬಿಡೋರು, ಗಂಡ ಹೆಂಡತಿ ಇಬ್ಬರು ಕೂಡ ವಾನಪ್ರಸ್ಥಾಶ್ ಕೊಡೋರು.
ಇಪ್ಪತ್ತೈದು ವರ್ಷ, ಇದೆಲ್ಲ ನಾ ಹೇಳ್ತಾ ಇರೋದು ಬದುಕಿದ್ರೆ ಅಂತ ಸೇರಿಸ್ಕೊಳ್ಳಿ. ಇಪ್ಪತ್ತೈದು ವರ್ಷ ಗಂಡ ಹೆಂಡತಿ ಅರಣ್ಯದಲ್ಲಿ ಕೂತ್ಕೊಂಡು ಅದು ಇದು ಮಾತಾಡ್ಕೊಂಡು ಏನೋ ಮಾಡೋರು ಅರಣ್ಯಕ್ಕೆ ಹೋದ್ರು, ಹೌದಲ್ವಾ? ಗೃಹಸ್ಥಾಶ್ರಮ ಆದಮೇಲೆ ವಾನಪ್ರಸ್ಥ, ಇದು ವಾನಪ್ರಸ್ಥ. ವಾನಪ್ರಸ್ಥದಲ್ಲಿ ಇವರಿಬ್ಬರು ಪರಸ್ಪರ ಡಿಪೆಂಡೆಂಟ್ ಆಗಿರೋರು, ಅದನ್ನು ತೊಂಬ ಇದು ತೊಂಬ ಅದು ಮಾಡೋ ಇದು ಮಾಡೋ ಆಗೋರು. ಇಪ್ಪತ್ತೈದು ವರ್ಷ ಕಳೀತದೆ ಬರೋರು ಯಾರೋ ಗುರುಗಳು ಪ್ರತ್ಯಕ್ಷ ಆಗೋರು ಸಾಕು. ಇಲ್ಲಿನೂ ಕೂಡ ಪರಸ್ಪರ ನಿಮಗೆ ಅನುರಾಗ ಇದ್ದರೆ, ಮೈತ್ರಿ ಇದ್ದರೆ ಕ್ಲೋಸ್. ಈಗಿಬ್ಬರೂ ಕೂಡ ಬೇರೆ ಬೇರೆ ಆಗಿಬಿಡಿ, ದೂರ ದೂರ ಹೋಗ್ಬಿಡ್ಬೇಕು. ಅಂದ್ರೆ ಅರ್ಥ ಏನು? ಒಬ್ಬರ ತಲೆಯಲ್ಲಿ ಇನ್ನೊಬ್ರು ಇರಬಾರ್ದು, ಏನು ಇರಲೇಕೂಡ್ದು. ಈಗ ನೀವೇನು ಮಾಡಬೇಕು? ಏಕಾಂತ, ಏಕಾಂಗಿ. ಇನ್ನು ಮುಂದೆ ನಿಮಗೆ ಬ್ರಹ್ಮವನ್ನು ನೋಡತಕ್ಕಂಥದ್ದಿದೆ, ಅದು ಸನ್ಯಾಸ. ಹೀಗೆ ಗುರುಗಳನ್ನು ಏನು ಹೇಳ್ತಿದ್ರೋ ಅದರಂತೆ ಮಾಡ್ಕೊಂಬರೋರು. ಈಗ ನಾನು ನಿಮಗೆಲ್ಲ ನಾಳೆಯಿಂದ ಬಿಟ್ಟುಬಿಡಿ, ಏನು ಬಿಡ್ತೀರಿ? ಅಲ್ಲ, ನನ್ನ ಈಗಿನ ಕಾಲಕ್ಕೆ ಇದು ಕ್ಲಾಸ್. ಆಗುಂತಕ ಧರ್ಮ ಅನ್ನೋದು ಹೊಂದುವುದಿಲ್ಲ, ಅರ್ಥ ಆಯ್ತಲ್ಲ? ಮಾಡಿಫಿಕೇಶನ್ ಆಗಿದೆ. ಅದಕ್ಕೋಸ್ಕರ ಅವ್ರಿಗೆ ಯಾವಾಗ ಯಾವಾಗಲೋ ಒಂದು ಬೇಜಾರಾಗುತ್ತೆ, ಆವಾಗ ಇಲ್ಲಿ ಹೋದ್ರೆ ನೋಡೋಣ ಅಂತ ಬಿಡ್ತಾರೆ. ಇಲ್ಲಿ ಬೇಜಾರಾಯ್ತೋ ಅಥವಾ ಇದೇ ಪರವಾಗಿಲ್ಲ ಅನ್ಸುತ್ತೋ, ಸುಮ್ಮನೆ ಆಗಾಗ ಒಂದು ಚಮಚ ಟಾನಿಕ್ ತೊಗೊಂಡು ಆಯ್ತಾ, ಅದು ಪರಾವಿದ್ಯೆ ಸಿಗುವಂಥದ್ದು ಅಲ್ಲ. ಅದಕ್ಕೋಸ್ಕರನೇ ಪ್ರತಿ ದಿವಸ ಅಂದರೆ ನೀವು ಸಂಸಾರದಲ್ಲೂ ಇದ್ದರೂ ಕೂಡ ಇಂದಿನಿಂದಲೇ ಇನ್ನು ಮುಂದೆ ಮುಂಡಕೋಪನಿಷತ್ತಲ್ಲಿ ಪರಾವಿದ್ಯೆಯ ವಿಚಾರ ಬರುತ್ತೆ. ಬಿ ವೆರಿ ವೆರಿ ಸಿನ್ಸಿಯರ್. ಮನೆಯಲ್ಲೂ ಕೂಡ ಅಹಂಕಾರ ಮಮಕಾರಗಳನ್ನು ಬಿಸಾಕಿಬಿಡಿ. ನಾನು ನನ್ನದು ಅನ್ನುವುದು ಇಲ್ಲ ಅಂತ ತಿಳ್ಕೊಳ್ಳಿ. ಮನೆಯಲ್ಲಿರುವ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಕೇವಲ ನಿಮಗೆ ಇರತಕ್ಕಂಥ ಬಾಧ್ಯತೆ ಮಾತ್ರ, ಕರ್ತವ್ಯ ಮಾತ್ರ. ಅಂದರೆ ಅದು ಕರ್ತವ್ಯ ಕರ್ಮ ಮಾತ್ರ, ಕಾಮ್ಯ ಕರ್ಮ ಅಲ್ಲ. ಯಾವಾಗಲೂ ನಾನು ಹೇಳ್ತೀನಿ, ಯಾರಿಂದಲೂ ಯಾವುದರಿಂದಲೂ ಎಂದಿಗೂ ಏನನ್ನೂ ನಿರೀಕ್ಷಿಸಬೇಡಿ. ನಿರೀಕ್ಷೆ ಬೇಕಾಗಿಲ್ಲ. ಅದರಲ್ಲಿ ಏನಂದರೆ ಈ ಪರಾವಿದ್ಯೆಗಂತೂ ನಿರೀಕ್ಷೆ ಬಿರಲೇಕೂಡ್ದು. ಮನೆಯಲ್ಲಿರ್ತಕ್ಕಂಥ ಅಂಕ ಅದರಲ್ಲೂ ಗುರುಗಳ ಹತ್ರ ನಾವು ಹೋಗಬೇಕು ಅನ್ನುವಾಗ ಆ ಸಮಿತ್ ಪಾಣಿ ಅಂದರೆ ಯಾವುದದು? ಹೊರಗಡೆ ಬಿಡತಕ್ಕಂಥ ಅಹಂಕಾರ ಮಮಕಾರ, ನಾನು ನನ್ನದು ಅನ್ನುವ ಭಾವ. ಅದು ಆ ಭಾವದಿಂದ ಉಂಟಾವಾಗ ಭಂಗಿಗಳೆಲ್ಲ ಸಂಸಾರದ್ದು ಅಲ್ವಾ? ಭಂಗಿರಂಗ, ಭಂಗಿ ಕುಡ್ದಾಗ ಅವೆಲ್ಲ ನಿಶಾ ಬರುತ್ತೆ ಅಂತ ಅಂತ ಆ ಥರ ಇಟ್ಕೊಂಡು ನಾವು ಇಲ್ಲಿಗೆ ಆ ಗುರುಗಳ ಹತ್ರಕ್ಕೆ ಹೋಗ್ಬೇಕು. ಗುರು ಹೀಗಿರಬೇಕು, ಶಿಷ್ಯ ಹೀಗಿರಬೇಕು ಅಂತ ಸಮಯದಲ್ಲಿ ಗುರುವಾದವನು ಹೇಳ್ತಾನೆ ಅಂತ. ಇಲ್ಲಿ ಇದರೊಳಗೆ ಏನಾದ್ರು ಹೇಳಿದ್ರೆ ಈಗಿನ ಕಾಲಕ್ಕೆ ಹೊಂದೋದೇನು ಅಂದರೆ, ನನಗಾಗಿರುವ ಅನುಭವ ಮತ್ತು ನನಗಾಗಿರುವ ಪಾಠ, ಗುರು ಶಿಷ್ಯರಲ್ಲಿ ಅಭೇದತನ ಇರಬೇಕು. ಅವ್ರ ಗುರು ನಾನು ಶಿಷ್ಯ ಅಂತ ಅನ್ಕೋತಾ ಇರೋಷ್ಟು ಗುರುಗೂ ಬೋಧನೆ ಆಗ್ತಾ ಇರುತ್ತೆ, ಕೇಳುವುದು ಹೇಳುವುದು ಆಗ್ತಾ ಇರುತ್ತೆ, ಪ್ರಶ್ನೆಗಳಿರುತ್ತೆ, ಎಲ್ಲ ಇರುತ್ತೆ. ಇದೆಲ್ಲವೂ ಕೂಡ ಪರಾವಿದ್ಯೆಯನ್ನು ಅರಿತುಕೊಳ್ಳುವುದಕ್ಕೆ ಬೇಕಾಗಿರುವ ಪೂರ್ವ ಸಿದ್ಧತೆ, ಇದೆಲ್ಲವೂ ಪೂರ್ವ ಸಿದ್ಧತೆ. ಅದಲ್ವಾ? ಗುರು ಕೂಡ ಅವರವರನ್ನು ಅವರವರ ಜಾಗಕ್ಕೆ ಕರ್ಕೊಂಡು ಹೋಗತಕ್ಕಂಥದ್ದು ಏನಿದೆ, ಆ ಗುರು ಮಾರ್ಗ ಏನಿದೆ, ಅತ್ಯಂತ ಸುಂದರವಾದದ್ದು, ಸುಲಲಿತವಾದದ್ದು, ಅದು ನಿಸ್ಸಂಶಯವಾದದ್ದು. ಮತ್ತು ಯಾವುದೇ ರೀತಿಯಾದಲ್ಲೂ ಅದ್ರೊಳಗೆ ಯಾವುದೇ ನಿರೀಕ್ಷೆಗಳಿರೋದಿಲ್ಲ ಗುರುವಾದವನಿಗೂ ಕೂಡ ಅಂತ ಅನ್ನುವಾಗ, ಗುರುವನ್ನು ತತ್ವವಾಗಿ ತಿಳಿಯಿರಿ, ವ್ಯಕ್ತಿಯಾಗಿ ವ್ಯಕ್ತಿತ್ವವಾಗಿ ಅಲ್ಲ. ಶಿಷ್ಯನನ್ನೂ ವ್ಯಕ್ತಿಯಾಗಿ ವ್ಯಕ್ತಿತ್ವವಾಗಿ ನೋಡಬೇಡಿ, ತತ್ವವಾಗಿ ನೋಡಿ. ಅಂದರೆ ಅರ್ಥ ಏನು? ಶಿಷ್ಯ ಎಂದರೆ ಪರಿಪೂರ್ಣವಾಗಿರುವ ಪರಾವಿದ್ಯೆಯ ಪ್ರಶ್ನೆ. ಪರಾವಿದ್ಯೆಯೇ ಸ್ವಯಂ ಗುರು. ಅರ್ಥ ಆಯ್ತಲ್ಲ? ಇದೆರಡೂ ಕೂಡ ಏನು? ಮಾರ್ಗದರ್ಶನ. ಆ ಮಾರ್ಗವನ್ನು ನಾವೇನು ಮಾಡಬೇಕು? ಇವಾಗ ದರ್ಶನ ಮಾಡಬೇಕು, ಕೇಳೋದಲ್ಲ. ಇನ್ನು ಮುಂದೆ ಎಲ್ಲ ನೀವು ಕೇಳೋದೇನಿಲ್ಲ, ಬರೀ ನೋಡೋದು. ಅದೇ ಅಲ್ವಾ ಕಷ್ಟ ಅಂತ ಅನಿಸುತ್ತೆ ನಿಮಗೆ? ನಿಜವಾಗ್ಲೂ ಕಷ್ಟ ಏನಿಲ್ಲ. ಅದೇ ಅಲ್ವಾ ತುಂಬ ಸುಲಭದ್ದು. ಹಾಂ, ತಯಾರಾಗೋದೇ ಕಷ್ಟ. ಯಾಕೆಂದರೆ ಇದು ಬಿಟ್ಬಿಡಿ, ಅದು ಬಿಟ್ಬಿಡಿ, ಯಾವುದು ಬಿಡಿ ಅಂತ ಹೇಳಿದೆ. ಹಾಂ, ಅದಲ್ವಾ? ಸೊ ಸಮತ್ವದಲ್ಲಿರತಕ್ಕಂಥ ಭಾವವೇ ಅಹಂಕಾರ ಮಮಕಾರಗಳನ್ನು ಪರಿಪೂರ್ಣವಾಗಿ ಅದರ ವೃತ್ತಿಯನ್ನು ನಿವೃತ್ತಿ ಮಾಡಿ ನಿಲ್ಲತಕ್ಕಂಥ ಮಾನಸಿಕ ನಿಷ್ಕಳಂಕ ಅತ್ಯಂತವಾಗಿರ್ತಕ್ಕಂಥ ಅಂತಃಕರಣ ಶುದ್ಧಿಯುಳ್ಳತಕ್ಕಂಥ ಮನೋಭೂಮಿಕೆ ಎರಡು ಕೂಡ ಗುರು ಶಿಷ್ಯ ಎರಡು ಕೂಡ ಹಾಗಿದ್ದಾಗ ಮಿಕ್ಕಿದ್ದೆಲ್ಲವೂ ಗೌಣ. ಅದು ಬರಲ್ಲ ಹೋಗಲ್ಲ ಅಂತಲ್ಲ, ಅಯ್ಯೋ ಹಾಗಾದ್ರೆ ಊಟ ತಿನ್ನಬಾರ್ದೆ, ತಿಂಡಿ ತಿನ್ನಬಾರ್ದೆ, ಹಾಗೆ ನಾವು ಏನು ತಿಂದೆ ಅದೆಲ್ಲ ಏನಿಲ್ಲ. ಅದಕ್ಕೂ ಇದಕ್ಕೆ ಯಾವ ಸಂಬಂಧವೋ ಇರೋದಿಲ್ಲ. ಇದೆಲ್ಲವೂ ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಇದೆಲ್ಲವೂ ಭಾವಪೂರ್ಣವಾಗಿ ನಾವು ಜಗತ್ತಲ್ಲಿದ್ದೀವಿ, ಅದರ ಪೂರ್ಣ ಭಾವವನ್ನು ತಿಳ್ಕೊಳ್ಬೇಕು. ತಲೆತಲ್ಕ ಅಷ್ಟೇ ಉಲ್ಟಾ, ದಿ ವೈಸ್ ವರ್ಸ ಈಸ್ ಆಲ್ಸೋ ಟ್ರೂ, ದ ವೈಸ್ ಡಿಫರೆಂಟ್. ಸೊ ಇನ್ನು ಮುಂದೆ ಎಲ್ಲ ಅಂತರ್ಮುಖವಾಗಬೇಕು, ಪರಾವಿದ್ಯೆಗೆ ತಯಾರಿ ನಡೆಸಬೇಕು. ನಿಮಗೆಲ್ರಿಗೂ ಪರಾವಿದ್ಯೆ ಬೇಕೋ? ಯಾರೋ ಒಂದು ಇಬ್ಬರು ಹೇಳಿದ್ರೆ ಏನು ಮಾಡೋದು? ಹಾಂ,
ಪರಾವಿದ್ಯೆ ಯಾಕೆ ಬೇಕು ಅನ್ನೋದು ಯೋಚನೆ ಮಾಡಬೇಕು. ಅದು ಅಲ್ವೋ ಅಲ್ವಾ? ಹಾಂ, ಅದರಿಂದ ಅದೇನು ಅಂತ ನೋಡೋಣ. ಇನ್ನೇನಾದ್ರು ಭಾಷೆದಿದೆಯಾ? ಹ್ಞೂ, ಟಿಪ್ಪಣಿಗಳೆಲ್ಲ ಏನಿಲ್ಲ. ಅರ್ಥ ಆಯ್ತಲ್ಲ? ಈಗ ಅರ್ಥ ಆಯ್ತಲ್ಲ? ಅಪರಾವಿದ್ಯೆ ಎಲ್ಲ ನೋಡಿದ್ವಿ. ಅಪರಾವಿದ್ಯೆಯು ನಮಗೆ ಕರ್ಮಕ್ಕೆ ಸಂಬಂಧಪಟ್ಟಿದ್ದು, ಕರ್ಮ ಫಲಕ್ಕೆ ಸಂಬಂಧಪಟ್ಟಿದ್ದು. ಸೊ ಅಪರಾವಿದ್ಯೆಯಿಂದ ನಾವು ಕರ್ಮಗಳನ್ನು ನೋಡಿದ್ವಿ, ಕರ್ಮಗಳ ಫಲಗಳನ್ನು, ಲೋಕಗಳ ಪ್ರಾಪ್ತಿಯನ್ನು ನೋಡಿದ್ವಿ. ಅದೆಲ್ಲವೂ ಕ್ಷಣಿಕವಾದದ್ದು ಅಂತ ನೋಡಿದ್ವಿ. ಅದೆಲ್ಲ ಕ್ಷಣಿಕವಾದದ ಮೇಲೆ ತಾತ್ಕಾಲಿಕವಾಗಿರೋದು ಅಂತ ಗೊತ್ತಾಯಿತು. ಅದರ ಫಲಗಳು ಕೂಡ ತಾತ್ಕಾಲಿಕವಾದದ್ದೇ. ಸೊ ದೇಶ ಕಾಲದಿಂದ ಅದು ಯಾವಾಗಲೂ ಕೂಡ ಪರಿಚ್ಛಿನ್ನವಾದದ್ದೇ. ಆದರೆ ನಮಗೆ ಅದಕ್ಕಿಂತ ಮೇಲಿನಾದ ಯಾವುದಾದ್ರು ವಿದ್ಯೆ ಇದೆಯೋ, ಹಾಗಾದ್ರೆ ನಿಜವಾದ ನಾನು, ಮೂಲವಾದ ನಾನು ಯಾರು ಅನ್ನುವುದಕ್ಕೆ ಬೇಕಾಗುವ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಇರತಕ್ಕಂಥ ಏಕೈಕ ಮಾರ್ಗವೇ ವಿದ್ಯಾ. ಅದು ಪರಾವಿದ್ಯ. ಅದಕ್ಕೋಸ್ಕರನೇ ಅವಿದ್ಯಾ ವಿದ್ಯಾ. ಅವಿದ್ಯಾ ಎಂದೇನೆ ಅಂದರೇ ಅಪರವಿದ್ಯಾ, ಪರಾವಿದ್ಯಾ ಎಂದೇನೆ ವಿದ್ಯಾ. ಅರ್ಥ ಆಯ್ತಲ್ಲ? ವಿದ್ಯಾ ಅಂದರೆ ಬೇರೆ ಏನಲ್ಲ, ತತ್ವ ವಿದ್ಯಾ, ಬ್ರಹ್ಮ ವಿದ್ಯಾ ಅಂತ ಅದನ್ನು ಕರೆದಿರೋದು. ಸೊ ಯಾವ ವಿದ್ಯೆಯಿಂದ ಎಲ್ಲವನ್ನು ಸರಿಯಾಗಿ ಅಲ್ಲಲ್ಲಿಯೇ ಹಾಗಾಗಿ ತಿಳಿದುಕೊಳ್ಳಲು ನಮಗೆ ಸಮರ್ಥನೆ ಬರುತ್ತದೋ ಅದು ಪರಾವಿದ್ಯೆ. ಹೌದೇ ಅಲ್ವಾ? ಅಪರಾವಿದ್ಯೆ ಪರಾವಿದ್ಯೆಗೂ ಮೇಲಿನದು ಮೋಕ್ಷ, ಅದು ಮೋಕ್ಷ ಪ್ರಾಪ್ತಿ. ಅರ್ಥ ಆಯ್ತಲ್ಲ? ಎರಡರಲ್ಲೂ ಕೂಡ ಅಪರಾವಿದ್ಯೆ ಅಂತ ಇದೆಯಲ್ಲ, ಅದರಲ್ಲೂ ವಿದ್ಯೆ ಅನ್ನೋ ಪದ ಇದೆ ಅಲ್ವಾ? ಪರಾವಿದ್ಯೆ ಅನ್ನೋಲ್ಗೂ ವಿದ್ಯೆ ಇದೆ ಅಲ್ವಾ? ಸೊ ಪರ ಅಪರಕ್ಕಿಂತ ಮೇಲೆ ಹೋಗ್ತಾ ಇದ್ದೀವಿ ನಾವು, ಹೋಗಬೇಕು. ಪರಾತ್ಪರ ತತ್ವ ಇದು. ಸೊ ಅದರಿಂದ ನನ್ನಡೆಗೆ ನಾನು ಹೋಗುವಾಗ ಏನೇನಿದೆಯೋ ಎಲ್ಲವನ್ನು ಕಳಿಸುತ್ತಾ ಕಳಿಸುತ್ತಾ ನಿರ್ವಾಣ ಭಾವದಲ್ಲಿ ನಿಂತುಕೊಳ್ಳುವ, ನಿರಾಡಂಬರವಾಗತಕ್ಕಂಥ ಯಾವ ಪರಿಪೂರ್ಣವಾದ ಯಾವ ಒಂದು ಸ್ಥಾಯಿ ಭಾವ ಇದೆಯೋ ಅಲ್ಲಿಗೆ ಆ ಕೂಟಸ್ಥ ಭಾವಕ್ಕೆ ಹೋಗುವುದಕ್ಕೆ ಯೋಗ್ಯತೆ ಇದು. ಅರ್ಥ ಆಯ್ತಲ್ಲ? ಸೊ ಆ ಪರಾವಿದ್ಯೆಯನ್ನು ಹೇಗೆ ಗುರುಗಳು ಮುಂದಿಂದ ಏನು ಇದು ಇನ್ನೊಂದು ಶ್ಲೋಕ ಹೇಳಬೇಕಲ್ಲ. ಗುರು ಶಿಷ್ಯನಿಗೆ ತತ್ವವನ್ನು ಉಪದೇಶಿಸಿ ಅವನು ಹೇಳ್ಕೊಡ್ತಾನೆ ಅಂತ ಅದ ಶ್ಲೋಕ ಹೇಳ್ಬಿಟ್ಟು ಮುಕ್ತಾಯ ಮಾಡೋಣ. ತಸ್ಮೈ ಸವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚಂತಾಂ ತತ್ವತೋ ಬ್ರಹ್ಮ ವಿದ್ಯಾಂ